ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಇವತ್ತು 2012 ಡಿಸೆಂಬರ್ 21, ಇಡೀ ಪ್ರಪಂಚ ಪ್ರಳಯ ಆಗತ್ತೆ, ಭೂಕಂಪ ಆಗತ್ತೆ ಅಂತ ಹೆದರ್ಕೊಂಡಿದ್ದೆ. ಆದ್ರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲೂ ಏನು ನಡೆದಿಲ್ಲ. ನಮ್ಮ ಊರು ಒಂದು ಬಿಟ್ಟು. ನಮಸ್ತೆ, ವೆಲ್ಕಮ್ ಟು ಸ್ಟೋರಿ ಬೋರ್ಡ್. 2012 ಡಿಸೆಂಬರ್ 21 ಈ ದಿನಾಂಕ ನಿಮಗ್ ನೆನಪಿದ್ಯಾ? ಪ್ರಪಂಚದಾದ್ಯಂತ ತಲೆ ಕೆಡಿಸೋ ಅಂತ ದಿನ ಇದು. ಅದೇ ಪ್ರಳಯ ಆಗುವಂತ ಡೇಟ್. ಪ್ರಳಯ ಅಂತಂದ್ರೆ ಹಾಲಿವುಡ್ ಸಿನಿಮಾ ಅಲ್ಲ, ಪ್ರಪಂಚಕ್ಕೆ ಅಂತ್ಯದ ದಿನಾಂಕ. ಆ ದಿನ ಎಲ್ರು ಸಾಯ್ಲೇಬೇಕಾ? ಈ ವಾದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ, ಸೈನ್ಸ್ ಏನ್ ಹೇಳುತ್ತೆ? ಈ ಪ್ರಳಯನ ತಡೆಯೋ ಅಂತ ಪ್ರಯತ್ನನೇ ಏನ್ಲ ಇದು? ಭೂಕಂಪ ಎಲ್ಲ ಅಂತವ್ರೆ, ಭೂಕಂಪ ಆಗತ್ತಂತೆ. ಏನೋ ಹಿಂಗ್ ಮಾತಾಡ್ಕೋತಾವ್ರೆ ಎಲ್ರು. ನಿಜನಾ? ನಮಸ್ತೆ, ವೆಲ್ಕಮ್ ಬ್ಯಾಕ್. ಡಿಸೆಂಬರ್ 21 2012 ಈ ಡೇಟು ನಿಮಗೆ ನೆನಪಿದೆಯಾ? ಪ್ರಪಂಚದ ಪ್ರತಿಯೊಬ್ಬ ಕೂಡ ಈ ಡೇಟ್ಗೆ ಹೆದರ್ಕೋತಾ ಇದ್ದಾನೆ. ಇದೇ ದಿನಕ್ಕೆ ಪ್ರಳಯ ರಿಲೀಸ್ ಆಗ್ತಾ ಇರೋದು. ಹಾಲಿವುಡ್ ಸಿನಿಮಾ ಅಲ್ಲ, ಇಡೀ ಪ್ರಪಂಚಕ್ಕೆ ಇದು ಗಂಡಾಂತರ. ಅವತ್ತಿನ ದಿನ ಎಲ್ಲರೂ ಸಾಯೋದೇನಾ? ಈ ವಿಷಯದ ಬಗ್ಗೆ ಶಾಸ್ತ್ರಗಳು ಏನ್ ಹೇಳುತ್ತವೆ? ಸೈನ್ಸ್ ಏನ್ ಹೇಳುತ್ತೆ? ಗಂಡಾಂತರ ಆಗಲ್ವಾ ಅಥವಾ ತಪ್ಪಿದ್ದಲ್ವಾ? ಇವತ್ತಿನ ಪ್ರೋಗ್ರಾಂಗೆ ಇದೆ ನಮ್ಮ ಸ್ಟೋರಿ ಬೋರ್ಡ್. ಮನುಷ್ಯನ ಜನ್ಮ ಯಾವತ್ತು ಕೊನೆ ಆಗುತ್ತೆ ಅಂತ ಹೇಳುವಂತದ್ದಲ್ಲ, ಸರಿಯಾಗಿ ಇನ್ನು 3 ವಾರಗಳಲ್ಲಿ ಪ್ರಳಯ ಆಗುತ್ತೆ ಅಂತ ಬಲವಾಗಿ ಹೇಳ್ತಿರೋದು ಈ ಸಂಘಟನೆಗಳು. ಲೋ ಬ್ರಹ್ಮ ಅಣ್ಣ, ಅವನ್ ಹೇಳ್ತಿರೋದೆಲ್ಲ ನಿಜ ಅಂತೀಯ? ನನಗಷ್ಟು ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಿ ಯಾವ ಸಿನಿಮಾ ಹಿಟ್ ಆಗತ್ತೆ, ನೆಕ್ಸ್ಟ್ CM ಯಾರಾಗ್ತಾರೆ ಅಂತ ಹೇಳ್ತಿದ್ದೆ. ಈ ತರ ನಿಮ್ಮ ಮುಂದೆ ಖಾಲಿ ಗ್ಲಾಸ್ ಇಟ್ಕೊಂಡು ನಿಂತ್ಕೋತಾರಲಿಲ್ಲ. ಏನಾ, ಎಣ್ಣೆ ಜಾಸ್ತಿ ಆಯ್ತಾ? ತುಂಬಾ ಮಾತಾಡ್ತಾ ಇದೀಯ. ಕ್ಷಮಿಸ್ಬೇಕು ಮಹಾಪ್ರಭು, ಏನೋ ಬಾಯಿ ತಪ್ಪಿ ಒಂದೆರಡು ಮಾತು ಬಂದ್ಬಿಡ್ತು. ಕೆಲ್ಸ ಆಗಿಲ್ಲ, ಸಂಸಾರ ದೋಷ ಅಂದ್ರೆ ಅದು ಇದು ಅಂತ ಹೇಳೋ ಜ್ಯೋತಿಷಿ ನಾನು. ನನ್ನ ಹತ್ರ ಅದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಹೆಂಗೆ ಅಣ್ಣ? ಹೋಗ್ಲಿ, ಅವನಿಗಾದ್ರೂ ಗೊತ್ತು ಅಂತೀಯ? ಅವ್ರ ವಿಚಾರ ಸೈಡಿಗಿಡಿ. ಒಂದ್ ಗಂಟೆಯಿಂದ ನೀವು ಹಾಕಿದನ್ನೇ ಕುಡ್ಕೊಂಡು ನಿಂತಿದ್ದೀನಿ, ನೆಕ್ಸ್ಟ್ ಪೆಗ್ ಹಾಕ್ತಿರೋ ಇಲ್ವ ಅಂತಾನು ಗೊತ್ತಿಲ್ಲ. ಲೋ ಬ್ರಹ್ಮ, ಸ್ವಲ್ಪ ಹೊತ್ತು ಆ ಗ್ಲಾಸ್ನ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊ. ಮ್ಯಾಟ್ರ್ ಏನು ಅಂತಂದ್ರೆ, ಅಲ್ಲಿ ನೋಡು, ಅವನಿಗೂ ಗೊತ್ತದು ಈ ಪ್ರಳಯ ಅದು ಇದು ಎಲ್ಲ ಬೊಗಳೆ ಅಂತ. ಆ ನಿಜನ ಇವನೇನಾದ್ರೂ ಹೇಳ್ದ ಅಂತ ಅನ್ಕೋ, ಜನ ಸಡನ್ ಆಗಿ ಈ ಚಾನಲ್ನೇ ಬದಲಾಯಿಸ್ಬಿಡ್ತಾರೆ. ಇಲ್ಲ, ಯುಗ ಅಂತ ನಿಜಾನೇ, ಪ್ರಳಯ ನಿಜಾನೇ, ಭೂಮಿ ನಾಶ ಆಗಿ ಹೋಗುತ್ತೆ, ಸಮುದ್ರ ಉಕ್ಕಿ ಹರಿಯುತ್ತೆ ಅಂತ ಇವನು ಹೇಳ್ದ ಅಂತ ಅನ್ಕೋ, ಈ ದೊಡ್ಡ ಜನ ಇವನ್ ಚಾನಲ್ನೇ ನೋಡಕ್ ಶುರು ಮಾಡ್ತಾರೆ. ಇದನ್ನ ಸಿಟಿಯಲ್ಲಿ TRP ವ್ಯಾಪಾರ ಅಂತ ಹೇಳ್ತಾರೆ. ಮಹಾಪ್ರಭು, ಈ ಪ್ರಳಯ ಗಿಳಿಯಲ್ಲ ನಮ್ಗೆ ಯಾಕೆ? ನೀವೇನಾದ್ರೂ ದೊಡ್ಡ ಮನ್ಸು ಮಾಡಿ ನನ್ಗೆ ಇನ್ನೊಂದು ಪೆಗ್ ಹಾಕ್ಬಿಟ್ರೆ ನನ್ನ ಮನೆಗೆ ಹೋಗ್ಬಿಟ್ಟು ಏನಾದ್ರೂ ಕೆಲಸ ಮಾಡ್ಕೊಂಡು ಇರ್ತೀನಿ. ಎಣ್ಣೆ ವಿಷಯ ಇರ್ಲಿ ಕಣ, ಬಿಫೋರ್ ದಟ್
ಈಗ ನಾನೊಂದು ಮಾಸ್ಟರ್ ಪ್ಲಾನ್ನ ಹೇಳ್ತೀನಿ ಕೇಳು. ಅದೇನು ಅಂತಂದ್ರೆ, ಈ ಟಿವಿ ಅವನು ಈಗ ಹೇಗಿದ್ರು ಜನರನ್ನ ಭಯ ಪಡಿಸಿದಾನೆ, ಆ ಭಯನ ನೀನು ಜಾಸ್ತಿ ಮಾಡಿಸು. ಅರ್ಥ ಆಗ್ಲಿಲ್ವಲ್ಲ? ಅದೇನು ಅಂತಂದ್ರೆ, ಅವನು ಹೇಳ್ತಿರೋ ನಿಜಾನೇ, ಪ್ರಳಯ ಆಗೋದು ಖಂಡಿತ, ನಮ್ಮೂರು ಕೂಡ ಮುಳುಗೋಗುತ್ತೆ, ಎಲ್ಲರೂ ಸತ್ತೋಗ್ತೀವಿ ಅಂತ ಅವನು ಹೇಳಿದ್ಕಿಂತ ನೀನ್ ಜಾಸ್ತಿ ಭಯ ಪಡಿಸು. ಆ ಜನ ಎಲ್ಲ ಟಿವಿನ ಬಿಟ್ಟು ನಿನ್ ಮುಂದೆ ಬಂದು ಕೂತ್ಕೋತಾರೆ. ನನ್ನ ಮುಂದೆ ಬಂದು ಕೂತ್ಕೊಂಡ್ರೆ ಏನಣ್ಣ, ಆ ಟಿವಿ ಅವ್ರಿಗಂತೂ ಅದೇನೋ ಪಿಂಡ ಟಿ ಆರ್ ಪಿ ಅನ್ನೋದು ಬರುತ್ತೆ. ಪಿಂಡ ಹೇಳ್ತೀನಿ ನೋಡೀಗ, ಆ ಟಿವಿ ಅವನ್ಗೆ ಬರೀ ಟಿ ಆರ್ ಪಿ ಅಷ್ಟೇ ಸಿಗೋದು, ಆದ್ರೆ ನಮ್ ಗೇಮು ಅಲ್ಲಿಂದ ಶುರುವಾಗತ್ತೆ ಕಣೋ. ನೀನ್ ಪ್ರಳಯ ನಿಲ್ಸ್ತೀನಿ ಅಂತ ಹೇಳು, ಚೊಪ್ಪಲಿ ತಗೊಂಡು ಹೊಡಿತಾರೆ ಹುಚ್ಚ ನನ್ ಮಗ ಅಂತ. ನಾನು ಹೋಗಿ ಪ್ರಳಯ ನಿಲ್ಸದಂತೆ ಅರ್ಜೆಂಟರ ನಾನು ಹುಚ್ಚ ನಾನೇ ನಿಲ್ಸಕ್ಕಾಗಲ್ಲ. ಎಗರೋಗ್ಬಿಡ್ಬೇಕು, ಅದಕ್ಕೆ ತಾನೆ ನಿನ್ ಜೀವನ ಇಲ್ಲಿಗೆ ನಿಂತು ಹೋಗಿರೋದು. ಇಲ್ಲಿ ಕೇಳು, ನೀನೀಗ ಪ್ರಳಯನ ನಿಲ್ಸ್ತೀನಿ ಅಂತ ಹೇಳ್ತೀಯ, ಅದಾಗ್ಲಿಲ್ಲ ಅಂದ್ರೆ ಕೇಳೋದಕ್ಕೆ ಅವ್ರಿರಲ್ಲ, ಹೇಳೋದಕ್ಕೆ ನೀನಿರಲ್ಲ ಕಣ. ಆದ್ರೆ ಅದೇ ಆಯ್ತು ಅಂತನ್ಕೋ. ನೆಕ್ಸ್ಟ್ ಗಾಡ್ ಮ್ಯಾನ್ ನೀನೇ ಕಣೋ ಮುಟ್ಟಾಳ. ನನಗೆ ಅರ್ಥ ಆಯ್ತು ಭೂಷಣ್ ಅವರೇ, ಇದು ತುಂಬಾ ದೊಡ್ಡ ಆಟ, ಆಡಕ್ ನನಗೆ ಚಾನ್ಸ್ ಇದೆಯಾ? ಸ್ವಲ್ಪ ಮುಂದಕ್ಕೆ ಬಾರೋ. ಲೇ ಡ್ಯಾನಿಯಲ್, ನೀನು ಆಡ್ಬೋದು ಕಣೋ. ಅದೇನು ಅಂದ್ರೆ, ನಮ್ ಬ್ರಹ್ಮ ಇದಾನಲ್ಲ, ಅವ್ನು ನಮ್ಗಷ್ಟೇ ಬ್ಯಾಡು, ಊರ್ನವ್ರಿಗೆಲ್ಲ ಗುಡ್ಡೆ, ಆದ್ರೆ ಟೋಟಲ್ ಆಗಿ ತೂ ಬ್ಯಾಡ್ ಕಣಲೆ ನೀನು. ಗುಡ್ಡು ಬ್ಯಾಡು ಏನಿದೆ ಬಿಡಿ, ಗಾಂಧಿಗೂ ಫ್ಯಾನ್ಸ್ ಅವ್ರೆ, ಗೋಡ್ಸೆಗೂ ಫ್ಯಾನ್ಸ್ ಅವ್ರೆ, ನೀವು ಅನ್ನಿ ಎಲ್ಲ ಇಳಿಸ್ಬಿಡ್ತೀನಿ. ಹಂಗಂತೀಯೇನು ಭೂಷಣ್ ಅವ್ರೆ, ಇವಾಗ ಇದರಿಂದ ನಮ್ಗೇನ್ ಲಾಭ ಆಗತ್ತೆ? ಡೀಟೇಲ್ಸ್ನೆಲ್ಲ ಆಮೇಲೆ ಹೇಳ್ತೀನಿ ನಾನು, ಮೊದ್ಲು ಹೋಗಿ ಎಣ್ಣೆ ಹಾಕ್ಬಿಟ್ರ. ಅಷ್ಟಕ್ಕೂ ಈ ಪ್ರಳಯ ಯಾಕೆ ಆಗುತ್ತೆ ಅಂತ, ಹೇಗಾಗುತ್ತೆ ಅನ್ನೋದೇ ನಮ್ಮ ಕುತೂಹಲ. ಯಾವಾಗ ಸ್ಟಾರ್ಟ್ ಆಗಿ ಯಾರಾದರೂ ಬದುಕಿದ್ರು ಅದರಿಂದ ಎಷ್ಟು ತೊಂದರೆ ಆಗುತ್ತೆ? ನನ್ನ ಕೆಲಸ ಮುಗಿದು ಹೋಯ್ತು, ನೀವೇ ಶುರು ಮಾಡಬೇಕು. ಅದೇನೋ ಆಡ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಶುರು ಮಾಡು. ಕೆಲವು ವಿಘ್ನ ಅಲ್ಲಿ ತನಕ ಇವನ್ ಸ್ವಲ್ಪ ಭಯ ಪಡಿಸ್ತಾನೆ ಇರ್ಲಿ, ನಮ್ ಕೆಲಸ ಈಸಿ ಆಗಿ ಹೋಗುತ್ತೆ. ಆದ್ರೆ ವೀರ ಬ್ರಹ್ಮಯ್ಯನವರು ಹೇಳಿರೋ ಪ್ರಕಾರ ಎಲ್ಲಾ ವಿಶೇಷಗಳನ್ನು ನಾವು ಭೂಕಂಪ ಆಗೋಕ್ಕಿಂತ ಮುಂಚೆ ನೋಡ್ತೀವ, ನೋಡಿ ಸಾಯ್ತೀವ, ಅಥವಾ ಸಾಯೋವಾಗ ನೋಡ್ತೀವ, ಅಥವಾ ಸತ್ ಮೇಲೆ ನೋಡ್ತೀವ, ಯಾವನಿ ಗೊತ್ತು? ಸರಿ ಜಾತ್ರೆಗ್ ಬರ್ತೀಯ ತಾನೆ? ನಾನ್ ಬರ್ತಿಲ್ಲ. ಯಾಕೋ ಅವಳ ಮೇಲೆ ಇನ್ನ ಕೋಪ ಹೋಗಿಲ್ವಾ? ಹೋಗಿಲ್ಲ. ಪಾಪ ಕಣೋ, ಚಿತ್ರಂಗೆ ನೀನಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ಅದಕ್ಕೇನಾ ಐ ಲವ್ ಯು ಹೇಳಿದ್ರೆ ಬೈಕ್ ಬಂದಾಗ ಬೈದಿದ್ದು? ಹಾಗಲ್ವೋ, ನೀನ್ ಹಾಗ ಸಡನ್ ಆಗಿ ಹೇಳಿದ್ದಕ್ಕೆ. ಹೇಗೆ ಹೇಳಿದ್ರೆ ಏನು, ಮನ್ಸಲ್ಲಿ ಇದ್ದಿದ್ದನ್ನ ಹೇಳ್ದ? ಐ ಲವ್ ಯು ಹೀಗೆ ಹೇಳಬೇಕು ಅಂತ ವೇದ ಉಪನಿಷತ್ತಲ್ಲಿ ಬರ್ದಿದ್ಯಾ? ಸರಿ ಬಿಡು, ಈ ಸರಿ ಊರಿಗೆ ಬಂದ ತಕ್ಷಣ ಅವಳೇ ನಿನಗೆ ಐ ಲವ್ ಯು ಅಂತಾಳೆ. ನೀನ್ ಎಸ್ ಅಂದ್ರೆ ಸಾಕು, ಏನು ತೊಂದರೆ ಆಗ್ದಂಗ್ ನಾನ್ ನೋಡ್ಕೋತೀನಿ. ನಿಜವಾಗ್ಲೂ ಹೇಳ್ತಾಳ? ಹ್ಮ್, ಅವಳೇ ಹೇಳವಳೆ ನನ್ಗೆ. ಸರಿ ಬರ್ತೀನಿ ಬಿಡು.
ಶಿವ ಶಿವ ರೆಂಡರ್ ಆಯ್ತಾ? ಬನ್ನಿ ಸರ್. ನೋಡಿ, ಚೆನ್ನಾಗಿ ಮಾಡಿದ್ಯಾ ಕಣಯ್ಯ? ಸಖತ್ತಾಗಿದೆಯಲ್ವ ಸರ್? ಅಸಹ್ಯವಾಗಿದೆ. ಅಲ್ಲಯ್ಯ, ಅದೇನಯ್ಯ ಗ್ರಾಫಿಕ್ಸು? ಅದೇ ಅಲ್ವಾ ಸರ್ ಗ್ರೇಟು, ಹಾಲಿವುಡ್ ಲೆವೆಲ್ಗೆ ಮಾಡಿದ್ದಾರೆ. ನೀನು ಹಾಲಿವುಡ್ ಆದ್ರೆ ನಾನು ದಡ್ಡನ ಮಗನ? ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಗ್ರಾಫಿಕ್ಸ್ ಪಿಕ್ಚರ್ ಮಾಡಿದ್ದೀನಿ ಅಂತ ಊರು ತುಂಬ ಹೇಳ್ಕೊಂಡು ಬಂದಿದ್ದೀನಿ. ಇದು ನಿಜವಾದ ಹುಲಿ ಇದ್ದಂಗೆ ಐತೆ. ಗ್ರಾಫಿಕ್ಸ್ ಏನಯ್ಯ ಇದು? ಅಂದರೆ ಗ್ರಾಫಿಕ್ಸ್ ಅಂತ ಗೊತ್ತಾಗಬಾರ್ದಲ್ವಾ ಸರ್? ಅವತಾರು ಅದು ಗ್ರಾಫಿಕ್ಸೇ, ಗೊತ್ತಾಯ್ತಾ ಇಲ್ವಾ? ಇಷ್ಟು ಖರ್ಚು ಮಾಡಿರೋದು ನಿಜವಾದ ಹುಲಿನ ತೋರ್ಸೋಕ್ಕಲ್ಲಪ್ಪ, ಜನ ಝೂನಲ್ಲೇ ನೋಡ್ಕೊಂಬಿಡ್ತಾರೆ. ನಾಳೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ನೀವೇನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಅದು ಗ್ರಾಫಿಕ್ಸ್ ಹುಲಿ ಥರ ಕಾಣಿಸ್ಬೇಕು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಲಿ ಸರ್. ಏನಾದರೂ ಮಾಡಿ, ಅದೇ ರೀತಿ ಮಾಡಿ ಸರ್. ಶಿವ, ಆ ಮೇಲೆಗಡೆ ಇರೋ ಒಂದೆರಡು ಲೇಯರ್ನ ತೆಗೆದುಬಿಟ್ಟು ಮತ್ತೆ ರೆಂಡರ್ಗೆ ಹಾಕ್ಬಿಟ್ಟು ಔಟ್ಪುಟ್ ಕೊಟ್ಟು ಮನೆಗೆ ಹೋಗು. ಅವನಿಗಿದ್ದ ದಡದ ಥರ ಕಾಣಿಸ್ತೇನೆ ನಾನು? ಏನು ಮಾತಾಡ್ತಿದ್ಯಾ? ನಮ್ಮ ಕ್ಲೈಂಟ್ ಅವರು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಡ್ಬೇಕು. ಕ್ಲೈಂಟ್ ಸಾವಿರ ಹೇಳ್ತಾನೆ, ಅದನ್ನೆಲ್ಲ ಮಾಡೋಕ್ಕಾಗತ್ತಾ? ನಾವು ಕೆಲಸ ಮಾಡ್ತಿದ್ದೀವ, ಪ್ರಾಸ್ಟಿಟ್ಯೂಷನ್ ಮಾಡ್ತಿದ್ದೀವ. ಏನು ಇಲ್ದಿರೋ ಕಿತ್ತೋದು ನನ್ನ ಮಕ್ಕಳು ಪ್ರೊಡ್ಯೂಸರ್ಗಳಾದ್ರೆ ಹೀಗೆ ಆಗೋದು? ಏ ಮುತ್ತು, ಹಕ್ಕಿ ಬಿದ್ದಿದೆ, ಹೋಗಿ ಎತ್ಕೊಂಡು ಬಾ. ನೀವು ಸುಮ್ಮನೆ ರೀ, ನೀವು ಹೊಡೆದ್ಮೆ ಯಾಕೆ ಬೀಳದೆ ಇರ್ತದ ಪ್ರೆಸಿಡೆಂಟ್ ಅವರೇ? ಹೋಗೋ ಹುಚ್ಚ ನನ್ನ ಮಗ, ನೀವು ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತದೆ. ನಾನು ಹುಡ್ಕೊಂಬರ್ಲಿಲ್ಲ ಅಂದರೆ ನಾನು ಹೇಳಿದ ಸುಳ್ಳು ಅಂತಾನೆ. ನಾನು ಹೇಳಿದ್ದು ಎಲ್ಲಿಯವ್ರಿಗೆ ಬಂತಪ್ಪ? ಕರೆಕ್ಟ್ ಟೈಮಿಗೆ ನೀವು ಫೋನ್ ಮಾಡಿದಿರ ನೋಡಿ. ಇರಿ, ಈಗಲೇ ಮಸಾಲ ಹಾಕ್ಬಿಡ್ತೀನಿ. ಕೆಲಸ ಆದ್ಮೇಲೆ 10,000 ಕೊಡ್ತೀನಿ ಅಂದಿದ್ರಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನ. ಆ ಕೋತ್ ನನ್ನ ಮಗಂಗೆ ಸರಿಯಾಗಿ ಸೆಟ್ ಮಾಡೋ. 10,000 ಏನೋ, ಅರ್ಧ ಎಕರೆನ ನಿನ್ನ ಹೆಸರು ಬರ್ಕೊಡ್ತೀನಿ. ಮೇಲುಕೋಟೆ ನರಸಿಂಹಯ್ಯನವರ ಮೊಮ್ಮಗನಾದಂತಹ ಜಯಸಿಂಹನವರ ಮಗ, ಈ ಹೆಸರನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಿಕ್ಕಿದ್ದನ್ನೆಲ್ಲ ನಾನೇ ನೋಡ್ಕೋತೀನಿ, ನನ್ನ ಜವಾಬ್ದಾರಿ. ಇದನ್ನ ಸೀದಾ ಮನೆಗೆ ತೊಗೊಂಡೋಗ್ಬಿಡ್ಲಾ? ಅಮ್ಮನವ್ರು ತಿಂತಾರೋ ಏನೋ. ಅಯ್ಯ, ಅಮ್ಮನವ್ರು ಏನು ತಿಂತಾರೆ ಬಿಡಿ, ಇದನ್ನ ಮರ್ತೋಗಿದ್ದೆ ಪ್ರೆಸಿಡೆಂಟ್ ಅವರೇ. ಅಮ್ಮನವ್ರು ಅಂದಿದ ತಕ್ಷಣ ನೆನಪಾಯ್ತು, ನೀವು ಮಾತ್ರ ಅಮೆರಿಕಾ ಸಂಬಂಧ ನೋಡಿಕೊಂಡು ಮದುವೆ ಮಾಡಿಸ್ಬಿಡ್ತೀನಿ ಅಂದ್ರೆ ಆಗಲ್ಲ. ನನಗನ್ಸತ್ತೆ ನೀವು ಎಷ್ಟೇ ಜನರನ್ನ ನೋಡಿದ್ರು ಭೂಷಣ್ ಅವ್ರ ಮಗನೇ ನಂಬರ್ ಒನ್ ಅಂತ ಅನ್ನಿಸ್ತಾನೆ. ಅದು ಅಲ್ದೆ ನಿಮ್ಮವರೇ. ಕರೆಕ್ಟ್ ಕಣೋ, ಕಾಶಿರಾಜು ಒಳ್ಳೆ ಹುಡುಗನೆ. ಅವನ ಜಾತಕ ಕೂಡ ಬಂದಿದೆ ಅನ್ಕೋ, ಆದ್ರೆ ಅವನು ಓದ್ಲಿಲ್ಲ ಕಳ್ಳ. ನೀವೇನ್ ಓದಿದ್ದೀರಾ? ಊರ್ ತುಂಬ ನಿಮ್ಗೆ ಮರ್ಯಾದೆ ಕೊಡ್ತಿಲ್ವಾ? ಓದೋದಕ್ಕೂ ಮರ್ಯಾದಕ್ಕೂ ಏನ್ ಸಂಬಂಧ ಐತೆ? ಅದು ಕರೆಕ್ಟ್ ಅಯ್ಯ, ನೋಡೋಣ. ಆದ್ರೂ ಇದನ್ನ ಹೆಂಗ್ ಹೊಡೆದಿದ್ದೀರಾ ನೋಡಿ. ನಮ್ದೇನೋ, ನಮ್ ಮುತ್ತಾತ ಆಗಿದ್ರೆ 1 ಕಿಲೋಮೀಟರ್ ದೂರದಾಗ ಹಾರ್ತಾ ಇದ್ರು ಹಂಗೆ ಗುರು ಇಟ್ಟು ಹೊಡೆದಿರೋರು. ನಿಮ್ ತಾತ ಮುತ್ತಾತ ಹೊಡೆದಿರ್ತಾರ ಬುಡಿ. ಲೇ, ಸ್ಕೂಲ್ಗೆ ಹೋಗಲ್ವೇನ್ರೋ? ಜಗ್ಲಿ ಮೇಲೆ ಕೂತ್ಕೊಂಡು ಆಡ್ತಾ ಇದ್ದೀರಾ? ಇನ್ಯಾಕೆ ಸ್ಕೂಲು? ಪ್ರಳಯ ಆಗುತ್ತೆ ಅಂತ ಟಿವಿಯಲ್ಲಿ ಹೇಳ್ತಿದ್ದಾರಲ್ಲ. ಆ ಟಿವಿಲಿ ಹೇಳೋದನ್ನ ಯಾವ್ದನ್ನೂ ನಂಬೇಡಿ. ಹಾಗಾದ್ರೆ ನೀವು ಹೇಳೋದು ನಂಬೇಕೇನು? ಇವನು 7th standard ಫಸ್ಟ್ ಬರ್ತಾನೆ ಅಂತ ಹೇಳಿದ್ರಿ, ಇವಾಗ ನೋಡಿ ಫೇಲ್ ಆಗಿ ದನ ಕಾಯ್ತಿದ್ದಾನೆ. ಮುಂದುವರ್ದ್ಬಿಟ್ಟಿದ್ದೀರಾ ಕಣ್ರೋ ನೀವೆಲ್ಲ, ಮುಂದುವರ್ದ್ಬಿಟ್ಟಿದ್ದೀರಾ. ಅಂದ್ರೆ ನಮ್ಮೂರ್ಗೂ ಪ್ರಳಯ ಆಗುತ್ತಾ ತಾತ? ನಮ್ಮೂರೇನು ಚಂದ್ರಗ್ರಹದಲ್ಲಿದೆಯೇನೋ?
ಹೂಚ್ ನನ್ ಮಗನ್ ತಂದು. ಅಂದ್ರೆ ನಮ್ ಊರು ಮುಳುಗೋಗುತ್ತೆ ತಾತ. ಏ ನಮ್ ಊರ್ ಯಾಕ ಮುಳುಗೋಗುತ್ತೆ? ದೇವ್ರಿದ್ದಾನೆ ಕೇಳ್ರ. ಪೌರ್ಣಮಿ ಅಮಾವಾಸ್ಯೆಗೆ ದೇವ್ರ ಆಚೆನೆ ಬರ್ತಿರ್ಲಿಲ್ಲ. ದೇವ್ಗಳು ಬರುತ್ತೆ ಅಂತ ಕತ್ಲಾದ್ಮೇಲೆ ಜನಗಳು ಕೂಡ ಆಚೆ ಬರ್ತಿರ್ಲಿಲ್ಲ. ನೋಡಿದ್ರ ಈ ತರ ಭಯ ಪಡ್ತಾರೆ ಅಂತ. ನಮ್ ಮುತ್ತಾತ ಅವ್ರ ತಾತ ಎಲ್ಲಿಂದನೋ ಒಂದ್ ಅಮ್ಮನವ್ರ ವಿಗ್ರಹ ತಗೊಂಬಂದು ಈ ಊರಲ್ಲಿ ಇಟ್ರಂತೆ. ಅದ್ರಿಂದ ದೇವಗಳೆಲ್ಲ ದೇವಗಿವ ಅಂತದೇನಿಲ್ಲ ಕಣ್ರು, ನಮ್ಮೊಳಗಿರೋ ಭಯ ಅಷ್ಟೇ. ಮತ್ತೆ ದೇವ್ರಂದ್ರೆ ಆ ಭಯನ ಹೋಗ್ಲಾಡ್ಸೋನು. ಶಿವ ಬಂದ್ಬಿಟ್ಟ? ಇಲ್ಲ ಕಣ, ಬೆಂಗಳೂರಲ್ಲೇ ಇದ್ದೀನಿ. ಮತ್ತೆ ತಂದಿದ್ಯಾ? ತಂದಿದ್ದೀನಿ, ಬರೋ. ಈ ಟಿವಿ ಅವ್ನು ಹೇಳೋದು ನಾನು ನಂಬೋದೇ ಇಲ್ಲ. ಹಾ, ಟಿ ಆರ್ ಪಿಗೋಸ್ಕರ ಒಂದ್ ಚಿಕ್ಕ ವಿಷಯನ ಹಿಂಗ್ ಹೇಳ್ಬಿಡ್ತಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಹಾಕೆ. ಏನ್ ಹೇಳ್ತೀರಾ ಪ್ರೆಸಿಡೆಂಟ್ ಅವ್ರೆ? ಕರೆಕ್ಟ್ ಏನ್ ಕರೆಕ್ಟ್ ಅಂತ ಹೇಳ್ತೀರಾ? ನಾವೆಲ್ಲ ಮೊದ್ಲೇ ನೋಡಿಲ್ವಾ? ಓ, ಸ್ಕೈಲ್ಯಾಬ್ ಅಂತ ರೇಡಿಯೋದಲ್ಲಿ ಬಡ್ಕೊಂತ ಇರ್ಲಿಲ್ವಾ? ಅವಾಗ ಏನಾದ್ರು ಟಿವಿ ಇದ್ರೆ ಇಡೀ ಊರನ್ನೇ ಅವ್ರು ಸೇರ್ಕೊಂಡು ಮುಳುಗಿಸ್ ಬಿಡ್ತಾ ಇದ್ರು. ಕರೆಕ್ಟ್ ಕರೆಕ್ಟ್ ಮುಳುಗಿಸ್ಬಿಡ್ತಾರ. ಏನ್ರಿ ಪ್ರೆಸಿಡೆಂಟ್ ಅವ್ರೆ, ಅವನ್ ದುರಹಂಕಾರ ನೋಡಿದ್ರ? ಚಿಕ್ಕವರು ದೊಡ್ಡವರು ಅಂತ ನೋಡಿದೆ ಹೇಗ್ ದಿಮಾಕಿನ ನಿಮ್ಮ ಮುಂದೆ ಸಿಗರೇಟ್ ಸುತ್ಕೊಂಡ್ ಬರ್ತಾ ಇದ್ದಾರೆ ನೋಡಿ. ನನ್ನ ಮಗನಿಗೆ ಎಷ್ಟು ದುರಹಂಕಾರ ನೋಡಿ. ಸಿಟಿಗೆ ಹೋಗಿ 4 ಕಾಸು ನೋಡಿದ್ದಕ್ಕೆ ಎಷ್ಟು ದೌಲತ್ ನೋಡಿ. ಸಂಪಾದನೆ ಮಾಡಿ ಏನು ಉಪಯೋಗ ಐತೆ? ಇವನ ಅವತಾರ ನೋಡ್ತಾ ಇದ್ರೆ ಎಲ್ಲ ದುಡ್ಡು ಹೆಣ್ಮಕ್ಳ ಮೇಲೆ ಸುರ್ದಂಗೆ ಅವನೇ. ಏನಪ್ಪ ಶಿವ, ಏನ್ ಸ್ಟೈಲ್ ಆಗಿ ಹೊಗೆ ಬಿಟ್ಕೊಂಡು ಬರ್ತಾ ಇದೀಯಾ? ಏನ್ರಿ, ಈ ಸಿಗರೇಟ್ ನೀವು ಕೊಡ್ಸಿದ್ದ? ಹೋಗ್ಲಿ, ನೀವೇನಾದ್ರೂ ಬೆಂಕಿ ಹಚ್ಚಿದ್ರ ಹೋದ್ರೆ ನನ್ನ ಲಂಗ್ಸೇ ಹೋಗೋದು, ಕ್ಯಾನ್ಸರ್ ಬಂದ್ರೆ ನನಗೆ ಬರೋದು. ನಮ್ ಸರ್ಕಾರನೇ ಈ ಪ್ಯಾಕ್ ಮೇಲೆ ಬರೆದು ಮಾರ್ತಿದೆ. ನಿಮ್ಗೇನ್ರಿ ತೊಂದ್ರೆ? ನಿಮ್ ಮೇಲೆ ಏನಾದ್ರೂ ಹೊಗೆ ಬಿಟ್ನ, ನಿಮ್ ಪಂಚನೆ ಹರಿದೋಗಿದೆ. ಇವನ್ ಹತ್ರ ಹಸು ಇದ್ರು ಇವನಿಗೆ ಹಾಲು ಕರೆಯೋದಕ್ಕೆ ಮೈ ಬಾರ. ಇವನ್ಗೋ ಊರು ಸಾಬರಿ ಎಲ್ಲ ಬೇಕು, ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡಲ್ಲ. ನಾನೇನಾದ್ರೂ ಕೇಳದ್ನ? ಏನ್ ಪ್ರೆಸಿಡೆಂಟ್ ಮುಂದೆ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? 4 ದಿನ ಇರ್ತೀಯ ಅಷ್ಟೇ ಊರಲ್ಲಿ? 4 ದಿನ ಅಲ್ಲ, ನನಗಿಷ್ಟ ಬಂದಷ್ಟು ದಿನ ಇರ್ತೀನಿ. ಕೆಲಸ ಬಿಟ್ಟಿದ್ದಾಯ್ತು. ಭೂಷಣ ಅವನೊಬ್ಬ ಹುಚ್ಚನ ಮಗ, ಅವನ ಜೊತೆ ನಿನ್ಗೆ ಯಾಕೆ? ಅವನ ಚಿಕ್ಕವನಿಂದ ನೀನ್ ನೋಡ್ಲಿಲ್ವಾ? ನೀವ್ ಇದ್ರಿಂದ ಸುಮ್ನೆ ಇದ್ದೆ, ಇಲ್ಲಾಂದ್ರೆ ಕಡ್ಡಿ ತುಂಬಿಸಕ್ತಿದೆ ಅವನ. ಏನ್ರಿ ಅರ್ಧೋಗಿರೋ ಪಂಚಾಯ್ತಿ ಮಾಡ್ರಿ. ಯಾರೋ ಅವನು ಶಿವ ಕೆಲ್ಸ ಬಿಟ್ಬಿಟ್ನ? ಅವನ್ ಬಿಟ್ಟಿಲ್ವೋ? ಮತ್ತೆ ಅವನ್ ದುರ್ಹಂಕಾರಕ್ಕೆ ಅವರೇ ಕೆಲ್ಸ ಕಿತ್ತಾಕಿರ್ತಾರೆ. ನೀನ್ ಸರಿಯಾಗಿ ತಳ್ಕೊಯ್ಲ ಅನ್ನೋ ವಾಸನೆ ಬರುತ್ತೆ. ಸರಿ, ಶಿವ ಯಾವ್ದೋ ಕೆಲಸದಲ್ಲಿ ಕಿರಿಕಿರಿ ಮಾಡಿದಂತ ಹೊಡೆದಿದ್ದೆ ಮ್ಯಾನೇಜರ್ ಕೋಮಾಗೋಗ್ಬಿಟ್ನಂತೆ. ಹೌದಾ? ಪೊಲೀಸ್ ಕೇಸ್ ಆಗಿ ಕೆಲ್ಸದಿಂದ ತೆಗೆದ್ರಂತೆ. ಅದಕ್ಕೆ ಬಂದಂಗಿದ್ದಾನೆ. ಹಾಗೆ ಆಗಿರುತ್ತೆ, ನನಗೆ ಗೊತ್ತು. ಅಣ್ಣಯ್ಯ, ಈ ವಿಷಯ ಗೊತ್ತಾ ನಿಮ್ಗೆ? ಹೇಳ. ನಿಮ್ ಮಗ ಕೆಲಸ ಮಾಡೋ ಜಾಗದಲ್ಲಿ ದೊಡ್ಡ ಗಲಾಟೆ ಆಗೈತೈತೆ. ಇವನ್ ಹುಡುಗಿ ಗ್ರೇಕ್ಸ್ ಅವನೆ. ಆ ಹುಡುಗಿ ಹೋಗಿ ಮ್ಯಾನೇಜರ್ ಹೇಳವಳೆ, ಆ ಮ್ಯಾನೇಜರ್ ಹೋಗಿ ಕೇಳಿದಕ್ಕೆ ಅವನ್ಗೆ ಹೊಡೆದ್ಬಿಟ್ಟವನೆ. ಅವನ್ ಕೋಮಾಗ ಹೋಗಿ ಪೊಲೀಸ್ ಕೇಸ್ ಆಗಿ ಫುಲ್ ಗಲಾಟೆ ಆಗ್ಬಿಟ್ಟಿತ್ತಾನು. ನಿಮ್ ಮಗನ ಕೆಲ್ಸದಿಂದ ತೆಗ್ಬಿಟ್ಟವ್ರಂತೆ. ಇದನ್ನೆಲ್ಲ ಯಾರೋ ಹೇಳಿದ್ ನಿನ್ಗೆ? ಶಿವ ಇನ್ನೇನ್ ಹೇಳ್ತಾವನೆ, ಅವನೇ ಬತ್ತವನೆ. ಬರಲ್ಲ ಅಂತ ಹೇಳದ್ನಲ್ಲ ಇವನು. ಇಲ್ಲಿ ನೋಡ, ಶಿವ ಬತ್ತವನಂತೆ. ಏನಾದ್ರು ತಿಂಡಿ ಮಾಡಿ ಇಟ್ಟಿದ್ಯಾ? ಇಲ್ಲಾಂದ್ರೆ ಉಪ್ಪಿಟ್ಟು ಮಾಡ್ಬಿಡು. ಇರಿ, ರವೆ ಇದೆಯೋ ಇಲ್ವಾ ನೋಡ್ತೀನಿ. ನೋಡು, ಹೆಂಗೋ ಇವನೇ ಬಂದವನಲ್ಲ, ಇವನ್ ಕೈಲೇ ತರ್ಸ್ಬಿಡೋಣ, ತಂದ್ಕೊಡ್ತಾನೆ. ಏನಣ್ಣಯ್ಯ, ನಿನ್ ಮಗ ಕೆಲ್ಸದಿಂದ ತೆಗ್ದವ್ರೆ ಅಂದ್ರೆ ಕೋಪನೆ ಬರವ ನಿಂಗೆ? ಅದ್ರಲ್ಲಿ ಬೇರೆ ಉಪ್ಪಿಟ್ಟು ಮಾಡಿಸ್ತೀನಿ ಅಂತಿದ್ಯಲ್ಲ. ಅಯ್ಯೋ ಹುಚ್ಚು ನನ್ ಮಗನೇ, ನೀನೇ ಬಂದು ನಿಮ್ ಹುಡುಗನ್ ಕೆಲ್ಸ ಹೋಯ್ತು ಅಂತ ಹೇಳ್ದೆ. ಅಲ್ಲಿವರೆಗೂ ಚೆನ್ನಾಗೇ ಇತ್ತು, ಈಗ ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ನೀನೇ ಹೇಳ್ತಿದ್ಯಲ್ಲೋ. ಯಾಕಣ ನನ್ನೇ ಹುಚ್ಚ ಅಂತಿದ್ಯಾ? ಯಾಕೆ? ನೀನು ಹುಚ್ಚು ನನ್ ಮಗನೇ, ನೀನ್ ಹೆಂಡ್ರು ಊರ್ ಬಿಟ್ಟು ಹೋದ್ಮೇಲೆ ನೀನು ನೇಣ ಹಾಕೊಂಡು ಸಾಯ್ತಿ ಅಂತ ಊರವರೆಲ್ಲ ಹೇಳ್ತಾ ಇದ್ರು. ನೀನ್ ಸತ್ತೋದೇನ? ಸೈಕಲ್ ತಗೊಂಡು ಊರ್ ಸುತ್ತಾ ಇದೀಯ? ಮನೇಲಿ ರವೆ ಇದೆ, ಅವನ್ನ ಹೊರಡಕ್ಕೆ ಹೇಳಿ. ಹಾ, ಇದೆಯಂತೆ, ಹೋಗು. ಥೂ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಯಾರಿಗೆ ಹೇಳೋಣ? ಏನಣ ಫುಲ್ ಜೋಶಲ್ಲಿ ಇದೆಯಾ? ಹ್ಞೂ,
ಏನ್ ಅವ್ನ ಮಕ ಹಂಗಿಟ್ಕೊಂಡು ಹೋಗ್ತಾ ಇದಾನೆ? ಆ ನನ್ ಮಗಂಗ್ ಸ್ವಲ್ಪ ಉಪ್ಪಿಟ್ಟು ಕೊಟ್ಟೆ, ನೀನು ಹೋಗಿ ಕೂತ್ಕೊ ಕೈ ತೊಳ್ಕೊಂಡು ಬರ್ತೀನಿ. ಏನೋ ಪ್ರಳಯ ಪ್ರಳಯ ಅಂತ ಟಿವಿಯಲ್ಲಿ ಹೆದರ್ಸ್ತಾನೆ ಇದಾರೆ. ಅವ್ರ ಹರಿಕತೆ ಹೇಳೋದು ನಿಲ್ಸ್ ತುಂಬಾ ದಿನ ಆಯ್ತು ಬಿಡು, ಈಗ ಹಾರರ್ ಸಿನಿಮಾ ತೆಗಿತಿದ್ದಾರೆ. ನಾನು ಹೇಳಿದ್ದು ಇವನ್ಗೆ ನೆನಪಿರಿಯೋ ಇಲ್ವೋ ತಂದೆನಾ? ಇದ ಹೆಂಗ ಅವಳು ನೋಡು, ಒಳ್ಳೆ ಸಿನಿಮಾ ಹೀರೋಯಿನ್ ಇದ್ದಂಗೆ. ಮತ್ ಕರ್ಕೊಂಡೋಗ್ ಡ್ಯಾನ್ಸ್ ಮಾಡ್ಸು. ನೀವ್ ಮಾತಾಡಿದ್ ಸಾಕು, ಮೊದ್ಲಿ ಪೆಟ್ರೋಲ್ ತಗೊಂಡು ಹೋಗಿ ಗಾಡಿಗೆ ತುಂಬಿಸಿ. ನೀನ್ ತಗೋಕಂದ ಯಾವಾಗ ನೋಡಿದ್ರು ನನ್ ಮೇಲೆ ರೇಗ್ತಾನೆ ಇರ್ತಾಳೆ. ಹೊಸಹಳ್ಳಿ ಪ್ರೆಸಿಡೆಂಟರ ಮುತ್ತಾತ, ಹೊಸಹಳ್ಳಿಯ ಸಿಂಹ, ಶ್ರೀ ರಾಜ ಗಜವೀರ ಬಾಹುಬಲಿ. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಶ್ರೀ ರಾಜ ಗಜವೀರ ಬಾಹುಬಲ ಬಹದ್ದೂರ್. ಇವರು ಆಕಾಶದ ಎತ್ತರಕ್ಕೆ ಎಸ್ತಿದ್ದಾರೆ. ಇನ್ನೇನು ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಬಿತ್ತು, ಇದು ಟುಸ್ ಆಗೋಯ್ತು. ಪ್ರೆಸಿಡೆಂಟ್ರೆ, ಅವಾಗಿನ ಕಾಲದಲ್ಲಿ ನಿಮ್ ತಾತ ಅವ್ರು ಏನ್ ತಿಂತ ಇದ್ರು? ಇವಾಗಿನ ಹುಡುಗರು ಆತರ ಹಾಕಲ್ಲ ಬಿಡ್ರೆ. ಹೌದೌದು, ನಮ್ ತಾತ ಹೇಳ್ತಿದ್ರು ನಮ್ ಮುತ್ತಾತನವರು ಒಂದೇ ಸಲಕ್ಕೆ ಎರಡ್ ಮೂರು ಕೋಳಿ ತಿಂದ ಹಾಕ್ಬಿಡ್ತಿದ್ರಂತೆ. ಒಂದು ಪೀಸ್ ನೂ ಬೇರೆಯವ್ರಿಗೆ ಕುಡ್ದಿದ್ದಂಗೆ. ಅಷ್ಟು ಚೆನ್ನಾಗಿ ತಿನ್ನವ್ರಂತೆ. ಅವ್ರ ಜಾತ್ರನಾಗ ಒಂದ್ಸಲ ಹಿಂಗೆ ತಳ್ಳುದಕ್ಕೆ ಆನೆ ಬುದ್ದಾಗ್ಬಿಟ್ಟಿದ್ದಂತೆ. ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಬಿತ್ತು, ಇದು ಟುಸ್ ಆಗೋಯ್ತು. ಸಲ ಖಾಲಿ ಮಾಡಕ್ಕಾಯ್ತದ, ಬಂದ್ ಕುಡಿತಾನ್ ಬಿಡು. ಮುತ್ತಾತನವರ ರೆಕಾರ್ಡ್ ನ ಯಾರಿಗೂ ಮುರಿಯಕ್ ಆಗ್ತಾ ಇಲ್ಲ. ನೀನ್ ಹಾಕ್ಲ, ಚೆನ್ನಾಗ್ ಕಂಡ ಬೆಳೆಸ್ಕೊಂಡಿದ್ಯಲ್ಲ, ಒಂದ್ಸಲ ಟ್ರೈ ಮಾಡು. ಯಾಕೆ ಅವ್ನ್ ಕೊಡ ತುಕಾಲಿಕ ಪಲ್ಲಿ ಸೈಡ್ಸ್ ಹಾಕೊಂಡು ತಿನ್ನಕ. ಇನ್ ಏನ್ ಕೊಟ್ರೆ ಹಾಕ್ತೀಯಾ? 10,000 ಕೊಡ ಕೇಳು, ಅವ್ನ ರೆಕಾರ್ಡ್ ಬ್ರೇಕ್ ಮಾಡಿ ಬಿಸಾಕಣ. ಇವಾಗ ಗಂಡಸು ಯಾರಿದ್ದಾರೆ ಅಣ್ಣ? ಶಿವ ಹೇಳದ 10,000 ಕೊಟ್ರೆ ನಿಮ್ ತಾತನ್ ರೆಕಾರ್ಡ್ ಬ್ರೇಕ್ ಮಾಡ್ತಾನಂತೆ. 20,000 ಕೊಡ್ತೀನಿ, ಯಾಸಿಯಾ ಕೇಳು. ಮುತ್ತಾತನವ್ರ ರೆಕಾರ್ಡ್ ನ ಈಗ ಶಿವ ಅನ್ನೋರು ಮುರಿದಿದ್ದಾರೆ. ದುಡ್ಡು ಕೊಡಿ. ಹೋಗಿ ಬಂದು ಎದುರಲಿ ನಿಂತರ್ ನೀನು ಬಿಟ್ಟೆಯ, ನೀಯಾರೋಲೋ ಹೇಳುಬ ಶಿವ, ನೀಯಾರೋಲೋ ಹೇಳುಬ ಶಿವ. ಲೋಕವೆಲ್ಲ ನಿಂಗೆ ಯಾವ ಲೆಕ್ಕವು ಗೆದ್ದೆ ಬಿಟ್ಟೆಯ, ನೀಯಾರೋಲು ಹೇಳುಬ ಶಿವ, ನೀಯಾರೋಲು ಹೇಳುಬ ಶಿವ. ಶಿವ ಬಂದರೆ ಬೆಂಕಿ ನೋಡು, ಶಿವ ಅಂದರೆ ಸೌಂಡು ಕೇಳು, ಶಿವ ಇದ್ದೇನೆ ಜಗವೆಂಬೋಳು, ಶಿವ 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 ಶಿವ. ಇವರು ಯಾರ್ಯಾರು ಒಂದು ಸೋತೋದೋರು, ಹುಟ್ಟೋಕಂತು ಆಗಿಲ್ಲ ನನ್ನ. ಎಲ್ಲೇ ಇದ್ರು ನಾವು ಅನ್ಸಿದ್ದೆ ಮಾಡೋರು, ನೋಡೋರೆಲ್ಲ ಶಾಪ ಹಾಕಿದ್ರು. ಐ ಡೋಂಟ್ ಕೇರ್ ನನ್ 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 ನನ್, ಐ ಡೋಂಟ್ ಕೇರ್ ನನ್ 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 ನನ್, ಐ ಡೋಂಟ್ ಕೇರ್ ನನ್ 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 ನನ್, ಐ ಡೋಂಟ್ ಕೇರ್ ನನ್ 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 ನನ್. Thank you.
ರಾಜೋರು ತಡೆದು ನಿಲ್ಸೋರ್ ಯಾರು ಮುಯ್ಯಿಗೆ ಮುಯ್ಯಿ ಅಷ್ಟೇ ಮ್ಯಾಟರ್ ಅಪ್ಪ ನೋಡಿದ್ರೆ ಸಾಯಿಸೇ ಬಿಡ್ತಾನ ಕಣ ಅವ್ನ ಗರ್ಲ್ ಫ್ರೆಂಡ್ ಯಾರನ್ನ ಮದುವೆ ಕಾಯ್ತದ ನಮ್ ಮುತ್ತಾತ ಎಸ್ತದಕ್ಕಿಂತ ಇವನ್ ದೂರ ಎಸ್ತವನೆ ಅಂದ್ರೆ ಅದೇನ್ ಸಾಮಾನ್ಯದ ವಿಷಯ ಅನ್ಕೊಂಡ್ಯ ಸೊಪ್ಪೊಡ್ದು ಎಸ್ತವನ ತಗೊಂಡ್ರಿ ಅದಕ್ಕೆ ಇಲ್ಲಾಂದ್ರೆ ಒಲಿಂಪಿಕ್ಸ್ ಗೆ ಹೋಗಿರೋನ್ ಪ್ರೆಸಿಡೆಂಟ್ರೆ ಹೌದು ಅದ್ರಾಗ ಅಷ್ಟೊಂದ್ ಪವರ್ ಇರ್ತದಂತೆ ನಮ್ ಮುತ್ತಾತನ ಕುಡಿತಿದ್ನಂತೆ ನಮ್ ತಾತ ಹೇಳ್ತಿದ್ದ ಸೀರೆನ್ ತೆಗೆದುಕೊಟ್ಟ ಇಬ್ರು ಹೆಂಗ್ ಸರಿ ಸೀರೆ ಅವ್ರ ಮಕ್ಳಿಗೆ 100 ರೂಪಾಯಿ ಕೊಟ್ಟಿದೀನಿ ಸೀರೆ ಒಂದೇ ಅಲ್ಲ ಕಳ್ಳ ಸೀರೆ ಜೊತೆಗೆ ಸೈಕಲ್ ನು ಕೊಡ್ಸಿನಿ ಅಂತ ಹೇಳ ಮಕ್ಳಿಗ ಹೌದು ನಮ್ ಮುತ್ತಾತನ ಕಾಲಿಂದ ಕೊಟ್ಕೊಂಡ್ ಬಂದಿರೋದಲ್ವಾ ಎಲ್ಲ ಶಿವ ಯಾವ ನಕ್ಷತ್ರದಾಗ ಹುಟ್ಟಿದ್ದಿಲ್ಲ ನೀನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಕಲಾದಿಂದ ನಿನ್ಗೆ ಇಷ್ಟ ಬಂದಂಗೆ ಬದುಕ್ತಾ ಇದೀಯ ಬಿಡು ನೀನು ನಂದು ಒಂದು ಬದುಕು ಕಣ್ಣ ಏನ್ ಬದುಕ ಇದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಳ್ಳೆ ಅಂದಿ ಗುಡಿಸ್ಲಂಗಿರೋ ಜಾಗದಾಗ ಬದುಕ್ತಾ ಇದ್ದೀನಿ ಕಲ ನನ್ನ ಜಾತ್ರೆದಾಗೆ ನೀನು ಉಚ್ಚನ ಹೆಂಗೆ ಹಿಂಗೆ 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 ಎಗರ್ತಾ ಇದ್ರೆ ಆ ಪ್ರೆಸಿಡೆಂಟ್ ಮಗಳಂತೂ ಹಂಗೆ ನೋಡ್ತಿದ್ಲು ಕಣ್ಲ ಹಂಗೆ ಡ್ಯಾನ್ಸ್ ಮಾಡಕ್ಕೆ ನಂಗೆ ಬರಕ್ಕಿಲ್ವೇ ಉಚ್ಚನ ಡ್ಯಾನ್ಸ್ ಮಾಡಿ ತೋರಿಸ್ಲಿ ಅವನು ಹಾಕು ನಾನು ಮಾಡಿ ತೋರಿಸ್ತೀನಿ ಒಳ್ಳೆ ಹಾಡಾಕಿದ್ರೆ ನಾನು ಆಕೆ ಕೊಚ್ಚು 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 ಆಕೆ ಆಕೆ ನೀನು ನಾನು ಹೆಂಗೆ ಹಾಡು ತೋರಿಸ್ತೀನಿ ಅಂದರೆ ಹಾಕು ಹಾಕು ಹಂಗೆ ಹಿಂಗೆ ಹಂಗೆ ಅಯ್ಯೋ ಆಕೆ ಹಾಡಕ್ಕೆ ನಾನು ಡ್ಯಾನ್ಸ್ ಮಾಡೋದು ನೀನು ನೋಡಿಲ್ಲ ಶಂಕ ಮಾಡ್ತೀನಿ ಗೊತ್ತಿರ ಬ್ರಹ್ಮನ್ ಅವರು ಹೇಳಿದ್ದು ಇದ್ರ ಬಗ್ಗೆನೇನಾ ಇದನ್ನ ಮಯಾನ್ ಕ್ಯಾಲೆಂಡರ್ ಅವರು ಹುಡುಕ್ತಾ ಇದ್ದಾರಾ ಕಲಿಯುಗಕ್ಕೆ ಇದು ಅಂತ್ಯನಾ
ಹಾಗಾದ್ರೆ ನಮ್ಗೆ ಉಳಿದಿರೋದು ಎರಡೇ ವಾರನ. ಮಸ್ತಾಗಿಬಿಟ್ಟಲ್ಲ. ನಿನ್ ತಾತ ದೊಡ್ಡ ದೊಡ್ಡ, ಅವನಿಗೆ ನಾನು ಹುಟ್ಟಿದೆ, ನಾನು ದಡ್ಡಾನೇ. ನೀನ್ ಯಾವ ಮಹಾತ್ಮನಿಗೂ ಹುಟ್ಟಿಲ್ಲ, ನೀನ್ ಕೂಡ ದಡ್ಡಾನೇ. ನೀನ್ ದಡ್ಡ ಅನ್ನೋ ವಿಷಯ ಊರ್ನವ್ರಿಗೆ ಗೊತ್ತಾಗ್ಬೇಕಾಗಿಲ್ಲ. ಕುಡಿ, ತಪ್ಪಲ್ಲ, ಮನೆಯಲ್ಲೇ ಕುತ್ಕೊಂಡು ಕುಡಿ. ಬೇಕು ಅಂದ್ರೆ ನಿಮ್ಮ ಅಮ್ಮ ಆಮ್ಲೆಟ್ ಕೂಡ ಮಾಡ್ಕೊಡ್ತಾಳೆ. ಒಂದೊಡ್ದಾಗ ಎಣ್ಣೆ ಹಾಕ ಬರ್ಲ, ಅಮ್ಮ ಆಮ್ಲೆಟ್ ಹಾಕೊಡ್ತಾಳೆ. ನಮ್ದು ಹೊರಗಡೆಯಿಂದ ಅಷ್ಟೇ ಆರ್ಭಟ. ಹೀಗೆ ಬಡ್ಡಿ ಕಟ್ತಾ ಇದ್ರೆ ಆಸ್ತಿ ಕೂಡ ಉಳ್ಕೊಳ್ಳಲ್ಲ ಕಣೋ. ಇಲ್ಲ ನೋಡು, ನೋಡು, ಒಳಗಡೆ ಹರಿದೋಗಿರೋ ಬನಿನು ಹೊರಗಡೆ ಸಿಲ್ಕಿನ್ ಜುಬ್ಬ. ಇಲ್ಲ ನೋಡು, ಪ್ರೆಸಿಡೆಂಟ್ ಮಗಳನ್ನ ಮದುವೆ ಆಗೋವರೆಗೂ ಸ್ವಲ್ಪ ಹುಷಾರಾಗಿರು. ಇದೇ ನಿನಗೆ ಫೈನಲ್ ವಾರ್ನಿಂಗ್. ಏಯ್, ಮತ್ತೆ ಮತ್ತೆ ಹೇಳಲ್ಲ ನಿನ್ನ ಅಯ್ಯನ್. ನೋಡು, ಇಲ್ಲಿ ಕೇಳೋ, ಈ ಸೊಸೈಟಿ ಒಂದು ಸಂತೆ. ಅದರಲ್ಲಿ ನಾವೆಲ್ಲರೂ ಮಾರ್ಕೊಳ್ಳುವಂತ ಒಂದು ಐಟಮ್ಸ್. ಒಳಗಡೆ ಎಷ್ಟೇ ಕೆಟ್ಟ ಹೋಗಿದ್ರು ಪ್ಯಾಕೆಟ್ ಮಾತ್ರ ಹೊರಗಡೆಯಿಂದ ಪೋಷಕ್ ಕಾಣಿಸ್ಬೇಕು ಕಣ. ಇದನ್ ಚೆನ್ನಾಗಿ ನೆನ್ಪಿಟ್ಕೊ ಮಗನೆ, ಮರಿಬೇಡ. ಏನು ಅಂದ್ರೆ? ಏನ್ ನಿಂದು? ಅವನು ಏನ್ ಪರವಾಗಿಲ್ಲ ಬಿಡು, ಅವನು ನನ್ನ ಹುಡುಗಾನೆ. ಮತ್ತೆ ಹೇಳ್ತಿದ್ದೀನಿ, ಈ ಸರಿ ಎಡವಟ್ ಆಗ್ಬಾರ್ದು. ಹೇ, ನೀನೇನ್ ಹೆದರ್ಬೇಡ, ಏನೂ ಆಗಲ್ಲ, ಸುಮ್ನಿರು. ಈ ಸರಿ ಎಡವಟ್ ಮಾಡ್ದೆ ಅನ್ಕೋ, ನಮ್ ಮನೆಗ್ ಬಂದ್ ಹೊಡಿತಾನ ಅವನು. ನನ್ಗಿನ್ ಭಯನ ಏನು, ಇನ್ ಮುಂದೆ ಹಾಗಾಗಲ್ಲ. ಒಂದ್ ನಿಮಿಷ, ಇವಳು ಮತ್ತೆ ಏನಾದ್ರೂ ಮಾಡ್ತಾಳ ಅನ್ಸುತ್ತೆ. ಏನಾಯ್ತು ನಿನ್ಗೆ? ಆಗ್ಲೇ ಏನೇನೋ ಹೇಳ್ದೆ, ಈಗೇನೇ ಇದು? ಅಯ್ಯೋ ದೇವ್ರೆ, ನನಗೆ ಭಯ ಆಗ್ತಿದೆ ಕಣೆ. ನನಗೆ ಈಜ್ ಬರಲ್ಲ, ಆದ್ರೆ ಈಗ್ಲೇ ಟೈ ಹೊಡಿಬೇಕು ಅನ್ನಿಸ್ತು. ನೀನ್ ಅಂತ ಕೆಲ್ಸ ಮಾಡ್ಬೇಡ್ವೆ, ನನಗ್ ಹೊಡ್ದಾಗ್ತಾನೆ. ಏನ್ ಹೇಳಲ್ ಅಂತ? ಒಂದ್ ನಿಮಿಷ ಅಣ್ಣ, ಲೇ ಬಾರಿ ಹೇಳೆ. ನನ್ ಕೈಲಿ ಆಗಲ್ಲ. ಹಾಗಾದ್ರೆ ನಿನ್ ಜೊತೆ ನಾನು ಸಾಯ್ಬೇಕು. ಏ, ನಿನ್ ಕಾಲ್ ಹಿಡ್ಕೋತೀನಿ ಕಣೆ. ನನ್ಗೋಸ್ಕರ ಇನ್ನೊಂದ್ ಸಲ ಅವನಿಗೆ ಐ ಲವ್ ಯು ಅಂತ ಹೇಳಕ್ ಹೇಳೆ. ನಾನ್ ನಿಜವಾಗ್ಲೂ ಕೈ ಎತ್ ಬಿಡ್ತೀನಿ. ಹಲೋ, ಏನು? ಪ್ಲೀಸ್ ಪ್ಲೀಸ್ ಹೋಗೆ, ಹೋಗು. ದೇವ್ರೇ, ಇವ್ರ ಮುಗ್ಸಂಗ್ ಕಾಣೆ, ನಾನು ನೀರಲ್ಲೇ ಸತ್ತೋಯ್ತೀನಿ. ನೀನ್ ಹೊಡಿಯಲ್ಲ ಅಂದ್ರೆ ಹೇಳ್ತೀನಿ. ಹೇಳು. ಅವಳಿಗೆ ಟೆನ್ಷನ್ ಇಂದ ಮಾತೇ ಬರ್ತಿಲ್ಲ. ನೀನ್ ಇನ್ನೊಂದ್ಸರಿ ಪ್ರಪೋಸ್ ಮಾಡ್ದೆ ಅನ್ಕೋ, ಅವಳು ಎಸ್ ಅಂತ ಕೈ ಎತ್ತಾಳೆ. ಓ, ಪ್ರಪೋಸ್ ಮಾಡಿದ್ರೆ ಎಸ್ ಅಂತ ಕೈ ಎತ್ತಾಳಂತ? ನಾನು ನಿನ್ನ ಸ್ಕೂಲಲ್ಲಿ ಹೆಡ್ ಮಾಸ್ಟರ, ಅಟೆಂಡೆನ್ಸ್ ತಗೊಳಕ್ಕೆ ಬಂದಿದ್ದೀನ, ಎಸ್ ಅಂತ ಕೈ ಎತ್ತದಕ್ಕೆ. ತೆಗೆದು ಬಿಟ್ಟ ಅಂದ್ರೆ ನೋಡು, ಮನಸ್ಸಲ್ಲಿರೋ ಮಾತನ್ನು ಹೇಳೋಕ್ಕಾಗಲಿಲ್ಲ ಅಂದ್ರೆ ಪ್ರೀತಿ ಮಾಡೋದು ಯಾಕೆ? ಹೋಗಿ ಬೇರೆ ಯಾರನ್ನಾದ್ರೂ ನೋಡ್ಕೋ. ನಿನಗೋಸ್ಕರ ದೊಡ್ಡದಾಗ ಬೆಂಗಳೂರಿಂದ ಬೇರೆ ಬಂದೆ, ನಾನು ತೊಲಗ್ತೀನಿ. ಇನ್ನೊಂದ್ಸಲ ಬ್ರೋಕರ್ ಕೆಲಸ ಮಾಡಿದ್ರೆ ನಿನಗೊಂದು ಗತಿ ಕಾಣಿಸ್ತೀನಿ. ಸುಮ್ನರಯ್ಯಾ, ನಿಂಗ್ ಅರ್ಥ ಆಗ್ತಿಲ್ವಾ? ದುಡ್ಡಿಗೋಸ್ಕರ ನಾಟಕ ಮಾಡ್ತವನೆ, ನಾಟಕವಾ ಹಾಳಾದವನು. ನೀನ್ ಸುಮ್ನೆ ಇರು ಮೇರಿ, ನೀನ್ ಹೇಳು ಡ್ಯಾನಿಯಲ್, ಇದೆಲ್ಲ ಯಾಕೆ ಮಾಡ್ತಿದ್ಯಾ? ತಂದೆಯವ್ರೆ, ನಿನ್ನೆ ರಾತ್ರಿ ಪ್ರಭು ನನ್ ಕನ್ಸಲ್ ಬಂದ್ರು. ಇನ್ ಎಷ್ಟು ದಿನ ನಿಮ್ ತಂದೆಗೆ ತೊಂದರೆ ಕೊಡ್ತೀಯಾ? ಈಗಾಗ್ಲೇ ಅಲ್ಸರು ಪೈಲ್ಸಿಂದ ತೊಂದರೆ ತಿಂತಾರೋ ನಿಮ್ ಫಾದರ್ಗೆ ಮುಕ್ತಿ ಕೊಟ್ಟು ಜವಾಬ್ದಾರಿನ ಸ್ವೀಕರಿಸು ಅಂತ ಹೇಳಿದ್ರು.
ನಮ್ ಫಾದರ್ಗೆ ಚರ್ಚ್ ಆಗು ಅಂತ ಹೇಳಿದ್ರು. ಚಿ ಚಿ ಚಿ, ಚರ್ಚಿಗೆ ಫಾದರ್ ಆಗು ಅಂತ ಹೇಳಿದ್ರು. ಅದೇನು ಆಸ್ತಿ ಅಲ್ಲ ಕಣೋ, ಫಾದರ್ ಇಂದ ಮಗ ತಗೊಳ್ಳೋದು ಅದಕ್ಕೂ ಅರ್ಹತೆ ಬೇಕು ಕಣೋ. ಎಲ್ರಿಗೂ ತಂದೆ ಆಗಿರೋ ದೇವ್ರು ಹೇಳದ್ಮೇಲೆ ನೀನ್ ಆಫ್ಟರ್ ಆಲ್ ಊರಿಗೆ ಫಾದರ್, ನೀನ್ ಯಾಕೆ ಸೆಂಟ್ರಲ್ ಮಗ? ಅಯ್ಯೋ ಕುಡುಕ್ಬಟ್ಟಿ ಮಗನೇ, ನಿನಗೆ ಬೈಬಲ್ ಹೆಂಗೈತೆ ಅಂತ ಗೊತ್ತಾನ? ನೀನು ಫಾದರ್ ಆಗ್ತೀಯಾ, ದೇವ್ರ ಒಳದ್ ಮಾಡ್ತಾನ, ಒಳದ್ ಮಾಡ್ತಾನ ನಿಂಗೆ, ಒಳಗೋಯ್ತ್ಯಾ. ನನ್ನ ಯಾರು ನಂಬಲ್ಲ. ಕೊನೆದಾಗ ಹೇಳ್ತಾ ಇದೀನಿ ಫಾದರ್, ಆ ಫಾದರ್ಶಿಪ್ ನಂಗೆ ಕೊಟ್ರೆ ಆ ಪ್ರಭುನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಇಲ್ಲ ಅಂದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ಬಿಡ್ತೀನಿ. ನೀನ್ ಮಾಮೂಲ್ ಮನುಷ್ಯ ಅಲ್ಲ ಕಣೋ ಡ್ಯಾನಿಯಲ್. ಲೋ ಬ್ರಹ್ಮ, ನಿಜವಾದ ವರ್ಕರ್ ಅಂದ್ರೆ ಇವನ್ ಕಣ. ನೀವು ಅನ್ನೇ ಶಿವರಾಜ್ ಇರು ಇರು ಇರು, ಇಷ್ಟು ಸ್ಪೀಡ್ ಆಗಿ ಹೋಗ್ಬೇಡ ಕಣೋ. ಜನ ನಂಬೇಕು ಅಂದ್ರೆ ಮೊದಲು ಇವನ್ ಶುರು ಮಾಡಬೇಕು. ಲೋ ಬ್ರಹ್ಮ, ನೀನಿರೋ ಇಲ್ಲೇ. ನೀನ್ ಹೀಗೆ ಭಯ ಪಟ್ಕೊಂಡಿದ್ರೆ ದೇವ್ರಿಗೆ ಡಬಲ್ ಡ್ಯೂಟಿ ಮಾಡಿದ್ರು ನಿನ್ ದರಿದ್ರ ಹೋಗಲ್ಲ ಕಣೋ. ಧೈರ್ಯವಾಗಿರೋ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಯುದ್ಧ ಮಾಡು ಅಂತಂದ್ರೆ ಇಲ್ಲಿ ನೋಡು, ನಿನ್ ಥರನೇ ಭಯಪಟ್ಟ. ನೀನ್ ಹಿಂದೆ ನಾನು ಇದೀನಲ್ವಾ. ಇವಾಗ ಇವನ್ ದೊಡ್ಡ ಶ್ರೀಕೃಷ್ಣ, ಇವನು ಹೇಳೋ ಭಗವದ್ಗೀತೆ ನಾನು ಕೇಳಬೇಕು. ಕೇಳಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಮಹಾಪ್ರಭು. ಅದು ಹಾಗಲ್ಲ, ಈ ಅಮಾಯಕ ಜನರನ್ನ ಮೋಸ ಮಾಡೋದೇ ಮಹಾಪಾಪ. ಅದಕ್ಕೆ ಅಂತ ಈ ಭಗವದ್ಗೀತೆನ ಉಪಯೋಗಿಸೋದು ಯಾಕೆ? ಲೋ ಬ್ರಹ್ಮ ಅಣ್ಣ, ಈ ಭಗವದ್ಗೀತೆ ಬೈಬಲ್ ಇರೋದು ಬರೀ ಪೂಜೆ ಮಾಡೋಕೆ ಅಷ್ಟೇ ಅಲ್ಲ ಕಣ, ಮತ್ತೆ ಯೂಸ್ ಮಾಡ್ಕೊಳಕ್ಕೋಸ್ಕರ ಕೂಡ. ಈಗಿದ್ನ ಮೋಸ ಅಂತ ಹೇಳ್ತೀಯಾ? ಈಗ ನಿನಗೆ ಹೊಟ್ಟೆ ಹಸಿತು ಅಂತ ಅನ್ಕೋ, ನೀನ್ ಒಳ್ಳೆತನ ಇಟ್ಕೊಂಡು ನದಿ ದಂಡೆಯಲ್ಲಿ ಕೂತ್ಕೊಂಡು ಮೀನೇ ಮೀನೇ ನಂಗೆ ಹಶಿವಾಗ್ತಿದೆ ಅಂತ ಹೇಳಿದ್ರೆ ಅದು ಪಟಕ್ಕಂತ ಹಾರು ಬಂದು ನಿನ್ ಬಾಯೊಳಗೆ ಬಂದ್ಬಿಡತ್ತಾ? ಮತ್ತೇನ್ ಮಾಡ್ತೀಯಾ? ಕಡ್ಡಿನ ಎತ್ಕೊಂಡು ದಾರನ ಸುತ್ತಿ ಅದಕ್ಕೆ ಗಾಳನ ಕಟ್ಟಿ ಅದಕ್ಕೊಂದು ಎರೆಹುಳನ ಹಾಕಿ ಅದನ್ನ ಮೀನಿರೋ ಜಾಗದಲ್ಲಿ ಬಿಟ್ಟು ಮೀನೇ ಮೀನೇ ನಿನ್ಗೆ ಹಸಿವಾಗ್ತಿದ್ಯಾ ಅಂತ ಕೇಳ್ದೆ ಅಂತನ್ಕೋ. ಆಗ ಮೀನ್ ಅದನ್ನ ತಿಂದು ನೀನ್ ಅದನ್ನ ಆಚೆ ಹೇಳ್ಕೊಂಡ್ರೆ ನಮಗ್ ಊಟ ಸಿಗುತ್ತೆ. ಪಾಪ ಅನ್ಕೊಂಡ್ರೆ ಈ ಪ್ರಪಂಚದಲ್ಲಿ ಯಾವ ಜೀವಿನೂ ಬದುಕಲ್ಲ ಕಣೋ. ಇದೇ ಸೃಷ್ಟಿ ರಹಸ್ಯ. ಇದನ್ನೇ ಇಂಗ್ಲಿಷ್ ಅಲ್ಲಿ ಹೇಳೋದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ. ಸಡನ್ ಆಗಿ ಅಷ್ಟೈರ್ಯ ನಿನ್ಗೆ ಹೇಗ್ ಬಂತೆ? ಅವ್ನ್ ಬರ್ತೀನಿ ಅನ್ನ. ಯಾಕೆ, ನಾನ್ ಫೋನ್ ಮಾಡಿದ್ರೆ ಬರಲ್ವಾ? ಹೇಗೆ ಅಪ್ಪಿ ತಪ್ಪಿ ಐ ಲವ್ ಯು ಅನ್ಬಿಟ್ಯಾ? ಇಲ್ಲ, ಬಂದ್ರೆ ಹೇಳ್ತೀನಿ ಅಂದೆ. ಒಳ್ಳೆ ಸ್ಕೀಮೇ ಹಾಕಿದ್ಯಾ, ಹುಷಾರು, ಯಾರಾದ್ರೂ ನೋಡಿದ್ರೆ ರಿಸ್ಕ್. ಏ, ಅದಕ್ಕೊಂದ್ ಪ್ಲಾನ್ ಹಾಕಿದೀನಿ, ನಾನ್ ಮತ್ತೆ ಮಾಡ್ತೀನಿ. ಏನೋ, ನಿಮ್ಮ ಅಪ್ಪನ ನೀನು ಯೂಸ್ ಮಾಡ್ಕೋತಾ ಇದೀಯಾ? ಛೀ, ಡಬ್ಬ ಸಿಗರೆಟ್ ಸ್ಮೆಲ್ ಬಿಸಾಕು, ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನನ್ನ ಇಷ್ಟ ಅಷ್ಟಕ್ಕೂ ಇದನ್ನ ಸೇದಿದ್ರೆ ಏನ್ ಬರುತ್ತೆ? ಸೇದ್ರೆ ಏನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಸೇದ್ದೆ ಇದ್ರೆ ಸೆಳಿತಾನೆ ಇರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಕತೆ ನಿಲ್ಸು, ನನ್ಗೋಸ್ಕರ ಸಿಗರೆಟ್ ಬಿಡಲ್ವಾ? ಹೇಗೆ ಕುಡಿಲಿ. ಹ್ಮ್, ನೀನ್ ದೇವ್ರ ನಂಬ್ತೀಯ? ಹ್ಮ್. ಹಾಗಾದ್ರೆ ನಿಂಗೆ ಭಗವದ್ಗೀತೆ ಪೂರ್ತಿಯಾಗಿ ಗೊತ್ತಾ? ಪೂರ್ತಿಯಾಗಿ ನನಗೆ ಪೂರ್ತಿ ಮೂರು ಅಕ್ಷರದಲ್ಲಿ ಗೊತ್ತು. ಕಲೆತು, ಈಗೇನು ನಡೀತು, ಒಳ್ಳೇದಕ್ಕೆ ನಡೀತು, ನಡೀತಿರೋದು ಎಲ್ಲ ಒಳ್ಳೇದಕ್ಕೆ ನಡೀತಾ ಇದೆ, ಇನ್ನು ಮುಂದೆ ನಡೆಯೋದು ಕೂಡ ಒಳ್ಳೇದಕ್ಕೆ ನಡೆಯುತ್ತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ ಬಾಲಕಿ? ನಾಚಿಕೆ ಆಗಲ್ವಾ ನಿಂಗೆ? ಭಗವದ್ಗೀತೆನ ಸಿಗರೆಟ್ ಜೊತೆ ಹೋಲಿಸ್ತಿದ್ಯಾ? ಛೀ, ರೀಲ್ ಬಿಡ್ಬೇಡ, ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ನನ್ಗೋಸ್ಕರ ಸಿಗರೆಟ್ ಬಿಡ್ತೀಯಾ ಇಲ್ವಾ? ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನನಗೆ ಇದ್ರಿಂದ ಕಿಕ್ ಸಿಗುತ್ತೆ. ಇದಕ್ಕಿಂತ ಒಳ್ಳೆ ಕಿಕ್ ಸಿಕ್ಕಿದ್ರೆ ಆಗ್ಬಿಟ್ಬಿಡ್ತೀನಿ. ಹಾ, ನಿನ್ ಡಬ್ಬ ಕಿಕ್ನ ನಿನ್ ಹತ್ರನೇ ಇಟ್ಕೋ. ಚಂದ್ರ ನೀನೆ ಸುತ್ತೆಲ್ಲ ಕತ್ತಲೇನೆ, ಕುಬಾನು ತಣ್ಣಗೇನೆ ನೋಡೋಕೆ ಮೇನಕೇನೆ. ಸಾಕು ಸಾಕು ಎಲ್ಲ ಮಾತಿಗೇನು, ಆ ಧೈರ್ಯ ಉಂಟೆ ನಿನ್ನಲೂ. ಗರಿಯ ಹಿಂದೆ ಆ ಚಂದ್ರ ಕುತಿದ್ದ ನಮ್ಮ ಪುಲಕ ಒಂದು ನಿನ್ನೋಡಿ ಹೆಚ್ಚಾಯಿತಮ್ಮ. ಇರಾತ
ಸಜಗದಲ್ಲಿ ಮನೆ ಕಟ್ಟಿಸೋ ಸ್ಕೆಚ್ ಆಗ್ತಾ ಇದ್ದೀರಾ? ಹೌದೌದು ಆಗ್ತಾ ಇದೀನಲ್ಲ. ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಆಟ ಹೌದ್ ಕಣ್ರೊ, ಊರ್ ತುಂಬಾ ಬ್ರಹ್ಮನ್ ಗೋಳೇನೋ. ಹೌದ್ ಯಜಮಾನ್ರೆ, ನಮ್ಮವಳು ಹೇಳಿದ್ಲು ಬ್ರಹ್ಮ ಅವ್ರಿಗೆ ನಿನ್ನೆ ರಾತ್ರಿ ಒಂದ್ ಕನ್ಸ್ ಬಿತ್ತಂತೆ. ಸಾಕ್ಷಾತ್ ಪೋತಲೂರಿ ವೀರಬ್ರಹ್ಮಯ್ಯನವರೇ ಕನಸಕ್ಕೆ ಬಂದು ಬಂದು ಟಿವಿಯಲ್ಲಿ ಹೇಳಿದ್ದಿಲ್ಲ ನಿಜನೇ? 2017 ಪ್ರಪಂಚನ ಮುಳುಗೋಗತ್ತೆ ಅಂತ ಹೇಳಿದ್ನ? ಹೌದು, ನಿಮ್ಗೆ ಹೆಂಗ್ ಗೊತ್ತಾಗೋಯ್ತದು? ಅದ್ರಲ್ಲಿ ತಿಳ್ಕೊಳ್ಳೋದೇನಿದೆಯಪ್ಪ, ಯುಗಾಂತ್ಯ ಯುಗಾಂತ್ಯ ಅಂತ ಟಿವಿ ಅವನು ಭಯಪಡಿಸ್ತಿರೋದ್ರಿಂದ ಈ ಬ್ರಹ್ಮನು ಭಯಪಟ್ಟು ಕನ್ಸ್ ಬಿದ್ದಿರುತ್ತೆ ಅಷ್ಟೇ ಅಂತೀರಾ? ಅದು ಕಾಮನ್ ಸೆನ್ಸ್ ಕಣಲ್ಲ. ಸರಿ, ನೀವು ದೇವ್ರನ್ನ ನಂಬಲ್ಲ, ನಿಮ್ಗೆಲ್ಲ ತಮಾಷೆನೆ. ಇಲ್ಲೋಡಿ, ಬ್ರಹ್ಮ ಅವ್ರು ಹೇಳಿದ್ರು ಅಂತ ಎಷ್ಟು ಉಂಗ್ರ ಮಾಡ್ಸ್ಕೊಂಡಿದೀನಿ. ಅವ್ರ ಜಾತಕ ಹೇಳಿದ್ರೆ ಅವ್ರು ಹೇಳ್ದಾಗೆ ನಡೆಯುತ್ತೆ. ಒಂದ್ ಕೆಲಸ ಮಾಡು, ಅದನ್ನು ಮಾಡ್ಸ್ಕೊಂತಾರ, ಅದ್ ಮಾಡ್ಕೊಂಡು ಅದನ್ನ ನಿನ್ ಜಾಗದಲ್ಲಿ ಇಟ್ಕೊ, ಸರಿ ಹೋಗುತ್ತೆ. ಬೇಗರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೇನ್ ಅನ್ಸ್ತಿದೆ? ಬ್ರಹ್ಮವ್ರಿಗೆ ಬಂದಿರೋ ಕನ್ಸು ಅಂದ್ರೆ ಒಸಿ ಯೋಚನೆ ಮಾಡ್ಲೇಬೇಕು. ಗಾಳಕ್ ಸಿಕ್ಕಾಕೊಂತು ಮೀನು. ಬೀಗ್ರೆ, ನನ್ ಮೇಲಿರೋ ಗೌರವದಿಂದ ಒಂದೇ ಒಂದ್ಸಲ ನೀವು ನನ್ ಜೊತೆ ಬಂದ್ರೆ ನಿಮ್ ಮುಂದಿನ ಬ್ರಹ್ಮನ ಬಂಡವಾಳನೆಲ್ಲ ಬಿಚ್ಚಿಬಿಡ್ತೀನಿ. ಬನ್ನಿ ಬೀಗ್ರೆ. ನಡಿಲ್ಲ, ಇಡೀ ಊರ್ನವರಿಗೆ ಭೂಕಂಪ ಆಗತ್ತೆ ಅದಾಗತ್ತಿದ್ದಾಗತ್ತೆ ಅಂತ ಭಯ ಬಿಡ್ಸದನ ಅವನು. ನೀವು ನಡೀರ್ಬಾವ, ನಾನು ನೋಡ್ತೀನಿ. ನಿಜ ತಿಳ್ಕೊಳಕ್ ಹೋಯ್ತಾ ಇದೀವಿ, ಜಗಳ ಆಡಕ್ಕಲ್ಲಕಲ್ಲ. ಲೋ ಅಮ್ಮಂದಿರ, ಸೈಡಿಗೆ ಹೋಗಿ, ಸೈಡಿಗೆ ಹೋಗಿ, ಹೋಗಿ ಹೋಗಿ. ಸಮಾಧಾನ ಸಮಾಧಾನ ಸಮಾಧಾನ. ಲೇ ಬ್ರಹ್ಮ, ಲೇ ಬಾರೋ ಆಚೆಗೆ. ಅವರು ಧ್ಯಾನದಲ್ಲಿದ್ದಾರೆ ಯಜಮಾನ್ರೆ. ಧ್ಯಾನ ಧ್ಯಾನ ಏನೋ ಧ್ಯಾನ ಕರೆಯೋನು ಆಚೆಗೆ. ಭೂಷಣ, ಧ್ಯಾನ ಮಾಡ್ತಾ ಇರೋರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅವರೇ ಹೊರಗೆ ಬರ್ತಾರಲ್ಲ. ಏನ್ ಬೇಕ್ರೆ ನೀವು ಮಾತಾಡ್ತಿರೋದು, ನೀವು ಇಷ್ಟೊಂದು ಒಳ್ಳೆ ಆದ್ರೆ ಚೆನ್ನಾಗಿರಲ್ಲ. ಏಯ್ ನಿನ್ ಕುರ್ಚಿ ತಗೊಂಬರ, ಕುರ್ಚಿ ತಗೊಂಬರ, ಹೋಗೋ ಪ್ರೆಸಿಡೆಂಟ್ ಅವ್ರಿಗೆ ಕುರ್ಚಿ ತಗೊಂಬ. ಹಾ ತಗೊಂಬ, ಇಲ್ಲಿಡು ಇಡು ಅಲ್ಲಿ. ಹಾ ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಷ್ಟೊತ್ತಾಗುತ್ತೆ ಬರೋದು ಆಚೆಗೆ? ಇನ್ನೇನು ಬಂದ್ಬಿಡ್ತಾರೆ ಯಜಮಾನ್ರ. ಹಾ ನೋಡ್ತೀನಿ. ಬೀಗ್ರ ಬಾಯೆಲ್ಲ ಒಣಗೋಗ್ತಾ ಇದೆ, ಸ್ವಲ್ಪ ಆ ಕಡೆ ಹೋಗಿ ಚುಟ್ಟ ಸೆತ್ಕೊಂಡ್ ಬರ್ತೀನಿ. ನೀವು ಹೋಗ್ಬಾ, ಹೋಗು. ಲೈ ಬೇಗ ಬರೋದಕ್ಕೆ ಹೇಳ ಅವನಿಗೆ, ಸರ್ಕೊಳ್ಳಿ. ಲೇಟ್ ಆದ್ರೆ ತಲೆ ಕೆಳಗೆ ಮಾಡಿ ಕಾಲು ಎತ್ಕೊಂಡು ನೇತಾಕ್ಬಿಡ್ತೀನಿ ಅವನ್ನ.
ಅಯ್ಯ ಅಪ್ಪ, ಏನ್ ಇಷ್ಟೊಂದ್ ಜನ ಬಂದು ನಿಂತ್ಕೊಬಿಟ್ಟವ್ರಲ್ಲ. ಅಣ್ಣ. ಏನೋ ಬ್ರಹ್ಮ, ಏನೋ ಮಾಡ್ತಿದ್ಯಾ? ಸ್ವಲ್ಪ ಭಯ ಆಗ್ತಿತ್ತು, ಅದಕ್ಕೆ ಒಂದ್ ಬೆಗ್ಗಾಕೊಂಡು ಜನಗಳನ್ನ ಮರಳು ಮಾಡೋದು ಹೇಗೆ ಅಂತ ಡಾಕ್ಟರ್ ಪಟ್ಟಾಭಿನಾಥರು ಬರೆದಿರೋ ಒಂದ್ ಪುಸ್ತಕ ಓದ್ತಿದ್ದೆ. ಲೇಯ್, ಆ ಪುಸ್ತಕನೆಲ್ಲ ಪಕ್ಕಕ್ಕಿಟ್ಟು ಮೊದಲು ಭಗವದ್ಗೀತೆಯನ್ನು ಓದು. ಅಣ್ಣ, ಭಗವದ್ಗೀತೆ ಸಿಕ್ತು. ಕ್ಲೈಬ್ಯಂ ಸಮಗಮ ಕ್ಲೈಬಿಯಂ ಮಾ ಸಮಾಗಮ ಪಾರ್ಥ. ಮಹಾಪ್ರಭು, ಮಹಾಪ್ರಭು, ಈ ಮಂತ್ರನ ಸೈಡ್ಗಿಟ್ಟು ಪರಿಸ್ಥಿತಿ ಏನು ಅಂತ ಹೇಳಿ ಟೆನ್ಷನ್ ಆಗ್ತಿದೆ. ಹೋಗು ಅರ್ಜುನ, ಅಧೈರ್ಯವನ್ನು ಪಕ್ಕಕ್ಕಿಡು, ಇದಿಷ್ಟು ನಿಂಗೆ ಸಾಕಾಗಲ್ಲ. ನಿನ್ನಲ್ಲಿರೋ ಮನೋದೌರ್ಬಲ್ಯವನ್ನು ಪಕ್ಕಕ್ಕಿಟ್ಟು ಯುದ್ಧವನ್ನು ಮಾಡಲು ನಿಲ್ಲು. ಹಿಂದ್ಗಡೆಯಿಂದ ಸ್ಮೋಕಿನ್ ಸೆಟ್ಅಪ್ ಸಖತ್ತಾಗಿದೆ ಕಣ್ರಿ ಬಿಲ್ಡಪ್. ಹೌದು, ಯುಗಾಂತ್ಯ ಯುಗಾಂತ್ಯ ಅಂತ ಟಿವಿಯಲ್ಲಿ ಹೇಳ್ತಿರೋ ಹಾಗೆ ನೀವೇನು ಒದರ್ತಿದ್ರಂತೆ. ಕನ್ಸಲ್ಲಿ ಬಂದಿದ್ ನಿಜ ಆಗೋಗತ್ತಾ? ಹಾಗಾದ್ರೆ ನಿನ್ನ ರಾತ್ರಿ ನನ್ನ ಕನ್ಸಲ್ಲಿ ಡಯಾನಾ ಬಂದಿದ್ಲು, ಬೆಳಿಗ್ಗೆ ಎದ್ದು ನೋಡಿದ್ರೆ ಹೆಂಡತಿನೇ ಪಕ್ಕದಲ್ಲಿ ಮಲ್ಕೊಂಡಿದ್ಲು, ಇದಕ್ಕೇನು ಹೇಳ್ತೀರಾ? ಶಂಭೋ ಶಂಕರ. ಇನ್ನ ಇನ್ನೇನು? ಇದು ಕತೆ ಅಲ್ಲ, ನಡೆಯೋ ಅಂತ ನಿಜ. ಯಾವುದು ನಿಜ? ಏನ್ ಪ್ರೆಸಿಡೆಂಟ್ ನಿಮ್ಗೆ ಗೊತ್ತಿಲ್ವನ್ನ? ಛೀ ದುಷ್ಟ, ಬಾ. ನಾನ ಬಾ, ಬರ್ತೀನಿ ರೀ. ಭೂಷಣ, ಯಾವುದಕ್ಕೆ ಹೆದರೋನಲ್ಲ ಈ ಮನುಷ್ಯ. ಕಂಕಳಿಗೆ ಬೇರೆ ಕೈ ಹಾಕ್ತಾನೆ ಈಗ ನನ್ ಮಗ. ಅರ್ಥ ಆಯ್ತಾ? ಇದು ಕತೆ ಅಲ್ಲ, ನಿಜ ಅಂತ. ನಡೆಯೋ ಅಂತದ್ದು ಮಹಾಪ್ರಳಯ ಅಂತ ಅರ್ಥ ಆಯ್ತಾ? ಕಾಣಿಸ್ತಾ ಇದೆಯಾ ಆ ಆಕಾಶದಲ್ಲಿ ರಕ್ತದ ದರ್ಶನ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಕೇಳಿಸ್ತಾ ಇದೆಯಾ ಜಲದಲ್ಲಿ ಮೃತ್ಯು ಘೋಷ? ಕೇಳಿಸ್ತಾ ಇದೆಯಾ ಆ ಮಹಾತಾಯಿ ರಕ್ಷಿಸೋ ಮಹಾತಾಯಿನೇ ರಕ್ತ ಕತ್ತಳೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜೀವಿಗಳು ಸಾಯ್ತವೆ, ಹಸುವಿನ ಹೊಟ್ಟೆಯಲ್ಲಿ ಹಂದಿ ಮರಿ ಹುಟ್ಟುತ್ತೆ, ಅಷ್ಟು ದೊಡ್ಡ ಮರದಲ್ಲಿ ಇಷ್ಟು ಚಿಕ್ಕ ಸೇವಂತಿಗೆ ಹೂವು ಹುಟ್ಟುತ್ತೆ. ಯಾರ ಕಣ್ಣಿಗೂ ಕೂಡ ಕಾಣಿಸದೆ, ಯಾರ ಕಿವಿಗಳಿಗೂ ಕೇಳಿಸದೆ ನಡುಗು ಹೋಗುತ್ತೆ ಭೂಮಿ. ಕೇಳಿಸ್ತಿದ್ಯಾ ಈ ಸೃಷ್ಟಿ? ಪ್ರೆಸಿಡೆಂಟ್ ಅವರೇ, ಸ್ವಾಮಿ, ನೀವು ಚಿಕ್ಕ ವಯಸ್ಸಲ್ಲಿ ಕುಡಿದು ಬಿಸಾಕದಂತ ಆ ತೆಂಗಿನಕಾಯಿ ಅಷ್ಟು ದೊಡ್ಡ ಮರ ಆಗಿ ಅದು ನಿಮ್ಮ ಮೇಲೆ ಮತ್ತೆ ಬಿದ್ದು ಲಾರಿ ಕೆಳಗಡೆ ಸಿಕ್ಕಿರೋ ನಾಯಿಯ ಹಾಗೆ ರಕ್ತ ಕಕ್ಕೊಂಡು ಸಾಯ್ತಾ ಇರೋದು ನಿನಗೆ ಕಾಣಿಸ್ತಾ ಇದೆಯಾ? ಪ್ರೆಸಿಡೆಂಟ್ ಅವರು ಸಾಯ್ತಿರೋ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಅಷ್ಟೇ ಯಾಕೆ? ನಿನ್ನ ಸಾವು ನಿನಗೆ ಕಾಣಿಸ್ತಾ ಇದೆಯಾ ಭೂಷಣ? ಯಾರೊಬ್ರು ಬದುಕೋದಿಲ್ಲ. ಇದೇ ಆ ದೈವ ನಿರ್ಣಯ. ಶಂಭೋ ಶಂಕರ. ಅಯ್ಯೋ ಗುರುದೇವ, ನನ್ನನ್ನು ಕ್ಷಮಿಸ್ಬಿಡು ಗುರುದೇವ, ಕ್ಷಮಿಸ್ಬಿಡು. ನನ್ನನ್ನು ನಿನ್ನ ಶಿಷ್ಯನಾಗಿ ಸ್ವೀಕರಿಸ್ಬಿಡು ಗುರುದೇವ, ಸ್ವೀಕರಿಸು. ಎಷ್ಟು ಕುಡಿದು ಸತ್ತಿದ್ದೆ ನನ್ನ ಮಗನೇ, ಬಾಯಿಂದ ಕೆಟ್ಟು ವಾಸನೆ ಬರ್ತಾ ಇದೆ. ಮೊದಲು ಇಲ್ಲಿಂದ ಹೊರಟೋಗೊಳಗೆ, ಮಿಕ್ಕಿದ್ನೆಲ್ಲ ನಾನು ನೋಡ್ಕೋತೀನಿ, ಹೋಗು. ಅಯ್ಯ ನನ್ ಧನ್ಯ ಆಗ್ಬಿಟ್ಟೆ ಗುರುದೇವ. ಇನ್ನೂ ಯಾರಿಗಾದ್ರೂ ಈ ರೀತಿ ಸಂದೇಹಗಳಿದೆಯಾ? ಗುರುದೇವ, ಮಹಾಪ್ರಭು, ಅವರಿಗೆಲ್ಲ ಯಾಕಯ್ಯ ನಮ್ ಪ್ರೆಸಿಡೆಂಟ್ ಅವ್ರಿಗೆ ತೋರ್ಸಯ್ಯ? ಅವರೊಬ್ರು ನೋಡ್ಬಿಟ್ರೆ ಊರ್ನವರೆಲ್ಲ ನೋಡ್ದ ಹಾಗೆ ಗುರುದೇವ. ಪ್ರೆಸಿಡೆಂಟ್ ಅವರೇ, ತೋರ್ಸೋದ್ ಬೇಡ, ನನಗ್ ನಂಬಿಕೆ ಬಂದಿದೆ. ಇದಕ್ಕೇನಾದ್ರೂ ಪರಿಹಾರ ಹೇಳಿ ಸ್ವಾಮಿಗಳೇ. ಲೇ ಒಳಗೋಕೋ.
ಅದನ್ನೇ ಆಲೋಚನೆ ಮಾಡ್ತಿದ್ದೀನಿ. ನನ್ನ ಧ್ಯಾನಕ್ಕೆ ಸಮಯ ಆಗಿದೆ. ಶಂಭೋ ಶಂಕರ. ಅಯ್ಯ ಗುರುದೇವ, ಪಾಹಿಮಾ ಪಾಹಿಮಾ ಗುರುದೇವ. ಈ ಪ್ರಳಯದಿಂದ ಒಂದೇ ಸಲ ಭೂಮಿಯೆಲ್ಲ ಚಿದ್ರ ಚಿದ್ರ ಆಗುತ್ತಾ? ಒಂದೇ ದಿನದಲ್ಲಿ ಅಂತ್ಯ ಆಗುತ್ತಾ ಅಥವಾ ಸ್ವಲ್ಪ ಸ್ವಲ್ಪ ನಾಶ ಆಗುತ್ತಾ? ಬೆಂಕಿ ಮಳೆ ಬರಬಹುದಾ? ಬ್ರಹ್ಮಯ್ಯ ಅವರು ಪ್ರಳಯ ಆಯ್ತದೆ ಅಂತ ಹೇಳ. ಇನ್ನು ಎಷ್ಟೋತ್ತ ನಾನೇನೋ ಮಾಡ್ಲಿ? ಈ ಬ್ರಹ್ಮ ಡ್ರಾ ಫಿಟ್ಟಿಂಗ್ ತಿಂದು ಜೀರ್ಣ ಆಯ್ತಲ್ಲ, ಆಗಿದ ಆಚೆ ಬತ್ತಾ ಇಲ್ಲ. ಈ ಜನ್ಮಕ್ ಬರಲ್ಲ. ಏನಿದ ಇದಲ್ವೋ ಆ ಪ್ರಳಯ. ನಮ್ಮ ಸಾವು ಖಚಿತನ? ಇನ್ನು ಒಂದೇ ಒಂದ್ ವಾರದಲ್ಲಿ ನಮ್ಗೆಲ್ಲ ಗೊತ್ತಾಗುತ್ತೆ. ಡೋಂಟ್ ಗೋ ಅವೇ, ಬಿ ವಿತ್ ಅಸ್. ದೇವನೇ ದೇವನೇ ಯೇಸು ಕ್ರಿಸ್ತನೇ, ಮೇರಿಮಾ ಪುತ್ರನೇ ಪ್ರೀತಿ ಪಾತ್ರನೇ, ನಂಬಿದ ದೀನರ ನೀನು ಕಾಯುವೆ, ಪ್ರೇಮದಿ ಎಲ್ಲವ ನೀನು ಗೆಲ್ಲುವೆ. ಲೋಕವೇ ಓಡದು ನಿನ್ನ ಬಿಟ್ಟು, ಎಲ್ಲವೂ ನಿನ್ನ ಕೈಲಿ. ಅಣತಿ ಬೇಕಿದೆ ಎಲ್ಲದಕ್ಕೂ, ನಿನ್ನದು ಎಂತ ಶಕ್ತಿ. ದೇವನೇ ದೇವನೇ ಯೇಸು ಕ್ರಿಸ್ತನೇ, ಮೇರಿಮಾ ಪುತ್ರನೇ ಪ್ರೀತಿ ಪಾತ್ರನೇ, ನಂಬಿದ ದೀನರ ನೀನು ಕಾಯುವೆ, ಪ್ರೇಮದಿ ಎಲ್ಲವ ನೀನು ಗೆಲ್ಲುವೆ. ಹೌದು ನಿಜಾನೇ, ಮಹಾಪ್ರಳಯ ಬರ್ತಾ ಇದೆ. ಅದಕ್ಕೆ ಆ ಪ್ರಭು ನಿನ್ನೆವರೆಗೂ ಪಾಪ ಮಾಡ್ತಿದ್ ನನ್ನನ್ನ, ಇವತ್ತು ನಿಮಗೋಸ್ಕರ ನನ್ನ ಪವಿತ್ರನಾಗಿ ಕಳಿಸಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ನಿನ್ನೆವರೆಗೂ ಇಡೀ ಊರ್ ಜನನ್ನ ಮೋಸ ಮಾಡಿದವನು ನಾನು. ಆದ್ರಿವತ್ತು ಪವಿತ್ರನಾಗಿದ್ದೀನಿ. ಕುಂತ್ರಿ ನನ್ ಮಗ. ಹೆಂಗೆ? ನಿನ್ನೆ ರಾತ್ರಿ ಪ್ರಭು ನನ್ನ ಕನ್ಸಲ್ ಬಂದ್ರು. ಬೈಬಲ್ ವರ್ಷನೇ ಗೊತ್ತಿಲ್ದಿರೋ ನಾನು, ಹಳೆ ಟೆಸ್ಟಮೆಂಟು ಹೊಸ ಟೆಸ್ಟಮೆಂಟು ಅದರಲ್ಲಿರೋ ಕಾರಣಗಳು ಪ್ರತಿ ಅಕ್ಷರಗಳು ನನ್ನ ನಾಲ್ಗೆ ಮೇಲೆ ಅಚ್ಚೆ ಹೊಡೆದಿದ್ದಾರೆ. ಹಾಗಾದ್ರೆ ಹಳೆ ನಿಬಂಧನೆಯಲ್ಲಿ ಮೂರನೇ ಕಾಂಡದಲ್ಲಿ 30ನೇ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಹೇಳ. ಇವನೇ ಯಾಕೆ ಇಲ್ಲಿಗೆ ಬಂದ? ಇವನೇ ಇಲ್ಲಿ ಬಂದವನೆ. ಹೇಳು, ನಾನು ನೋಡ್ತಿದ್ದಂಗೆ ಬಾಯ್ ನಿಂತೈತೆ ನಿಂಗೆ, ಅದೇನು ಹೇಳ್ತೀಯ ಹೇಳು. ಎಲ್ರು ಬೈಬಲ್ ಯಾಕೆ ತೆಗಿತವ್ರೆ? ನಿಲ್ಲಿ, ಯಾರು ಬೈಬಲ್ ತೆಗಿಬೇಡಿ. ಈಗ ಒಬ್ಬ ಪಾಪಿ ಪರಮ ಪವಿತ್ರನಾದ ನನ್ನ, ಅಂದ್ರೆ ದೇವ್ರ ಮಗನ್ನ ಏನಂತ ಕೇಳಿದ್ರು? ಮೂರನೇ ಕಾಂಡದಲ್ಲಿ 30ನೇ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಕೇಳಿದ್ರು. ಅರ್ಥ ಆಗ್ತಿದ್ಯಾ? ಯಾರನ್ ಕೇಳಿದ್ರು? ಪರಮ ಪವಿತ್ರನಾದ ನನ್ನ ಒಬ್ಬ ಪಾಪಿ ಕೇಳ್ದ. ಯಾಕ್ ಕೇಳ್ದ? ಏನಕ್ ಕೇಳ್ದ? ಯಾರನ್ ಕೇಳ್ದ? ಕೇಳಿಸ್ತಾ? 30ನೇ ಚಾಪ್ಟರ್ ಅಲ್ಲಿ ಅರ್ಥ ಆಯ್ತಾ ಏನ್ ಬರ್ದಿದೆ ಅಂತ ಕೇಳಿದ್ರು. ಯಾರ್ ಕೇಳಿದ್ರು? ಪರಮ ಪಾಪಿ ಆಗಿರೋ ನಾನೇ, ಫ್ರೆಶ್ ಆಗಿ ಪವಿತ್ರವಾಗಿರೋ ನಿನ್ನ, ಇಲ್ಲಿವರೆಗೂ ಏನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ನಾನೇ ಕೇಳ್ತಾ ಇದೀನಿ, ಅದನ್ನ ಹೇಳು. ಅದು ನಿನ್ ಕರೆಕ್ಟ್ ಆಗಿರೋನ್ ಸಿಕ್ಕೋನೆ. ಆ ಹೇಳ್ತೀನಿ. ಇದಲ್ಲ ದಾದಿ, ಬೈಬಲ್ ಪೂರ್ತಿ ನೋದಿದ್ದೀನಿ. ಎಲ್ರೂ ಕೇಳಿಸ್ಕೊಳ್ಳಿ, ಅವನೊಬ್ಬ ಪಾಪಿ ಮೂರನೇ ಕಾಂಡದಲ್ಲಿ 30ನೇ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಅತ್ಯಂತ ಪವಿತ್ರನಾದ ನನ್ನನ್ ಕೇಳ್ದ. ಅದಕ್ಕೆ ನಾನು ಪ್ರಪಂಚದಲ್ಲಿರೋ ಎಲ್ಲಾ ಬೈಬಲ್ಗಳಿಂದನು ಈಗಿಂದೀಗ್ಲೇ ಆ ಚಾಪ್ಟರ್ನ ತೊಲಗಿಸ್ತಾ ಇದ್ದೀನಿ. ಅಶ ಬುಷ ಹಾಲ್ ಫಾಲ್ ಠಾನ್ ಹ್ಯಾಲೆಲೂಯಾ. ಈಗ ತೆಗೆದ್ ನೋಡ್ಕೊಳ್ಳಿ. ಮಾಯಾಗೋಯ್ತು, ಮಾಯಾಗೋಯ್ತು. ನಮ್ಮ ರಕ್ಷಕ ಬಂದ್ಬಿಟ. ಅಯ್ಯೋ ದೇವ್ರೆ, ನಮ್ ರಕ್ಷಕ ಬಂದ್ಬಿಟ, ನಮ್ ರಕ್ಷಕ ಬಂದ್ಬಿಟ, ನಮ್ಮನ್ ಕಾಪಾಡಕ್ ನಮ್ ರಕ್ಷಕ ಬಂದ್ಬಿಟ. ನೋಡೀಗ ಕರಾಮತಿ ಮಹಾವಿದ್ಯೆ ಬಿಡ್ತೀನಿ, ನೋಡೀಗ ನೋಡೀಗ ವಿನಾಶಾನೆ ಮಾಡ್ತೀನಿ. ದೇವನೇ ದೇವನೇ ಯೇಸು ಕ್ರಿಸ್ತನೇ, ಮೇರಿ ಮಾ ಪುತ್ರನೇ ಪ್ರೀತಿ ಪಾತ್ರನೇ,
ಯೇಸು ಮಾತು ಕೇಳದಿದ್ರೆ ನೀನು ನಾಶಾನೇ. ಇಂಥ ನಮ್ಮ ಇಂಥ ಪಾಪಿಗಳೇ ನಿನ್ನ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ದಯವಿಟ್ಟು ನೀನೇ ಅವ್ರು ಕಣ್ ತೆರೆಸ್ಬೇಕು ಪ್ರಭು. ಮಹಾಪ್ರಭು ಕ್ಷಮಿಸ್ಬೇಕು. ಆ ಡ್ಯಾನಿಯಲ್ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟ, ಆದ್ರೆ ಆ ಶಿವ ನನ್ನ ವಿಷಯಕ್ಕೆ ಬಂದ್ರೆ ಮಾತ್ರ ನಾನು ತಡ್ಕೊಳ್ಳಲ್ಲ. ಲೋ ಬ್ರಹ್ಮ, ಇಂಥ ಟೈಮಲ್ಲಿ ಅರ್ಜುನನ್ ಇಟ್ಕೊಂಡು ಶ್ರೀಕೃಷ್ಣ ಏನಂತ ಹೇಳ್ದ ಅಂತಂದ್ರೆ, ಇವಾಗ ಭಾರತನ ಭಾಗವತರನ್ನ ಮಧ್ಯಕ್ಕೆ ತರಬೇಡಿ ದಯವಿಟ್ಟು. ನಾನು ನಿಮ್ಮ ಸ್ಕ್ಯಾಮ್ ಇಂದ ರಾಜೀನಾಮೆ ಕೊಟ್ಟು ಬರ್ತಾ ಇದ್ದೀನಿ, ಅದೇನು ಬೇಕಾದರೂ ಆಗ್ಲಿ ಅಷ್ಟೇ. ದಡ್ ನನ್ ಮಗನೇ, ಏನಾದ್ರೂ ಎಕ್ಸ್ಟ್ರಾ ಮಾಡ್ದಿ ಅಂತ ಅನ್ಕೋ. ನಿನ್ನೆ ನಿನ್ನ ಮೇಲೆ ಮಾಡಿದ್ನ ಊರ್ನವ್ರ ಮೇಲೂ ಮಾಡಿ ತೋರಿಸು ಅಂತ ನಾನೇ ಕೇಳ್ತೀನಿ. ಅವಾಗ ಏನಾಗತ್ತೆ ಹೇಳು? ಜನ ನಿನ್ನ ನಾಯಿಗೆ ಹೊಡೆದಾಗ ಹೊಡೆದು ಊರಾಜ್ಯ ಅಟ್ಟಿಸ್ಬಿಡ್ತಾರೆ. ಪ್ರಭು, ಈ ಮಹಾಪ್ರಳಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಮಾರ್ಗ ಸಿಗ್ತೇನ್ರಿ ನಿಮಗೆ? ಇದೆ. ಏನದು? ಊರನ್ನೇ ದೋಚ್ಬಿಡೋಣ. ಲೈನಿಗೆ ಬಂದ್ಬಿಟ್ಟ. ಇದು ಕೂಡ ಒಂಥರ ದೇವರ ಸೇವೆನೆ. ಈ ಊರಲ್ಲಿ ನಮ್ಮವ್ರ ಹತ್ರ ಇರೋ ಬಂಗಾರನೆಲ್ಲ ಶೇಖರಿಸಿ ಕರಗಿಸಿ ಪಳಪಳ ಹೊಳೆಯೋ ಸುವರ್ಣ ಮಹಾಶಿವಲಿಂಗಾನ ತಯಾರಿಸಿ ಪಂಚಾಮೃತದಿಂದ ಅದಕ್ಕೆ ಅಭಿಷೇಕ ಮಾಡಿಸಿ ಆ ಗಂಗಮ್ಮ ತಾಯಿಗೆ ಅರ್ಪಿಸಿದರೆ ನಮ್ಮ ಕೋರಿಕೆ ಆ ಪರಮಶಿವನಿಗೆ ತಲುಪುತ್ತೆ. ಚಿಳ್ಳೆ ವಾಸನೆಗಳಲ್ಲಿ ಇದೆಂತ ಭಾಗ್ಯ ಮಹಾಪ್ರಭು. ತಗೊಳ್ಳಿ ತಗೊಳ್ಳಿ, ನನ್ನ ಚಿನ್ನ ನಾನು ಈಗಲೇ ಕೊಟ್ಬಿಡ್ತೀನಿ. ತಗೊಳ್ಳಿ ತಗೊಳ್ಳಿ ಸ್ವಾಮಿ, ಸ್ವೀಕರಿಸಿ. ದುಷ್ಟ ಕೋತ್ ನನ್ ಮಗನೇ, ಮೊದಲು ನೀನು ಕೊಟ್ಟು ಈ ಊರಿನ ದೊಡ್ಡ ಮನುಷ್ಯರಾದವರು ಮಹಾಪುರುಷ ಅಲ್ಲ ಅಂತ ನೀನು ನಿರೂಪಿಸೋದಕ್ಕೆ ಬರ್ತಾ ಇದೀಯನೋ ಲೇ. ಶಾಪ ಕೊಟ್ಟು ಬಿಡ್ತೀನಿ. ಸ್ಕ್ರಿಪ್ಟ್ನೇ ಚೇಂಜ್ ಮಾಡ್ಬಿಟ್ಟೆ ಕಾಳ್ ನನ್ ಮಗ. ನಾಳೆ ಮುಂಜಾನೆ ಈ ಮಹಾಕಾರ್ಯ ಉಪವಾಸ ದೀಕ್ಷೆಯಿಂದ ಆರಂಭವಾಗುತ್ತೆ. ಅದಾದ್ಮೇಲೆ ಪ್ರೆಸಿಡೆಂಟ್ ಅವರು ಅವರ ಮತ್ತು ಅವರ ಕುಟುಂಬಸ್ಥರ ಒಡವೆಗಳನ್ನ ಅರ್ಪಿಸುತ್ತಾರೆ. ಅದಾದ್ಮೇಲೆ ಅವರು ಅಮ್ಮನವರಿಗೆ ಮಾಡಿಸಿರುವಂತ ಒಡವೆಗಳನ್ನ ಸಮರ್ಪಿಸುತ್ತಾರೆ. ಅದಾದ್ಮೇಲೇನೆ ನೀವೆಲ್ಲರೂ ಅರ್ಪಿಸತಕ್ಕದ್ದು. ಒಬ್ರನ್ನು ಬಿಡದೆ ಎಲ್ಲರೂ ದೋಸ್ತಾ ಇದ್ದಾನಲ್ಲಪ್ಪ ಇವನು. ದೀಕ್ಷಾ ಕಂಕಣ ಪ್ರಜ್ಞಾ ದುರಿಣ ಅನನ್ಯ ಸಾಮಾನ್ಯ ನೀವೇ ಈ ಊರಿನ ದಿಕ್ಪಾಲಕ. ಎಲ್ರಿಗೂ ಒಂದ್ ಮಾತನ್ನ ತಿಳಿಸ್ಬಿಡಿ. ಆಗ್ಲಿ ಸ್ವಾಮಿಗಳೇ, ನೀವು ಪ್ರೆಸಿಡೆಂಟ್ ಅವ್ರು ಹೇಳಿದ್ರು ಯಾರ್ ಬೇಡ ಅಂತ ಹೇಳ್ತಾರೆ. ಅವ್ರೊಂದ್ ಮಾತು ಹೇಳಿದ್ರೆ ಪ್ರಾಣ ಕೂಡ ಕೊಡ್ತಾರೆ ಇವರೆಲ್ಲ. ಅಂತದ್ರಲ್ಲಿ ಬಂಗಾರ ಏನ್ ಮಹಾ ಬಿಡಿ, ಏನಂತಿಲ್ಲ ವಿಷಯ ಆಚೆ ಗೊತ್ತಾಗೋಷ್ಟ್ರಲ್ಲಿ ಕಾಂತನ ಫುಲ್ ಯೂಸ್ ಮಾಡ್ಕೋಬೇಕು. ಆ ದೇವರು ಲಿಂಗದಲ್ಲಿ ನಮಗ್ ಸಿಗೋದಿಲ್ಲ. ನಾವೆಲ್ಲರೂ ಸೇರಿ ನಮ್ಮ ಬಂಗಾರದಿಂದನೇ ಒಂದು ಶಿಲುಬೆಯನ್ನ ಮಾಡೋಣ, ನಮ್ಮೂರನ್ನ ಕಾಪಾಡೋಣ. ಹತ್ತು ಹಲವು ದೇವರಿಲ್ಲ ಇಲ್ಲಿ ಒಬ್ಬರೇ, ಇವನು ಆಡೋ ಎಲ್ಲ ಮಾತಿನಲ್ಲೂ ನಿಜವಿದೆ. ಅಯ್ಯ, ಮಗಳ ಮದುವೆಗೋಸ್ಕರ ಅಂತ ಇಟ್ಟಿರೋ ಬಡವೇನಯ್ಯ. ಅಲ್ಲಿ ಇಡೀ ಜಗತ್ತೇ ನಾಶ ಆಗ್ತಾ ಇದೆ ಮಗಳ ಮದುವೆ ಅಂತೆ. ಪಾಪ ತೊಳೆದು ಪುಣ್ಯ ಕೊಟ್ಟು ನಿಮ್ಮ ಇವನೇ ಕಾಯೋನೋ,
ಇವನ ಬಿಟ್ಟು ಯಾರು ಇಲ್ಲ. ಅದೊಂದೇನೆ ಬಂಗಾರ ಹೋದ್ರೆ ಹೋಯ್ತು, ನಂಗಂತೂ ತುಂಬಾ ಹೊಟ್ಟೆ ಹಸುತ್ತ ಇದೆಯೋ. ಇನ್ನೊಂದ್ ಚೈನ್ ಇಲ್ಲ ಇವನಿಗೆ ಕೊಟ್ಟು ಬಿಟ್ರಿ ಅನ್ನೋರು, ಕೊಟ್ಟ ಮೇಲೆ ಯೋಚಿಸ್ಬೇಡಿ ನಂಬಿರಿ. ಉಪವಾಸ ಅಂದ್ಬಿಟ್ಟು ಇದೇನೋ ಇದು ಹೊಟ್ಟೆ ತೋಚೋರೆ ಎಲ್ಲಾರೋ, ತೋಚೋರೆ ಎಲ್ಲಾರೋ. ಹೊಟ್ಟೆ ಊಟ ಇಲ್ದೆ ಬರೀ ಗಾಳಿ ತಿಂಬ್ಕೊಂಡ್ಬಿಟ್ಟೆ. ತಾತ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದನ್ನೆಲ್ಲ ಹೀಗೆ ನೀರಲ್ಲಿ ಬಿಟ್ಬಿಡ್ತಾರ? ಇವ್ರು ಹುಚ್ಚರೇ ಅಲ್ವಾ? ನಿಜವಾಗ್ಲೂ ದೇವ್ರಿಗೆ ಬೇಕು ಅಂದ್ರೆ ಇವ್ರನ್ನೇ ಕೇಳ್ಬೇಕಾ? ಡೈರೆಕ್ಟ್ ಆಗಿ ಅವನೇ ತಗೋಬೋದಲ್ವಾ? ಅಲ್ಲ, ನೀವು ಆದ್ರೂ ಹೇಳೋದಲ್ವಾ ತಾತ? ಹೇಳಿದ್ದಕ್ಕೆ ಬದಲಾಗೋದಾಗಿದ್ರೆ ಭಗವದ್ಗೀತೆ ಇಲ್ವಾ, ಬೈಬಲ್ ಇಲ್ವಾ, ಖುರಾನ್ ಇಲ್ವಾ, ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕು. ಕೃಷ್ಣ ಅರ್ಜುನನಿಗೆ ಗೀತೆಯನ್ನ ಕುರುಕ್ಷೇತ್ರ ನಡೆದಾಗ್ಲೇ ಹೇಳಿದ್ದು. ನೀನು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಯಾವುದು ಯಾವಾಗ ನಡಿಬೇಕೋ ಅದು ಆವಾಗ್ಲೇ ನಡೆಯೋದು. ಸಮಯ ಬಂದಾಗ ಆಲೋಚನೆ ಅವಕಾಶ ತಾನಾಗೆ ಬರುತ್ತೆ. ಇಡೀ ಸೃಷ್ಟಿ ನೀನೇ ಬೇಡ ಅಂದ್ರೂ ನಿನಗೆ ಸಹಕರಿಸುತ್ತೆ. ಬಳೆಗಳು ನನ್ ಬಳೆಗಳ ತರನೇ ಇದೆ, ಅಡ ಇಡ್ತೀನಿ ಅಂದಿದ್ರೆ ಇಲ್ಲಿಟ್ಟಿದಿರಲ್ಲ. ಊರಲ್ಲ ತರ ಸಾವಿರ ಇರುತ್ತೆ. ಊರಲ್ಲಿರೋ ಬಂಗಾರನೆಲ್ಲ ಇವಳಿಗೆ ತಂದ್ಕೊಟ್ಟಂಗವ್ರೆ. ಓ, ಕೋಪ ಬೇರೆ ಬರ್ತೈತೆ. ಅತ್ತೆ, ನೆಕ್ಲೆಸ್ ಮರ್ತು ಹೋಗಿದ್ದೀರ? ಕಳ್ ನನ್ ಮಗ, ಈ ನೆಕ್ಲೆಸ್ ನಂಗೆ ತುಂಬಾ ಇಷ್ಟ. ಲೂಟಿ ಮಾಡೇ ಬಿಟ್ರು ಈಗ ಊರಿಗೂರ, ಕೋಟಿ ಕೋಟಿ ಸಿಕ್ಕ ಮೇಲೆ ಲೋಕ ಚಿಲ್ಲರೆ. ದುಡ್ಡಿ ಮಾಡೇ ಬಿಟ್ರು ಈಗ ಊರಿಗೂರ, ಕೋಟಿ ಕೋಟಿ ಸಿಕ್ಕ ಮೇಲೆ ಲೋಕ ಚಿಲ್ಲರೆ. ದೇವರ ಹೆಸರಲ್ಲಿ ಮಾಯ ಮಾಡೋ ಪುಣ್ಯಾತ್ಮರು ಇವ್ರೇನೆ. ಪಾಪ ಪುಣ್ಯ ನೋಡಂಗಿಲ್ಲ ಖಾಲಿ ಪೆಟ್ಟೆ ತುಂಬೋಕೆ. ಹೇಬೇಡ ಅನ್ನೋ ಮಾತೆ ಇಲ್ಲ, ಎಷ್ಟೇ ಸಿಕ್ಕರು ಬೇಕೀಗ. ಕೋಟಿ ಕಾಸು ಇದ್ರೆ ಲೋಕ ನಮ್ಮ ತೇ ಕೇಳೋದು. ದೋಚೋರೆ ಎಲ್ಲಾರು, ದೋಚೋರೆ ಎಲ್ಲಾರು, ದೋಚೋರೆ ಎಲ್ಲಾರು, ದೋಚೋರೆ ಎಲ್ಲಾರು. ಏನು ಅರ್ಜೆಂಟ್ ಆಗಿ ಬಂದೆ? ಏನಿಲ್ಲ, ಸಿಗರೆಟ್ ಸೇದ್ಬೇಕು ಅಂತ ಅನ್ನಿಸ್ತು. ಹೌದಾ? ಡವ್ವೆಲ್ಲ ಮಾಡ್ಬಿಡ. ಅಯ್ಯೋ, ನಿನ್ನ ಯಾರ ನೀನು? ನೀನು ಕೊಟ್ಬಿಟ್ಯಾ, ಎಲ್ಲ ತಿಳ್ಕೊಂಡಿದ್ಯಾಲೆ. ಈತ ನಮ್ಮಪ್ಪ ಮತ್ತೆ ಮಾಡಿಸ್ತೀನಿ ಅಂದ್ರು ಬಿಡು. ಯಾಕೆ, ಎಲ್ರು ಕೊಡ್ತಿದಾರಲ್ಲ, ನೀನ್ ಕೊಡಲ್ವಾ? ಸತ್ರು ಕೊಡಲ್ಲ. ನೀನಿಂತ ಡಬ್ಬ ಕೆಲ್ಸಗಳನ್ನ ಮಾಡ್ಬಿಡ ಪ್ಲೀಸ್. ಈಗ್ಲೇ ನಮ್ಮಪ್ಪಂಗ್ ನಿನ್ಮೇಲೆ ದೊಡ್ಡದಾಗ ಇಂಪ್ರೆಷನ್ ಏನೂ ಇಲ್ಲ. ನೀನೊಬ್ನೇ ಕೊಡದೆ ಹೋದ್ರೆ ನಿನ್ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಮಿಬ್ರ ಮ್ಯಾಟ್ರ್ ಕೂಡ ಕಷ್ಟ ಆಗ್ಬಿಡುತ್ತೆ. ಅವನೇನು ಒಪ್ಕೊಳ್ಳೋದು ನಿನಗೆ ಇಷ್ಟ ಇರೋವಾಗ? ನಮ್ಮಪ್ಪ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಮಾಡ್ಕೊಳ್ಳಲ್ಲ. ಓ, ಚಾಕ್ಲೇಟ್ ತಿಂತೀಯಾ? ಹೇ, ನೀನ್ ತಿಂತಿದ್ಯಾ? ದೀಕ್ಷೆನ್ ಪಾಲಿಸ್ತಿಲ್ವಾ? ದೀಕ್ಷಾ ಅಂತೆ ಮಣ್ಣು. ತಿಂತೀಯಾ? ಹಾ, ಬೇಡ ಬಿಡು. ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪನ ಜೊತೆ ಜಗಳ ಮಾತ್ರ ಆಡ್ಬೇಡ ಪ್ಲೀಸ್. ನನ್ನ ಸಿಗರೇಟು. ಏನು ಸಿಗ್ತಿಲ್ಲ ಕಣ. ಅಮ್ಮ, ಕಾಫಿ. ನಾನು ಜಂಪು. ಶಿವಾ, ಶಿವಾ, ರಾತ್ರಿ ಒಂದ್ ಒಳ್ಳೆ ಕನ್ಸ್ ಬಿತ್ತು. ನನಗ್ ಮದ್ವೆ ಆಗಿರೋ ತರ ಕನ್ಸ್ ಬಂತು ತಾನೆ? ಹೌದು ಕಣೋ, ನಿನಗೂ ಚಿತ್ರಂಗೂ ಮದ್ವೆ ಆದ ಹಾಗೆ, ನಿಮ್ಮಪ್ಪ ನಾನು ಮೊಮ್ಮಕ್ಳ ಜೊತೆ ಆಟ ಆಡೋ ಹಾಗೆ, ನಮ್ಮ ಮಕ್ಕಳಿಗೆ ಮದ್ವೆ ಆಗಿರೋ ಹಾಗೆ, ನಿಮಗ್ ಮರಿ ಮಕ್ಕಳು ಹುಟ್ಟಿರೋ ಹಾಗೆ, ಅವ್ರಿಗೆ ಸೇವೆ ಮಾಡಿದ ಹಾಗೆ ಕನ್ಸ್ ಬಂದಿಲ್ವಾ? ಕಾಫಿಯಲ್ಲಿ ಇಟ್ಬಿಟ್ಟು ಹೋಗು. ಏನೋ, ಸ್ನಾನ ಮಾಡ್ತಿದ್ದೀನಿ ಹೇಳು. ನಿಮ್ ನಂಬಿಕೆಗಳು ನಿಮ್ಮಿಷ್ಟ, ನನ್ನ ತಂದೆಗೆ ಮಾತ್ರ ಬರಬೇಡಿ. ಯಾರು ಕೊಟ್ಟೆ ಹೇಳು? ಅದು ಯಾರು ಕೊಟ್ಟೆ ಹೇಳಮ್ಮ? ಒಂದೇನೋ ಡ್ಯಾನಿಯಲ್ ಕೊಟ್ಟೆ, ಇನ್ನೊಂದು
ಡ್ಯಾಡಿ ಎಲ್ರು ಬಂದ್ರು. ಯುಗಾಂತರಕ್ಷಕ ಕಲಿಯುಗದವರ ನೀದಯ ಪಾಪಿಗಳೇ ಎದ್ದೇಳಿ, ನಮ್ ಯುಗಾಂತ ಪುರುಷ ಬಂದ್ಬಿಟ. ಹಲ್ಲೆಲೂಯಾ. ಸಮಯ ಆಗಿದೆ. ಏ ಶಿವ ನಿಂತ್ಕೋ. ಲೈ ನೋಡಪ್ಪ, ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ಅವ್ರ ಮಾತು ಕೇಳಿ ಊರಿನವರೆಲ್ಲ ಸೇರಿ ಮಾಡ್ತಿರೋ ಮಹತ್ತರವಾದ ಕೆಲಸ ಇದು. ಒಂದು ಕೆಲಸ ಮಾಡು, ಅದ್ರ ಬೆಲೆ ಹೇಳು, ನಾನು ಕೊಟ್ಬಿಡ್ತೀನಿ, ಅದನ್ನಲ್ಲಿಡು. ಅವಶ್ಯಕತೆ ಬಂದರೆ ಇದನ್ನು ಮಾರಿ ಎಣ್ಣೆ ಹೊಡಿತೇನೆ ಹೊರತು ಪ್ರೆಸಿಡೆಂಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಸರಿ, ನಿಮ್ಮ ಮಹತ್ತರ ಕಾರ್ಯಗಳಿಗೆ ಮೂಢನಂಬಿಕೆಗಳಿಗೆ ಮಾತ್ರ ಕೊಡಲ್ಲ. ಭೂಷಣ ರೇ, ನಂಗೊಂದು ಡೌಟ್ ಇದೆ. ಈಗ ಈ ಯುಗಕ್ಕೂ ಮುಂಚೆ ಯುಗಗಳಿತ್ತು ತಾನೆ? ಯಾಕಿಲ್ಲ, ಮೂರು ಯುಗಗಳಿದೆ. ಹಾಗಾದ್ರೆ ಅಲ್ಲೂ ದೇವ್ರ ಇದ್ನಲ್ಲ? ಸಾಕ್ಷಾತ್ ಶ್ರೀ ಮಹಾವಿಷ್ಣುನೇ ಅನೇಕ ಅವತಾರಗಳನ್ನೆತ್ತಿದ್ದಾರೆ. ಮತ್ತೆ ಸಾಕ್ಷಾತ್ ಶ್ರೀ ವಿಷ್ಣುನೇ ಅಷ್ಟು ಅವತಾರಗಳನ್ನ ತಾಳಿ ಮೂರು ಯುಗಗಳು ಅಂತ್ಯ ಆಗುವಾಗ ತಡೆಯೋಕಾಗದೆ ಇದ್ದಾಗ ಈ ಬ್ರಹ್ಮ ಡ್ಯಾನಿಯಲ್ಲು ಕಲಿಯುಗ ಅಂತ್ಯ ಮಾಡೋದನ್ನ ತಡೀತಾರೆ ಅಂತಂದ್ರೆ ನೀವು ಹೇಗ್ರಿ ನಂಬ್ತೀರ? ಇನ್ನೊಂದು ಡೌಟ್ ಇದೆ, ಜಸ್ಟ್ ನಮ್ಮೂರಲ್ಲಿರೋ ಒಡವೆಗಳನ್ನ ನೀರ್ಪಾಲ್ ಮಾಡ್ಬಿಟ್ರೆ ಯುಗಾಂತ್ಯ ನಮ್ಮೂರಲ್ಲೇ ಆಗತ್ತಾ ಅಥವಾ ಇಡೀ ಪ್ರಪಂಚದಲ್ಲೇ ಆಗತ್ತಾ? ಜಸ್ಟ್ ಆಸ್ಕಿಂಗ್. ಜಸ್ಟ್ ಆಸ್ಕಿಂಗ್. ಏನೋ ಇದು ಹಿಂಗಾಗ್ತಿದೆ, ಪರಿಸ್ಥಿತಿಗಳೆಲ್ಲ ಏನೋ ನೋಡೋಣ. ಇದು ಏನಿದು, ಈ ನನ್ನ ಮಕ್ಕಳಿಗೆಲ್ಲ ಡೌಟ್ ಬಂತು ಹೇಗೆ? ಶಂಭೋ ಶಂಕರ. ಭಕ್ತ ಈ ಪ್ರಪಂಚವೆಲ್ಲ ಪಂಚಭೂತಗಳ ಸಾಕ್ಷಿಯಾಗಿ ಯಾವಾಗ್ಲೂ ಒಟ್ಟಿಗೆ ಇರುತ್ತೆ. ಇಲ್ಲಿ ಅರ್ಪಿಸಿದರೆ ಪ್ರಪಂಚವೆಲ್ಲ ವ್ಯಾಪಿಸುತ್ತೆ. ಭಯ ಪಡಬೇಡಿ, ಪ್ರಳಯ ಎಲ್ಲೂ ಆಗೋದಿಲ್ಲ. ಒಂದು ವೇಳೆ ಇಂಥ ನಾಸ್ತಿಕರು ಇರೋ ಕಡೆ ಎಲ್ಲಾದರೂ ಆದರೂ ಕೂಡ ಇಲ್ಲಿಗೆ ಮಾತ್ರ ನಾನು ಆಗೋದಕ್ಕೆ ಬಿಡಲ್ಲ. ಅವಶ್ಯಕತೆ ಇದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ತಪೋಶಕ್ತಿಗೆ ನನ್ನ ಆತ್ಮವನ್ನ ಜೋಡಿಸಿ ಎಲ್ಲರ ಕಣ್ಣು ಮುಂದೆನೆ ಭಯ ಹೋಗೋ ತರ ಒಂದು ಆತ್ಮಲಿಂಗವನ್ನ ಸೃಷ್ಟಿಸಿ ಪ್ರಳಯಕ್ಕೆ ಎದುರಾಳಿಯಾಗಿ ಕಳಿಸ್ತೇನೆ. ನಮ್ಮ ಊರನ್ನ ರಕ್ಷಿಸ್ತೇನೆ, ಇದೇ ನನ್ನ ಪ್ರತಿಜ್ಞೆ. ಓದಿದ್ ಸಾಕ್ಬಿಡು, ಕೈನ ಇಳಿಸ್ಬಿಡು, ವಾಸನೆ ಬರ್ತಾ ಇದೆ. ಪ್ರಭುವಿನ ಮಕ್ಕಳೇ, ಆ ಪಾಪಿ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವಶ್ಯಕತೆ ಬಿತ್ತು ಅಂದ್ರೆ ಪ್ರಭುವಿನ ತರ ಶಿಲುಬೆ ಎತ್ಕೊಂಡು ಕಾವೇರಿಯಲ್ಲಿ ಮುಳುಗ್ತೀನಿ, ನನ್ನ ಪ್ರಾಣ ಕೊಟ್ಟು ನಿಮ್ಮನ್ನ ಕಾಪಾಡ್ತೀನಿ. ಹಲ್ಲೆಲೂಯಾ. ಅರೆ ಪ್ರೆಸಿಡೆಂಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಕೂಡ ಕೊಡಲ್ಲ ಅಂತಿದ್ದಾನೆ ಅವನು. ಅಲ್ಲ, ನಿಮ್ಮ ಮಾತಿಗೆ ಇಡೀ ಊರಿನವರ ಸಪೋರ್ಟ್ ಮಾಡ್ತಾ ಇದ್ರೆ ಅವನೊಬ್ಬನೇ ವಿರೋಧ ಮಾಡ್ತಿದ್ದಾನಲ್ಲ. ನಿಮ್ಮ ಮಾತಿಗೆ ಇದುವರೆಗೂ ಯಾರು ಇಲ್ಲ ಅಂತ ಹೇಳಿದವ್ರು ಇದಾರ ಈ ಊರಲ್ಲಿ? ಬೇಗ ಒಂದು ನಿರ್ಧಾರ ತಗೊಳ್ಳಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಆ ರಿಂಗನ್ನ ಕೊಟ್ಟು ಎಲ್ಲರ ಹತ್ರ ಅವನು ಕ್ಷಮೆ ಕೇಳಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವನ ಊರಿಂದ ಆಚೆ ಹಾಕ್ತೀನಿ. ಅದು ಮಾತು. ಆ ಎರಡು ಉಂಗುರಕ್ಕೋಸ್ಕರ ಯಾಕೋ ಇಷ್ಟ ಆಟ ಮಾಡ್ತೀಯಾ? ಇಲ್ಲೋಡು, ನಮ್ಮಿಬ್ರು ಜಾತಿ ಬೇರೆ ಆದ್ರೂ ಕೂಡ
ಊರವ್ರನ್ನೆಲ್ಲ ಎದುರಾಕೊಂಡು ಇಬ್ರು ಮದುವೆ ಮಾಡ್ಕೊಂಡ್ವಿ. ಆದ್ರೆ ಈಗ ನೀನು ಊರವ್ರನ್ನೆಲ್ಲ ಎದುರಾಕೊಂಡು ನೀನ್ ಇಷ್ಟಪಟ್ಟು ಹುಡುಗಿನ ದೂರ ಮಾಡ್ಕೋತಿದ್ಯಾ? ಹೌದು ಕಣೋ, ಇನ್ನೊಂದ್ಸಲ ಯೋಚನೆ ಮಾಡ್ಬೋದಲ್ವಾ ನೀನು ಕೂಡ? ಹೇ, ನಿನ್ಗೇನಾದ್ರೂ ಹುಚ್ಚ? ಏನ್ ನಡೀಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತು. ಅಡ್ಡಪ್ಪ ರಿಂಗ್ಗಳನ್ನ ಕೊಟ್ಟು ಬಿಸಾಕ್ಬೋದಿತ್ತಲ್ವಾ? ಚಿತ್ರ, ಇಲ್ಲಿ ಮ್ಯಾಟರ್ ರಿಂಗ್ ಬಗ್ಗೆ ಅಲ್ಲ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ. ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ ಇದು, ನಿನ್ ಈಗೋ. ನಮ್ಮಪ್ಪನ ಮುಂದೆ ಊರವ್ರ ಎಲ್ಲರ ಮುಂದೆ ಹೀರೋ ತರ ತಿರುಗ್ಬೇಕು ಅನ್ನೋದು ನಿನ್ನ ಈಗೋ. ಆ ಬಫೂನ್ಗಳ ಮಧ್ಯೆ ಹೀರೋ ಆಗೋ ಉದ್ದೇಶ ಅಂತೂ ನನಗಿಲ್ಲ ಬಿಟ್ಬಿಡು. ನನಗೆ ನಂಬಿಕೆ ಇಲ್ದಿರೋದು ನಾನು ಮಾಡಲ್ಲ, ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್, ಈಗೋ ಅಲ್ಲ. ಶಿವ, ನೀನು ಅದಕ್ಕೆ ಯಾವ ಹೆಸರು ಬೇಕಾದರೂ ಇಟ್ಕೋ, ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೋ, ನಿನ್ನ ಎಷ್ಟು ಪ್ರೀತಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಚಿಕ್ಕ ವಯಸ್ಸಿಂದ ನೀನು ಊಹೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನನಗೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ವಾ? ಚಿತ್ರ, ಅದು ಬೇರೆ ಇದು ಬೇರೆ, ಈಗ ಅವೆರಡೂ ಒಂದೇ ಶಿವ. ಸುಮ್ನೆ ಎರಡು ಉಂಗ್ರ ಕೊಡದ್ ಬಿಟ್ಟು ಗಲಾಟೆ ಮಾಡ್ಕೊಂಡಲ್ಲ, ಮಾಡ್ಕೊಳ್ಳಿ, ಮಾಡಕ್ ಬೇರೆ ಕೆಲ್ಸ ಎಲ್ಲ ಅಂತೀಯ? ಹ್ಞೂ, ಅದೇ ಮತ್ತೆ ಹೇಳೋ ಮಾತನ್ನು ಕೇಳ್ಬೇಕಲ್ಲ. ಹಾಂ, ಅವ್ನು ಎಲ್ಲಿ ಕೇಳ್ತಾನೆ ಬಿಡು. ಶಿವ, ನೀನು ಎಷ್ಟೇ ಯೋಚನೆ ಮಾಡಿದ್ರೂ ಈಗ ನಿನ್ನ ಮುಂದೆ ಇರೋದು ಎರಡೇ ದಾರಿ. ಮೊದಲನೇದು ಸಮಾಜಕ್ಕೆ ಅನುಗುಣವಾಗಿ ಎಲ್ಲರ ಜೊತೆ ಬದುಕೋದು, ಇಲ್ಲಾಂದ್ರೆ ಎಲ್ಲ ತ್ಯಾಗ ಮಾಡಿ ನನ್ನ ಥರ ಬದುಕೋದು. ಬೇರೆ ದಾರಿನೇ ಇಲ್ಲ ನಿಂಗೆ. ಅವನು ಬರಲ್ಲ ಬಿಡ್ರೆ, ಅವನ ಬಗ್ಗೆ ನಿಮ್ಗೇನೆ ಚೆನ್ನಾಗಿ ಗೊತ್ತಲ್ವಾ? ಶಿವ ಉಂಗ್ರ ಕೊಡಲ್ಲ ಬಿಡ. ಕೊಡ್ತಾನೆ ಅನ್ನೋ ನಂಬಿಕೆ ಇದೆಯೋ? ಆಯ್ತು ಕಣ. ಇನ್ನೆಷ್ಟೊತ್ತಂತ ಕಾಯ್ದು ಪ್ರೆಸಿಡೆಂಟ್ರೆ? ಎರಡು ದಿನ ಆಯ್ತು ಊಟ ಮಾಡಿ, ಈ ಹೊಟ್ಟೆ ನೋಡಿ ಗ್ಯಾಸಿನ ಹೆಂಗ್ ಉಪ್ಕೊಂಡಿದೆ ಅಂತ. ನೀವು ಹೂವನೇ ನಾನೇ ಹೋಗಿ ಅವನ್ನ ಡ್ಯಾನಿಯಲ್ ಅವರೇ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ ಬ್ರಹ್ಮ ಅವರೇ. ಕ್ಷಮಿಸ್ಬಿಡಿ. ಪ್ರೆಸಿಡೆಂಟ್ ಅವರೇ, ನನಗೆ ಕ್ಷಮಿಸ್ಬಿಡಿ. ನಿಮ್ಮೆಲ್ಲರ ನಂಬಿಕೆನ ಅನುಮಾನಿಸಿದ್ದು ನನ್ನ ತಪ್ಪೆ, ಅದಕ್ಕೆ ನನಗೆ ಕ್ಷಮಿಸ್ಬಿಡಿ. ಆದರೆ ಇದು ನನ್ನ ನಂಬಿಕೆ, ನಾನು ಕೊಡಲ್ಲ. ಲೇಯ್, ಊರ್ನವರೆಲ್ಲ ಆಗ್ಲೇ ಕೊಟ್ಟಾಗಿದೆ, ನಿನಗೇನ ಕೊಡೋದಕ್ಕೆ ತೊಂದರೆ? ನಿಜವಾಗ್ಲೂ ಇವ್ರಿಗೆ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ, ಆದರೆ ಹೇಳ್ಕೊಳಕ್ ಧೈರ್ಯ ಇಲ್ಲ. ಆದರೂ ದೇವರೇ ಸೃಷ್ಟಿ ಮಾಡಿರೋ ಬಂಗಾರನ ಅವನಿಗೆ ಕೊಟ್ಟು ಅವನ್ನೇ ಕೊಂಡ್ಕೊಳ್ಳೋದು ಅಂದ್ರೆ ಏನರ್ಥ? ಇದ್ರಲ್ಲಿ ನನಗೆ ಭಯ ಅನ್ಬಿಟ್ರೆ ಭಕ್ತಿ ಕಾಣಿಸ್ತಿಲ್ಲ. ಲೇಯ್, ಏನೋ ಮಾತಾಡ್ತಾ ಇದೀಯ ನೀನು. ಅಂದ್ರೆ ಪ್ರೆಸಿಡೆಂಟ್ ಅವ್ರ ನಂಬಿಕೆನ ಮೂಢ ನಂಬಿಕೆ ಅಂತ ಹೇಳ್ತಾ ಇದೀಯ ನೀನು? ಎಷ್ಟು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ, ಎಷ್ಟು ಗೋಪುರಗಳನ್ನ ಕಟ್ಟಿಸಿದ್ದಾರೆ, ಅವ್ರ ಇಡೀ ವಂಶನೇ ಅಂಥದ್ದು. ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಗುಡಿ ಗೋಪುರನ ಕಟ್ಟಿಸಿ ದೇವ್ರನ್ನ ಬಂಗಾರದ ಅಲಂಕಾರ ಮಾಡಿ ಏನ್ ಪ್ರಯೋಜನ? ಓ, ದೇವಸ್ಥಾನದ ಮೇಲೆ, ಹೊರಗಡೆ ಟೈಲ್ಸ್ ಮೇಲೆ, ಹೊರಗಡೆ ಹಾಕಿರೋ ಸಿಮೆಂಟ್ ಬೆಂಚ್ ಮೇಲೆ ಮುತ್ತಾತನ ಹೆಸರು ಬರೆಯೋದನ್ ಬಿಟ್ರೆ, ಅದು ಅಲ್ಲದೆ ಇಲ್ಲಿ ಇರೋದನ್ನ ಕೊಡೋದನ್ ಬಿಟ್ರೆ ನನಗೆ ಯಾವ ಭಕ್ತಿನೂ ಕಾಣಿಸ್ತಿಲ್ಲ, ಬೇರೆ ಕೆಲ್ಸಾನಿಲ್ಲ. ಏನೋ ಮಾತಾಡ್ತಿದ್ಯಾ? ಮ್ಯಾಟ್ರ್ ಇಲ್ಲಿವರೆಗೂ ಬಂದಿದೆ ಅಂದ್ಮೇಲೆ ಸೆಟಲ್ಮೆಂಟ್ ಮಾಡ್ಕೊಂಡೇ ಬರೋಣ. ನಾನು ನಿಮ್ಮ ಮಗಳು ಪ್ರೀತಿ ಮಾಡ್ತಿದ್ದೀವಿ. ಈ ರಿಂಗ್ ಇಂದ ಊರವರೆಲ್ಲರೂ ಶತ್ರುಗಳಾಗಿದ್ದಾರೆ, ನಿಮ್ಮ ಮಗಳನ್ನು ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೂ ನಾನು ಕೊಡಲ್ಲ. ಎಲ್ಲ ವಿಷಯ ಇಲ್ಲಿ ಗಂಟ ಬಂದೈತೆ ಅಂತ ದೇವ್ರಂತ ಪ್ರೆಸಿಡೆಂಟ್ರ ಮೇಲೆ ತಪ್ಪಾಕಕ್ಕೆ ನೋಡ್ತಾ ಇದೆಯಲ್ಲ ನೀನು? ಸರಿ,
ಸರಿ, ಅವಳಿಗೆ ಫೋನ್ ಮಾಡು ಮಾಡು. ಅವಳು ಆಲ್ರೆಡಿ ಲೈನಲ್ಲೇ ಇದ್ದಾಳೆ. ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ, ಆದರೆ ಚಿಕ್ಕ ವಯಸ್ಸಿಂದ ನೀನು ಊಹೆ ಮಾಡ್ಕೊಳ್ದೇ ಇರೋಷ್ಟು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನಿನ್ನ ನೋಡಿದ ತಕ್ಷಣ ತಲೆ ತಗ್ಸ್ಕೊಂಡು ಹೋಗೋದಕ್ಕೆ ನೀನೇನು ದೊಡ್ಡವನು ಅನ್ಕೊಂಡಿದ್ಯಾ? ಕೊಡ್ಲಿಲ್ಲ ಅಂದ್ರೆ ಇಡೀ ನಿನ್ನ ಕುಟುಂಬನ ಈ ಊರಿಂದ ಆಚೆ ಹಾಕ್ತೀರಿ. ಈ ಊರಲ್ಲಿ ಯಾರೇ ಆಗ್ಲಿ ನಿನ್ನ ಕುಟುಂಬ ಜೊತೆ ಮಾತಾಡೋದಿಲ್ಲ. ಲೋ ಶಿವ, ಇಲ್ಲಿ ಯಾರು ನಿನ್ ಜೊತೆ ಮಾತಾಡದೇ ಇದ್ರು ನೀನು ಇರ್ಬೋದು ಕಣೋ. ನಾನು ನಿಮ್ಮಮ್ಮ ಇರಕ್ಕಾಗಲ್ಲ ಕಣೋ. ಒಂದ್ಸಲ ಯೋಚನೆ ಮಾಡೋ, ನಾನು ಬೇಕಿದ್ರೆ ಪ್ರೆಸಿಡೆಂಟ್ ಅವ್ರ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ ಕಣೋ. ಇನ್ನೊಂದ್ಸಲ ಯೋಚನೆ ಮಾಡೋ. ಕಾರಣಗಳೇನೇ ಇದ್ರು ಇನ್ನು ಎರಡೇ ದಿನದಲ್ಲಿ ಡಿಸೆಂಬರ್ 21 ಅವತ್ತಿನ ದಿನ ಭೂಕಂಪ ಆಗುತ್ತೆ ಅಂತ ಭೂಮಿಯನ್ನೇ ಸಾಕ್ಷಿಯಾಗಿಟ್ಕೊಂಡು ಕೆಲವು ಮೇಧಾವಿಗಳು ತಮ್ಮ ಅಭಿಪ್ರಾಯ ತಿಳಿಸ್ತಾ ಭಯ ಪಡಿಸ್ತಿದ್ದಾರೆ. ಲೋ ಬ್ರಹ್ಮ, ನಿನ್ ಪಾಲ್ನ ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ? ಅರೆ ಕಾಶಿಗೆ ಹೋಗ್ತೀನಿ ರಾಮ, ಹಂಗೆ ಬ್ಯಾಂಕಕ್ಗೆ ಜಂಪ್ ಆಗ್ತೀನಿ ಮಾಮ. ಸರಿ, ಅಲ್ಲ ಬ್ಯಾಂಕಕ್ ಹೋಗಿ ಏನ್ ಮಾಡ್ತೀಯೋ? ಚಿಕ್ಕ ವಯಸ್ಸಿಂದ ಹಿಡಿದಿಟ್ಕೊಂಡಿರೋದನ್ನೆಲ್ಲ ಅಲ್ಲೋಗಿ ಕಕ್ಕ ಬಿಡ್ತೀನಿ. ಕಕ್ಕ ಬಿಡ್ತೀನಿ ಅಂದ್ರೆ ದದ್ದಿನಕ 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 ದದ್ದಿನಕ. ಹೌದು, ನೀನೇನ್ ಮಾಡ್ತೀಯೋ? ವ್ಯಾಟಿಕನ್ ಚರ್ಚ್ಗೆ ಹೋಗ್ತೀನಿ, ಪೋಪ್ ಜೊತೆ ಮೀಟಿಂಗ್ ಅಂತ ಹೇಳ್ತೀನಿ, ಅಲ್ಲಿಂದ ಬ್ಯಾಂಕಾಗ್ ಬರ್ತೀನಿ. ಅಂದ್ರೆ ಏನು? ದದಿನಕ 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 ದದಿನಕ. ಹೌದು ಭೂಷಣ್ ಅವರೇ, ನಾವಿಬ್ರೇನೋ ಹೋಗ್ತೀವಿ, ನಿಮ್ದೇನ್ ಪ್ಲಾನು? ಅಂದ್ರೆ ಅದು ನಾ ನಿನ್ ಶಿಷ್ಯ ಅಲ್ವಾ, ಅವನ್ ಗೋಣಿಚೀಲನ್ ಹಿಡ್ಕೊಂಡು ನಾನ್ ಕೂಡ ಬ್ಯಾಂಕಾಕ್ ಬಂದ್ಬಿಡ್ತೀನಿ ಕಣ್ರು. ಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಎಲ್ಲರ ಒಳಗೂ ಬೇರ್ ಬಿಟ್ಟಿದ್ದಂತ ಆ ಸ್ವಾರ್ಥವನ್ನ ನಾವು ಕರಗಿಸಿ. ದೇವರ ಮಕ್ಕಳೇ, ಮೂರು ದಿನ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ ಸಾಕು, ನಮ್ಮ ಕಾಣಿಕೆ ದೇವರನ್ನ ತಲುಪಿದೆ. ಹೋಗಿ ಚೆನ್ನಾಗ್ ಬಾರಿಸಿ. ನಿಂತ್ಕೊಳ್ರೋ, ನಾನು ಬರ್ತೀನಿ. ಈಗ ನೀವು
ಇರೋ, ನಾನು ಹೇಳಿಲ್ಲ ಇರೋ. ಹುಚ್ಚರು ಹಸವಾಗಿದೆ ಅನ್ಸುತ್ತೆ. ಹಿಂದೆ ಭಗೀರಥ ಅನ್ನೋರು ಮಾತ್ರ ಈ ತರ ಕೆಲಸ ಮಾಡ್ತಾ ಇದ್ರು, ಅದು ಬಿಟ್ರೆ ಈಗ ನೀವೇ. ಭೂಷಣ್ ಅವರೇ, ತುಂಬಾ ಮೇಲೇರಿಸ್ತಾ ಇದ್ದೀರಾ ಅನ್ಸತ್ತೆ, ಸ್ವಲ್ಪ ಹುಷಾರು. ಲೋ ಬ್ರಹ್ಮ, ನಿಂಗೊಂದು ವಿಷಯ ಹೇಳ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಭಿಕ್ಷೆ ಬೇಡವ್ರೆ. ಹೊಟ್ಟೆ ಹಸ್ದವನಿಗೆ ಒಂದು ತನ್ನ ಹಾಕ್ಬೇಕು, ಹೊಟ್ಟೆ ತುಂಬದವರಿಗೆ ಸ್ವಲ್ಪ ಹೊಗಳ್ಬೇಕು. ನಮ್ ಜೊತೆನೆ ಬಿದ್ದಿರ್ತಾರೆ ಬೀಗ್ರೆ. ಈಗ ಬ್ರಹ್ಮ ಅವರು ಒಂದು ಶುಭ ವಾರ್ತೆನ ಹೇಳ್ತಾ ಇದ್ರು. ನಾವೆಲ್ಲರೂ ಒಂದೇ. ಆ ಶಿವ ಮಾಡಿದ ಗಲಾಟೆನ ಮರ್ತೋಗಿ ಬೀಗ್ರೆ, ನಂದೇನು ಅದಕ್ಕೆ ಅಭ್ಯಂತರ ಇಲ್ಲ. ಏಯ್ ಬಾರೋ ಇಲ್ಲಿ. ನಮ್ ಕಿಶೋರ್ ಹಂಗೆ ನೀವು ಅಂದ್ರೆ ಬಹಳ ಅಭಿಮಾನ. ಮಾತಿಗೆ ಹೇಳ್ತಾ ಇಲ್ಲ, ನಿಮ್ಮಿಂದ ಈ ಪ್ರಳಯ ಅಂತೂ ನಿಂತು ಹೋಯ್ತು. ಆದ್ರೂ ನನ್ಗ್ಯಾಕೋ ಅನಿಸ್ತಾ ಇದೆ ಹಳ್ಳಿ ಜನಕ್ಕೆ ಸ್ವಲ್ಪ ಅನುಮಾನ ಇದೆ ಬೀಗ್ರೆ. ಅದು ಹೋಗ್ಬೇಕು ಅಂದ್ರೆ ನಿಮ್ ಮಗಳಿಗೂ ನಮ್ ಮಗಂಗೂ ಅದೇ ದಿವಸ ಮದ್ವೆ ಮಾಡಿಸೋದು ಒಳ್ಳೇದು ಅಂತ ಬ್ರಹ್ಮವ್ರು ಹೇಳಿದ್ದಾರೆ. ಬ್ರಹ್ಮವ್ರೆ ಕರೆಕ್ಟ್ ಅಲ್ವಾ? ಇದಕ್ ನೀವೇನ್ ಹೇಳ್ತೀರಾ ಬೀಗ್ರೆ? ಇದ್ರಲ್ಲಿ ಹೇಳಕ್ಕೆ ಏನಿದೆ, ನನ್ ಗೌರವ ಕಾಪಾಡಿದ್ಯಾ, ಬಹಳ ಸಂತೋಷ. ಸರಿ ಬೀಗ್ರೆ ಬನ್ನಿ. ನಂದ ಅರ್ಧ ಎಕರೆ ಮದ್ವೆ ಆದ್ಮೇಲೆ ಕೊಡ್ತೀನಿ ಬಿಡೋ. ಬೀಗ್ರೆ ಇವನ್ ಹೇಳ್ತಿರೋದು ಕರೆಕ್ಟೇ. ಏನದು? ಈ ಮದ್ವೆ ವಿಷಯ ಗೊತ್ತಾದ್ರೆ ಆ ಶಿವ ಮತ್ತೆ ವಾಪಸ್ ಬಂದು ಗಲಾಟೆ ಮಾಡ್ಬೋದೇನೋ. ಆಗ ಈ ಊರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ವ್ಯರ್ಥ ಆಗಿ ಹೋಗತ್ತೆ ಬೀಗ್ರೆ. ಮುತ್ತ ಅಣ್ಣ, ನಮ್ಮ ಹುಡುಗರು ಹೇಳಿ ಕಾವಲ್ ಹಾಕ್ಸೋ. ಆಯ್ತಣ. ಅವನೇನಾರೋ ಊರೊಳಗಡೆ ಕಾಲಿಟ್ರೆ ಅವನ್ ಕೈ ಕಾಲು ಮುರಿದು ನದಿಗೆ ಸೇರೋ. ಹಾಗೆ ಆಗ್ಲಿ. ಮಾತು ಪ್ರಭಾವತಿ, ಚಿತ್ರಗೆ ಕಿಶೋರನ್ ಜೊತೆ ಮದುವೆ ಮಾತಾಡಿದೀನಿ, ನಾಳೆ ಸಾಯಂಕಾಲನೇ ಮದುವೆ. ನನಗೆ ಇಷ್ಟ ಇಲ್ಲ. ಪಂಡಿತರು ಬೆಳಿಗ್ಗೆನೆ ಬರ್ತಾರೆ, ಏರ್ಪಾಡ್ ಮಾಡೋದ್ ನೋಡು. ಅಮ್ಮ, ಅಮ್ಮ ನನಗೆ ಅವನಾದ್ರೆ ಇಷ್ಟ ಇಲ್ಲ ಅಮ್ಮ, ಅವನ ಜೊತೆ ನನ್ ಮದ್ವೆ ಆಗಲ್ಲ. ಹೆಣ್ಮಕ್ಳ ಜೀವನ ಅಂದ್ರೆ ಇಷ್ಟೇನಮ್ಮ, ಬಂಗಾರದ ಪಂಜರದಲ್ಲಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಅನ್ಕೋತಾರೆ ಈ ಗಂಡಸರು. ನಮ್ಮಿಷ್ಟದ ಪ್ರಕಾರ ಏನೂ ನಡೆಯಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಇತ್ತು. ಆದ್ರೆ ವಯಸ್ಸಿಗೆ ಬಂದ್ಮೇಲೆ ಹೆಣ್ಮಕ್ಳಿಗೆ ಸಂಗೀತ ಯಾಕೆ ಅಂತ ಬಿಡಿಸ್ಬಿಟ್ರು ನಮ್ಮಪ್ಪ. ಈಗ ಕೊನೆ ಪಕ್ಷ ಟಿವಿಲಿ ಬರೋ ಹಾಡನ್ನು ಹಾಕಕ್ ಬಿಡಲ್ಲ. ನಿಮ್ಮಪ್ಪ ಪ್ರೆಸಿಡೆಂಟ್ ಅವ್ರ ಹೆಂಡ್ತಿ, ಪ್ರೆಸಿಡೆಂಟ್ ಅವ್ರ ಹೆಂಡ್ತಿ ಅಂತ ನಾನು ಉಡೋ ರೇಷ್ಮೆ ಸೀರೆ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಹೊರತು ಅದ್ರ ಹಿಂದೆ ಇರೋ ನನ್ನ ಮನಸ್ಸು ಪಡೋ ಸಂಕಟ ಯಾರು ನೋಡಲ್ಲ. ನನಗೆ ದೇವ್ರಂದ್ರೆ ಅಷ್ಟೇನೂ ನಂಬಿಕೆ ಇಲ್ಲ ಚಿತ್ರ. ಕೊನೆ ಪಕ್ಷ ಅದ್ರ ಹೆಸರು ಹೇಳ್ಕೊಂಡಾದ್ರು ವಾರಕ್ಕೆ ಎರಡು ಮೂರು ಸಲ ದೇವಸ್ಥಾನಕ್ಕೆ ಹೋಗಿ ಗಾಳಿ ತಗೋಬೋದು ಅಂತ ಆ ಮುಖವಾಡ ಹಾಕೊಂಡಿದ್ದೀನಿ. ಈ ಬದುಕ್ಯಾಕೆ ಸಾವೇ ಸುಖವಾಗಿರುತ್ತೆ ಅನ್ಕೋತೀಯ ಅಲ್ವಾ? ಆ ದೇವರು ಮನುಷ್ಯನ ಕೊಟ್ಟಿರೋ ದೊಡ್ಡ ವರ ಏನು ಗೊತ್ತಾ? ಮರವು. ಅದು ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿನೇ ಇರತ್ತೆ, ಅಭ್ಯಾಸ ಆಗೋಗುತ್ತೆ, ಎಲ್ಲ ಅಭ್ಯಾಸ ಆಗೋಗುತ್ತೆ, ಅಭ್ಯಾಸ ಆಗೋಗುತ್ತೆ, ಅಭ್ಯಾಸ ಆಗೋಗುತ್ತೆ. ಸರಿ ಬಂಗಾರ. ಕಿಶೋರ ಎಲ್ಲಿದ್ಯಾ? ನಾನೆಲ್ಲಿಗೆ ಹೋಯ್ತೀರಮ್ಮ, ಏನೋ ಎಳ್ಳೀರ್ ಕುಡಿಯೋಣ ಅಂತ ಈಗಷ್ಟೇ ತಾಟಕ್ ಬಂದಿವ್ನೆ. ನಿನ್ಗೂ ಚಿತ್ರಂಗೂ ಮದ್ವೆ ಅಂತೆ, ನಿಜಾನಾ? ನಿಜಾನೇ ಬಂಗಾರ, ನಾನೇ ನಿಂಗ್ ಫೋನ್ ಮಾಡಿ ಹೇಳೋಣ ಅಂತಿದ್ದೆ. ಏನೋ ನಮ್ಮಪ್ಪ ಬಲವಂತ ಮಾಡೋದೇ ಅಂತ ಮದ್ವೆಗೆ ಒಪ್ಕೊಂಡಿವ್ನೆ.
ಇಲ್ದೋದ್ರೆ ನನ್ಗೆ ನಿನಗ್ ಗೊತ್ತಿಲ್ದಿರತ್ತೆ ಬಂಗಾರ ದಿನದ್ರೆ ನಂಗೆ ಎಷ್ಟಿಷ್ಟ. ಏನ್ ಹಾಗೆ ಮಾತಾಡ್ತಿದ್ಯಾ ಚಚೆ? ನಾನ್ ಚೆನ್ನಾಗೆ ಮಾತಾಡ್ತಿದ್ದೀನಲ್ಲಮ್ಮ, ನಾನು ಕುಡ್ದ್ಬಿಟ್ ಮಾತಾಡ್ತಿದ್ದೀನಿ, ನಂಗೆ ಹಂಗ ಅನ್ನಿಸ್ತಾ ಇದ್ದೆ ಅಷ್ಟೇ. ನೀನದ್ ಮರ್ತೋಗೋ, ನೀನ್ 6 ಗಂಟೆ ಹೊತ್ತಿಗೆಲ್ಲ ನಮ್ ತೋಟದ ಮನೆ ತಾವಾಗ ಬಂದ್ಬಿಟ್ರೆ ಹಂಗೇನಂಗೆ ಪಕ್ಕದಳ್ಳಿ ಗಂಟಾಗೆ ಮದ್ವೆ ಮಾಡ್ಕೊಬಿಟ್ಟು 10:30 ನಾವ ಬಂಗಾರ. ನನಗ್ ನಿನ್ ಮೇಲೆ ನಂಬಿಕೆ ಇಲ್ಲ. ಚಿಚಿಚಿ ಬಂಗಾರ, ನಿಂಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನಿಂಗ್ ನನ್ ಮೇಲೆ ನಂಬಿಕೆ ಇಲ್ಲ? ನೀನಂದ್ರೆ ನಂಗೆ ಇಷ್ಟನೆ. ಆ ಗೊಂಬೆ ಮೇಲೆ ಆಣೆ, ನೀನ್ ಇನ್ನು ನನ್ ನಂಬಲಿಲ್ಲ ಅಂದ್ರೆ ನಾನ್ ಏನು ಮಾಡಕ್ಕಾಗಲ್ಲ ಬಂಗಾರ. ಎಣ್ಣೆ ನನ್ನ ಹತ್ರ ಗಂಟ್ಲಲ್ಲಿ ಜಾರತ್ತ ಮಾಯಾನೆ, ಕುಡಿಯೋದು ಒಳ್ಳೇದಲ್ಲ ಆದ್ರೂ ನಾವು ಬಿಡೋದಿಲ್ಲ ಅಲ್ವೇನೆ. ಫುಲ್ಲು ಬಾಟಲ್ ತಗೊಂಡು ಗಂಟ್ಲೊಳಗೆ ಇಳಿಸ್ಕೋಬೇಕು, ಚಿಕನು ಮಟನು ತಗೊಂಡು ತಿನ್ಬೇಕು, ಇಲ್ಲ ಅಂದ್ರು ಮೆಣಸಿನ್ಕಾಯಿ ಬಜ್ಜಿ ಇರಬೇಕು. ಹಾಯ್ ಬ್ರೋ. ಹಲೋ ಬ್ರೋ. ಹಲೋ ಬ್ರೋ. ಸ್ಟಫ್ ನಮ್ದೇನಾ? ಯಾವ್ದಾದ್ರೇನು ನಮ್ಮ ಫ್ರೆಂಡ್ ಅಂದ್ಮೇಲೆ ನಾವು ತಿನ್ನಲ್ವಾ ಬ್ರೋ? ಫೋನ್ ಬರ್ತಾ ಇದೆ. ಮದುವೆ ಇಷ್ಟ ಇಲ್ಲ ಅಂತ ಓಡ್ ಬಂದ್ಬಿಟ್ಟ, ಲವ್ ಫೇಲ್ಯೂರ್ ಆಯ್ತಾ ಹೆಂಗೆ? ಹಲೋ ಬ್ರೋ, ಫೋನ್ ಲಿಫ್ಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಬ್ರೋ. ನಾನು ಎದ್ದಿನಿರೋ ಎಲ್ಲ ಶಿವ ಫೋನ್ ಎತ್ತಕ್ಕೆ ಹಾಕ್ಲ ಇಷ್ಟೊತ್ತಾಯ್ತು? ನಿನ್ ಫೋನ್ ತೆಗಿದಾರದ್ ನೋಡಿ ಎಲ್ಲ ಬಾವಿಗೆ ಬಿದ್ದು ಸತ್ತೋದೆ ಅನ್ಕೊಬಿಟ್ಟೆ ಕಲ. ಎಲ್ಲಿ ಗಂಟ ನೀನ್ ಆಡ್ತಿದ್ದೆ ಕಂಡ್ಲ ಡ್ಯಾನ್ಸ್? ಈಗ ನಾನ್ ಆಡ್ತೀನಿ ಕಂಡ್ಲ ಡ್ಯಾನ್ಸ್? ನನ್ನ ಮಗನೇ ನೀನ್ ಲವ್ ಮಾಡ್ದಂತ ಹುಡ್ಕಿನ ನಾನ್ ಮದ್ವೆ ಮಾಡ್ಕೊಂಡು ಸ್ವಪ್ನದ ಕೋಣೆಗೆ ಹೋಗಿ ಅವಳ ಕಣ್ಣಾಗೆ ಕಣ್ಣಿಕ್ಕಿ ನೋಡ್ತಾ, ಚಿಕ್ಕ ವಯಸ್ಸಿನಿಂದ ನಿನ್ನ ಮ್ಯಾಗ ನನಗಿದ್ದ ಸಿಟ್ಟನ್ನೆಲ್ಲ ನಾನೀಗ ತೀರಿಸ್ಕೊಳಕ್ಕೆ ಹಂಗೆ. ಅಯ್ಯೋ ಒಂದೇ ಸಲಕ್ಕೆ ಕಕ್ಬಿಡ್ತಲ್ಲ. ಅಪ್ಪ ನಿನಗೆ ಕೈ ಹೋಗಿದ್ದೀನಿ, ನಿಲ್ಸ್ಬಿಡು ಗಾಡಿ, ನಿಲ್ಸ್ಬಿಡು ಗಾಡಿ, ನಿಲ್ಸು. ಒಂದ್ ಫೋನ್ ಎತ್ತಿದ್ದಕ್ಕೆ ಇಷ್ಟೊಂದು ರಿವೆಂಜ ನನ್ ಕೈಲಾಗ್ತಿಲ್ಲ. ಅಯ್ಯೋ ಅಯ್ಯೋ ನನ್ ಫೋನೇ ಬರ್ತಾ ಇದ್ದೆ, ರಿಸೀವ್ ಮಾಡ್ಲಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಹೇ ಹುಡುಗರ, ಆ ಕಿತ್ತೋಗಿರೋ ಸೈಕಲ್ಗೋಸ್ಕರ ಈ ರಾತ್ರಿಯಲ್ಲಿ ಈ ತರ ಹುಡುಕ್ತಾ ಇದೀರಲ್ರು? ಕ್ವಾಡ್ರಿ ಎಣ್ಣೆಗೋಸ್ಕರ ನಿಮ್ ಹೆಂಡತಿನ್ ಬಿಟ್ಟು ಇಲ್ಲಿ ಕಾಯ್ತಿಲ್ವಾ? ಹೋಗ್ ನಿಮ್ ಕೆಲ್ಸ ನೋಡ್ರಿ. ಅಯ್ಯ ನನ್ ಮಗನೇ, ನಿನ್ನ ನಡಿ ಇಲ್ಲಿಂದ ಬಂದ್ಬಿಡ್ತಾರೆ, ಹಾಳಾಗೋಗ್ಲಿ ಬರೋ. ಆ ಶಿವ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ನಂಗೇನೋ ಸಿಕ್ತು ಕಣೋ. ನನಗೂ ಏನೋ ಸಿಕ್ತು ಕಣೋ. ಏನದು? ಎಲ್ಲಿ ನೀನ್ ತೆಗಿ. ಲೋ ಇದನ್ನು ದೇವ್ರ ಹತ್ರ ಹೋಗಿಲ್ವೇನೋ? ಏನೋ ನನಗೂ ಅರ್ಥ ಆಗ್ತಿಲ್ಲ ಕಣ. ಲೋ ಹಾಕ್ಬಿಡೋಣ ಕಣ, ಇಲ್ಲಾಂದ್ರೆ ಪ್ರಳಯ ಆಗುತ್ತೆ ಅಂತ ಭಯ ಆಗ್ತಿದೆ ಕಣ. ಭಯ ಯಾಕೋ, ನಾವೇನ್ ಕಳ್ತನ ಮಾಡಿದೀವ? ನಾವ್ ನೀರಲ್ಲಿ ಹುಡುಕುವಾಗ್ತಾನೆ ಸಿಕ್ಕಿದ್ದು. ಆ ದೇವ್ರೆ ಹೇಳಿಲ್ವೇನೋ ನಮ್ ಹಣೆ ಬಾರ್ದಲ್ಲಿ ಬರ್ದಿದ್ರೆ ಅದ್ ಹೆಂಗಾದ್ರೂ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ? ನೀನ್ ಏನ್ ಹೆದ್ರಕೋಬೇಡ, ಏನಾದ್ರೂ ಪ್ರೆಸಿಡೆಂಟ್ ಅವ್ರಿಗೆ ಗೊತ್ತಾದ್ರೆ ಅವರು ನಮ್ಮನ್ನ ಸಾಯಿಸೇ ಬಿಡ್ತಾರೆ ಕಣೋ, ಜೊತೆಗೆ ಸೈಕಲ್ಲೂ ಕೊಡ್ಸಲ್ಲ. ನೀನ್ ಇನ್ನು ದೊಡ್ಡ ನನ್ ಮಗ, ಇನ್ನು ದೊಡ್ಡ ಸೈಕಲ್ ಯಾಕೋ? ದೊಡ್ಡ ಕಾರ್ ತಗೊಂಡು ಹೀರೋ ತರ ಬರೋಣ. ಏನಕ್ಕೋ ಇದೆಲ್ಲ ನಿನ್ಗಿನ್ನೂ ಅರ್ಥ ಆಗಿಲ್ವೇನೋ, ಇಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ವಾ? ಇದು ಯಾರಿಗೂ ಗೊತ್ತಾಗಲ್ಲ, ಸುಮ್ಮನೆ ನಡಿ. Thank you.
ಪಾಪಿ ನಮ್ಮ ಊರೊಳಗೆ ಬಂದಿದ್ದಾನಂತೆ. ಅವನ್ ನಮ್ಮ ಊರಲ್ಲೇ ಇದ್ರೆ ನೀರ್ಗೆ ಹಾಕಿರೋ ಬಂಗಾರ ಎಲ್ಲ ಅಚ್ಚಿಚೆ ನೀವು ಪ್ರಭು ಕೊಟ್ಟಂತ ಬಂಗಾರ ಎಲ್ಲ ವ್ಯರ್ಥ ಆಗೋಗುತ್ತೆ. ಅದಕ್ಕೆ ನೀವೆಲ್ಲರೂ ಸೇರಿ ಅವನನ್ನ ಹಿಡಿದು ನನ್ನ ಹತ್ರ ಕರ್ಕೊಂಡು ಬರ್ಬೇಕಾಗ ವಿನಂತಿ. ಇದು ಡ್ಯಾನಿಯಲ್ ಆದ ನನ್ನ ಆಜ್ಞೆ ಆಜ್ಞೆ ಆಜ್ಞೆ. ಸ್ವಲ್ಪ ಸದ್ರ ಕೊಟ್ರೆ ಹಿಂಗೆ ಆಗೋದು. ಬರೆ ಏನ ನಮ್ ಶಿವಣ್ಣ ಎಲ್ಲ ಕಡೆ ಹುಡುಕ್ತವ್ರೆ, ಯಾಕೆ ಬೇಕು ಇವನ್ಗೆ ಈ ಜಗಳಗಳೆಲ್ಲ? ಲೇ, ನೀನ್ ಯಾಕೆ ಇಲ್ಲಿ ಬಂದೆ?
ಅವ್ರಿಗೆ ಬಂದ್ರೆ ರಿಸ್ಕ್ ಆಗುತ್ತೆ. ಏ ಫಸ್ಟ್ ಇಲ್ಲಿಂದ ಓಡ ಬಿಡು. ಅವ್ರು ಬಂದ್ರು ಅನ್ಸುತ್ತೆ. ಬರೋ, ನನ್ ಮಗ ಇಲ್ಲೇ ಇರ್ತಾನೆ. ಈ ತರ ನೋಡ್ರೋ, ಅವ್ನ್ ಎಲ್ಲವನೇ ಅಂತ ಹೇಳ್ದೆ ಹೋದ್ರೆ ನನ್ ಮಕ್ಳ ಒಬ್ಬ ಬಂದ್ಕೋಬೆ ನಿಮ್ಗೆ. ಅವನು ಎಲ್ಲೋ ನಂಗೆ ಗೊತ್ತಿಲ್ಲ. ಲೈ ಬರಲ್ಲ ನಡಿರೋ. ನನ್ನ ಮಗನೇ, ಈ ಕಿಶೋರ್ ಅಂದ್ರೆ ಇಷ್ಟು ಭಯ ಇರ್ಬೇಕಲ್ಲ. ಲೈ ಬರಲ್ಲ ಹೋಗಮ್ಮ, ಎಲ್ಲ ಹೋಯ್ತಾನ ಅವನು. ಅಷ್ಟಕ್ಕೂ ಪ್ರಳಯ ಹೇಗಾಗುತ್ತೆ? ಈ ಇಡೀ ಪ್ರಪಂಚ ನಾಶ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಹಲೋ ಶಿವ, ಇವಾಗೇನು ಮಾಡೋದು? ಕೆಲವೇ ಕ್ಷಣಗಳು ಸಾಕಾ ಅಥವಾ ಗಂಟೆಗಟ್ಟಲೆ ಬೇಕಾ ಅಥವಾ ಪ್ರತಿದಿನ ಒಂದೊಂದಾಗಿ ನಾಶ ಆಗ್ತಾ ಹೋಗುತ್ತಾ? ಹಾಗೇನೆ ಮಾನವರ ಅಂತ್ಯಕ್ಕೆ ಮಯಾನ್ ಕ್ಯಾಲೆಂಡರ್ ಕಾರಣನಾ? ಇಲ್ಲ, ಇನ್ನೊಬ್ರು ಹೇಳ್ದ ಹಾಗೆ ಡಿಸೆಂಬರ್ 21ನೇ ತಾರೀಕು ನವಗ್ರಹಗಳು ಒಂದೇ ಲೈನಲ್ಲಿ ಬರುತ್ತಾ? ಕಾರಣಗಳು ಏನೇ ಇದ್ರು ಡಿಸೆಂಬರ್ 21, 2012 ಭೂಕಂಪ ಆಗುತ್ತೆ ಅಂತ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಯಾವುದು ಯಾವಾಗ ನಡಿಬೇಕೋ ಅದು ಆವಾಗ್ಲೇ ನಡೆಯೋದು. ಸಮಯ ಬಂದಾಗ ಆಲೋಚನೆ ಅವಕಾಶ ತಾನಾಗೆ ಬರುತ್ತೆ. ಇಡೀ ಸೃಷ್ಟಿ ನೀನೇ ಬೇಡ ಅಂದ್ರೂ ನಿನಗೆ ಸಹಕರಿಸುತ್ತೆ. ಕಾರಣಗಳು ಏನೇ ಇದ್ರು ಡಿಸೆಂಬರ್ 21, 2012 ಪ್ರಳಯ ಆಗುತ್ತೆ ಅಂತ ಜಗತ್ತಲ್ಲಿರೋರೆಲ್ಲ ಅಭಿಪ್ರಾಯ ತಿಳಿಸ್ತಾ ಗಡಗಡ ಗಡಗಡ ಅಂತ ನಡೀತಿದ್ದಾರೆ. ಇನ್ನು ಒಂದು ದಿನದಲ್ಲಿ ಪ್ರಪಂಚದಲ್ಲಿರೋ ಪ್ರತಿಯೊಂದು ದೇಶದಲ್ಲೂ ಪ್ರಳಯ ಏನಾದರೂ ಉಂಟಾಗುತ್ತಾ? ಎಲ್ಲೂ ಬರಲ್ಲ, ಇಲ್ಲಿ ಬರುತ್ತೆ. ನಾನೇ ಇಟ್ಟಿರೋ ಬಾಂಬ್ ಮೇಲೆ ನಾನೇ ಕಾಲಿಟ್ಟು ಬ್ಲಾಸ್ಟ್ ಮಾಡ್ಕೋಬಿಟ್ಟೆ. ಇಟ್ ಹ್ಯಾಪನ್ಸ್ ಇನ್ ಎಣ್ಣೆ ಇಟ್ಟು ಸಾಯ್ಲಿಲ್ವಲ್ಲ ಸದ್ಯಕ್ಕೆ. ಲೈ, ನಿನ್ನ ನಂಬ್ಕೊಂಡು ತುಂಬ ಪ್ಲಾನ್ ಮಾಡಿದ್ದೀನಿ, ಎಡವಟ್ಟಾಗಲ್ಲ ತಾನೆ? ಲೈ, ಹನುಮಂತ ರಾಮನ್ ಮೇಲೆ ಅನುಮಾನ ಪಡ್ಲಿಲ್ಲ, ಛೋಟಾ ಶಕೀಲ್ ನ ಜಾವೂದ್ ಇಬ್ರಾಹಿಂ ದಾವೂದ್ ಇಬ್ರಾಹಿಂ ಅನುಮಾನ ಪಡ್ಲಿಲ್ಲ. ನೀನು ನನ್ ಮೇಲೆ ಅನುಮಾನ ಪಟ್ಟಂಗೆ ಯಾರು ಪಡಲ್ಲ. ನೀನ್ ನನ್ ನಂಬಲೇಬೇಕು, ಇಲ್ಲಾಂದ್ರೆ ಹೇಳು, ನಾನು ಹೊರಟೋಗ್ತೀನಿ. ನಿಲ್ಸಲ್ವೇನೋ? ಸರಿ ಬಿಡು, ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತ ಗೊತ್ತಾದ್ಮೇಲೆ ನೀನು ಬರೆಯೋದು ಬಿಟ್ಬಿಟ್ಟು ಉಪ್ಪಿಟ್ಟು ಮಾಡಿಸ್ಕೊಂಬಂದೆ. ಎರಡನೇ ಕ್ಲಾಸಲ್ಲಿ 2 pencils ಕೊಡಿಸಿದೆ, 3ನೇ ಕ್ಲಾಸಲ್ಲಿ 3 ಕಳ್ಳೆ ಬೀಜ ತಂದುಕೊಟ್ಟೆ, 4ನೇ ಕ್ಲಾಸಲ್ಲಿ ನಂಗೆ ಅವಲಕ್ಕಿ ಅಂತ. ಏಯ್ ಸಾಕು, ಸುಮ್ಮನಿರೋ, ಪ್ಲ್ಯಾನ್ ಕೇಳ್ತೀಯಾ? ಶೋರ್, 1 second. ಇವಾಗ ಎಲ್ಲ ಆಚೆ ತೆಗಿತಾ ಇದೆಯಾ? ಚೇ, ಓಕೆ. ವೈ ಆರ್ ಯು ಲುಕಿಂಗ್ ಕೆತ್ತ ಲೋಡ್? ಏನೇ ಲೋ ಶಿವ, ನೀನಾದ್ರೂ ಇವ್ರಿಗೆ ಇಂಗ್ಲೀಷ್ ಕಲಿಸ್ಬಾರ್ದೇನ? ಲೋಡ್ ಎತ್ಕೊಂಬಣ್ರಿ ಫ್ರೂಟ್ಸ್. ಐ ಜಸ್ಟ್ ಕಾನ್ 10th ನಿನ್ ಮಾತು ಕೇಳಿಲ್ಲ ಅಂತ ಚೆನ್ನಾಗಿ ಹೊಡೆದಿದ್ದೆ, ಅದು ಕೂಡ ನೆನಪಿದೆ. ಟೆಲ್ ಮೀ, ವಾಟ್ ಹ್ಯಾವ್ ಟು ಡೂ ಯು? Yes. This is X, sorry X, double X, triple X, the most sexiest bombs in the world. Wait. Dig little more.
ಏನೋ ಇಷ್ಟೊಂದು ಭಾರ ಇದ್ರೆ ಈ ಹಣ ಭಾರ ಕಡಲ ಅಷ್ಟಕ್ಕೂ ಯಾರು ನೀವೆಲ್ಲ ಅಷ್ಟು ಅಷ್ಟಕ್ಕೂ ನಾನು ಯಾಕೆ ಕರ್ಕೊಂಬಂದ್ರಿ? ಈಗ ನೀನು ಮಾಡಬೇಕಾಗಿರೋದೇನು ಅಂದರೆ ನೀನೇ ಹೀರೋ, ಇನ್ನು ಮಿಕ್ಕಿದೆಲ್ಲ ಸೆಟ್ ಆಗೋಗಿದೆ. ಓಕೆ ರೆಡಿ? ಇಂಟ್ರೆಸ್ಟಿಂಗ್ ಆಗಿದೆ, ಆದರೆ ನಾನು ಮಾಡೋದಿಲ್ಲ. ಸಿನಿಮಾಲಿ ಟ್ರೈ ಮಾಡ್ತಿದ್ಯಂತೆ. ನೆಕ್ಸ್ಟ್ ಬಟ್ರ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ಇದೆಯಂತೆ, ನಿನಗೆ ಚಾನ್ಸ್ ಕೊಡಿಸ್ತೇನೆ. ಬಟ್ರ್ ಸಿನಿಮಾದಲ್ಲಿ ಕಾಮಿಡಿನಾ? ಬೇಡ ಬಿಡು, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಅಂತೆ. ದಮ್ ಇದ್ರೆ ಅದಕ್ಕೆ ಚಾನ್ಸ್ ಕೊಡಿಸು. ಐ ವಾಂಟ್ ಅ ಡೆಬ್ಯೂ. ಡನ್ ಅಂದ್ರೆ ಡೆಂಟನ್ ಕಂಡನ್. ಈಗ ನೋಡ್ತಾರೆ ನನ್ನ ಪರ್ಫಾರ್ಮೆನ್ಸ್ಗೆ, ಎಲ್ಲರೂ ಅದ್ರೋಗ್ಬೇಕು. ಪ್ರಪಂಚದಾದ್ಯಂತ ಭಯನೆಲ್ಲ ನಮ್ಮ ಮುಷ್ಟಿಲ್ ಹಿಡ್ಕೊಂಡು ನೋಡ್ತಿರುವಂತ ದಿನ ಇದು. ಇವತ್ತಿನ ದಿನಾನೇ ಪ್ರಳಯ ರಿಲೀಸ್ ಆಗೋ ದಿನ. ಪ್ರಳಯ ಇವತ್ತೇ ಆಗತ್ತಾ? ಇವತ್ತಿನ ದಿನಾನೇ ಇಡೀ ಪ್ರಪಂಚ ನಾಶ ಆಗತ್ತಾ? ತಿಳ್ಕೋಬೇಕು ಅಂತಿದ್ರೆ ನೋಡ್ತಾ ಇರಿ TV 777. ನಿಮ್ಮ ಮಾತು ನಿಜ ಆಯ್ತು, ಪ್ರಳಯ ಇಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇ ನಿಂತೋಗಿದೆ. ಪ್ರೇಸ್ ದ ಲಾರ್ಡ್. ಇದು ನನ್ನಿಂದಾಗಲ್ಲ, ಇದ್ರಲ್ಲಿ ನಾನೇನೂ ಮಾಡಿಲ್ಲ. ರಾತ್ರಿ ಕನಸಲ್ಲಿ ಪ್ರಭು ಹೇಳಿದ ವಾಕ್ಯನ ನಾನು ರಿಪೀಟ್ ಮಾಡಿದೆ ಅಷ್ಟೇ. ಹಲ್ಲೆಲೂಯಾ. ಮದುವೆ ನೋಡಿ, ಏನೋ ಎಲ್ಲ ಒಡವೆ ಕೊಟ್ಟು ಬೋರ್ಡ್ ಬೋರ್ಡ್ ಆಗಿ ಮದುವೆಗೆ ಬರೋ ಹಾಗಾಯ್ತು. ಪ್ರೆಸಿಡೆಂಟ್ ಮಗಳಿಗೆ ರೋಲ್ಡ್ ಗೋಲ್ಡ್ ಹಾಕಿ ಮದುವೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಯುಗಾಂತ ನಡೆಯಲ್ವಾ? ನಿಂತು ಹೋದ ಹಾಗೇನೆ ಕೂತ್ಕೊಳ್ಳಿ, ಸಮಾಧಾನವಾಗಿ ಮದುವೆ ನೋಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಣ್ಣ, ವಂಶ ಪರಂಪರೆಯಿಂದ ಛತ್ರಿ ಹಿಡಿಯೋದ್ ಬಿಟ್ರೆ ಒಂದ್ ಸೆಂಟ್ ಕೂಡ ಸಂಪಾದನೆ ಮಾಡಿಲ್ಲಣ್ಣ. ಸಹಿ ಹಾಕ್ಬಿಡಣ್ಣ. ಮದುವೆ ಆದ್ಮೇಲೆ ಹಾಕ್ತಿದ್ರು ರೀ ಅರ್ಚಕ್ರ? ಮುಹೂರ್ತಕ್ಕೆ ಟೈಮ್ ಆಯ್ತು, ಬೇಗ ಮಾಡಿ. ಗಟ್ಟಿಮೇಳ ಗಟ್ಟಿಮೇಳ. ಏನು ಅರ್ಚಕರನ್ನು ಮುಂದುವರಿಸಿ ಮುಂದುವರಿಸಿ. ದ ಶಿವಶಂಕರ್ ವರಪ್ರಸಾದ್ ಶೋ ಬಿಗಿನ್ಸ್. ವಾಮೋಸ ರೋಕಿಯಾರ್,
ಒತ್ತೆ ಬಿಡದೆ. ಇಲ್ಲೇನೇನೋ ನಡೀತಾ ಇದೆಯೋ. ಹಲೋ, ಹೇ ಸಿಗ್ನಲ್ ಬರ್ತಿಲ್ವೋ? ನನ್ಗೇನೋ ಗೊತ್ತು ಏನಾಗುತ್ತೆ ಅಂತ. ಏ ಕೇಬಲ್ಸ್, ಏನು ಇಮ್ಮಿಡಿಯೇಟ್ ಆಗಿ ಎಲ್ಲ ಚಾನೆಲ್ಸ್ನು ಕಟ್ ಮಾಡು. ಇವಾಗ ನಾವ್ ಏನ್ ಹೇಳ್ತೀವೋ ಅದೇ ನ್ಯೂಸ್. ಅಪ್ಪ ಕಿಶೋರ್, ನಿನ್ ಟ್ಯಾಲೆಂಟ್ ಅನ್ ತೋರ್ಸಪ್ಪ. ಆ ಭಗವಂತ ನಮ್ಗೆ ಕರುಣೆ ತೋರ್ಸೇ ಇಲ್ಲ. ಮಯಾನ್ ಕ್ಯಾಲೆಂಡರ್ ಪ್ರಿಡಿಕ್ಷನ್ ಪ್ರಕಾರ, ನಮ್ಮ ವೀರಬ್ರಹ್ಮಯ್ಯನವರು ಕಾಲಜ್ಞಾನದಲ್ಲಿ ಹೇಳಿರೋ ಪ್ರಕಾರ ಪ್ರಳಯ ಶುರು ಆಗಿದೆ. ಅಯ್ಯೋ ಲೇ ಭೂಷಣ್, ನನ್ ಮಗನೇ ದೇವ್ರ ಜೊತೆ ಆಟ ಆಡೋದ್ ಬೇಡ ಅಂತ ಹೇಳ್ದೆ, ಕೇಳ್ದ? ಇವಾಗ ನೋಡು, ಬ್ಯಾಂಕಾಕು ಎಣ್ಣೆ ಮಜಾ ಅಂದೆ. ಅಯ್ಯೋ ನಿನ್ನ ಮಕ್ಕೆ, ಏಯ್ ಸುಮ್ನೇರು ಅಂತ ಹೇಳ್ದೆ. ಸಾಕು ಸುಮ್ನೆ ಇದೇನಿದು ನೀರು, ಮಳೆ ಬರ್ತಾ ಇಲ್ಲ, ಏನಿದು? ಡ್ಯಾನಿಯಲ್ ಹುಚ್ಚ ಅದಕ್ಕೆ ಮೇಲಕ್ ಹೋಗ್ಬೇಕೇನು? ನೀನ್ ಇಲ್ಲೇ ಯಾಕೋ ಹುಚ್ಚ ಹೋಯ್ತಾ ಇದ್ಯಾ? ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಚಿತ್ರ? ಸಿಗರೆಟ್ ಸೇದ್ಬೇಕು ಅನ್ನಿಸ್ತಾ ಇದೆ. ನಾನು ಇಲ್ಲಿ ಟೆನ್ಷನಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸ್ತಿದ್ದೀನಂತೆ. ಚೆನ್ನಾಗಿ ನನ್ನ ಮನ್ಸಿಗೆ ನಿನ್ನ ಹತ್ರ ಬೆಲೆ ಇಲ್ವಾ? ಮನ್ಸಿಗೆ ಏನು ಚಿತ್ರ, ಮೂರು ನಿಮಿಷದಲ್ಲಿ ಬದಲಾಗ್ಬಿಡುತ್ತೆ. ಆದರೆ ಅಂದ ಅನ್ನೋದು ಐದಾರು ವರ್ಷ ಅನ್ನೋದ್ರ ಗ್ಯಾರಂಟಿ ಇರುತ್ತೆ. ಏನಂತೀಯ? ಯು ವಾಂಟ್ ಪ್ರೂಫ್? ಲೇ ಓ ಎಂಜಿ, ಏನೋ ಒಂದು ಹಾಕೋಳ. ಒನ್, ದೋಸ್, ತ್ರೆಸ್, ಸೆರಾ ಫೆಲೀಸ್. ಏನಿದೆಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ಈ ಸಕಲ ಕಾರ್ಯಕ್ಕೂ ಮೂಲವಾಗಿರೋ ಆ ಚಿದಂಬರ ರಹಸ್ಯವನ್ನ ಹೇಳ್ತೀನಿ, ಕೇಳುವಂತವಳಾಗು ಬಾಲಕಿ. ಮತ್ತೆ ಅಷ್ಟೊಂದು ಎಕ್ಸೈಟ್ ಆಗ್ಬೇಡ, ಶುರು ಮಾಡಿದ್ ನಿನಗೋಸ್ಕರನೇ, ಆದ್ರೆ ಮಾಡಬೇಕಾಗಿರೋದು ತುಂಬಾ ಇದೆ. ಬಾ. ಇದೀಗ ಬಂದ ಸುದ್ದಿ, ಅಂಟಾರ್ಟಿಕಾ ಖಂಡ ಈಗ ನಮ್ಮ ಹತ್ರ ಇಲ್ಲ. ಒಂದು ದೊಡ್ಡ ಅಲೆ ಬಂದು ಅದನ್ನ ನುಂಗ್ಕೊಂತು. ಸೆನ್ಸರ್ ಇಶ್ಯೂ ಅಲ್ಲ ಕಣ್ರಿ, ನಿಜವಾಗ್ಲೂ ನುಂಗ್ಕೊಂಡು ಹೋಯ್ತು. ಓ ಶಿಟ್ 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 ಶಿಟ್, ಪ್ರಳಯ ಈಗಷ್ಟೇ ಅಮೆರಿಕ ದಾಟಿ ವೀಸಾ ಇಲ್ಲದೆ ಯುರೋಪ್ ಸೇರ್ಕೊಂಡಿದೆ. ವಿಷುವಲ್ಸ್ ಪ್ಲೀಸ್. ಅಷ್ಟು ದೊಡ್ಡ ದೊಡ್ಡ ಮಹಾನಗರನೇ ನೀರಲ್ಲಿ ಮುಳುಗೋಯ್ತೈತೆ, ನಾವು ನೀರ್ ಪಕ್ಕದಲ್ಲೇ ಇದೀವಿ. ಪ್ರಳಯ ಬಂತು ಅಂದ್ರೆ ಮೊದಲು ನಮ್ಮೂರೇ ಮುಳುಗೋಗೋದು. ಯಾರಿಗೂ ಹೇಳಿದೆ ಊರು ಬಿಟ್ಬಿಡಂ ಬರಲ್ಲ. ಶಿವ, ಲೋ ಶಿವ, ಕೇಳಿಸ್ತಾ ಇದ್ದಾನ? ಓ ಶಿಟ್, ಬಂದೇನು. ಏನು ಇಲ್ಲ, ಯಾರಾದ್ರೂ ಒಂದ್ ಹೆಜ್ಜೆ ಮುಂದಕ್ಕೆ ಇಟ್ರು ಶೂಟ್ ಮಾಡ್ಬಿಡ್ತೀನಿ. ಎಲ್ರೊಲ್ಲ ನಿಂತ್ಕೊಳ್ಳಿ, ಮುಂದಕ್ಕೆ ಹೆಜ್ಜೆ ಇಟ್ರು ಶೂಟ್ ಮಾಡ್ಬಿಡ್ತೀನಿ. ನಮ್ಮನ್ ಯಾರು ಕಾಪಾಡ್ತಾರೋ. ಏನ್ರೀ ಭೂಷಣ್ ಅವ್ರೆ, ನೀನೇನು ಇಲ್ಲಿ? ಅಲ್ಲಿ ಪ್ರಪಂಚ ಎಲ್ಲ ಮುಳುಗ್ ಹೋಗ್ತಿದ್ಯಂತೆ,
ಪಕ್ಕದೂರಲ್ಲಿ ಎಲ್ಲ ಧ್ವಂಸ ಆಗ್ತಿದೆಯಂತೆ. ನಮ್ಮೂರೇ ಬೆಟರ್ ಅನ್ಸುತ್ತೆ. ಸ್ವಲ್ಪ ನಾನು ನಿಮ್ ಜೊತೆ ಕರ್ಕೊಂಡು ಹೋಗಿ ಭೂಷಣರೇ, ಪುಣ್ಯಾದ್ರೂ ಸಿಗುತ್ತೆ. ನಿಮ್ಮ ಜೊತೆ ಬಿಡು, ದೋಣಿ ಬಿಡು, ಬಿಡು ಅಂತ ಹೇಳ್ತಲ್ಲ ಭೂಷಣ ಅವರೇ. ಸ್ವಲ್ಪ ಕರುಣೆ ಆದ್ರೆ ತೋರಿಸಿ, ದಯೆ ತೋರಿಸಿ ಭೂಷಣ ಅವರೇ. ದೋಣಿ ಬಿಡು, ಹೋಗಿಲ್ಲಿಂದ ಹೋಗು. ಯೋ 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 ಯೋ, ನನ್ನ ನೀರಲ್ಲಿ ಬಿಟ್ಟು ಹೋಗ್ಬೇಡಯ್ಯ. ಯೋ ಪ್ಲೀಸ್ ಕಣಯ್ಯ. ಯೋ ಭೂಷಣ ಅವರೇ, ಸತ್ಮೇಲೆ ಸ್ವರ್ಗದಲ್ಲಿ ಮೊದಲನೇ ಪ್ಲೇಸ್ ನಿಮ್ಗೆ ಕೊಡಿಸ್ತೀನಿ. ಪ್ಲೀಸ್ ರೀ, ಆ ಎರಡು ರಿಂಗೂ ನೀವೇ ತಗೊಳ್ಳಿ, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ ರೀ. ಹಾಗೆಲ್ಲ ಬಿಟ್ಟು ಹೋಗ್ಬಿಡಿ. ನನ್ನ ಮಗನೇ ಎಂತ ಕಳ್ಳನ್ ಮಗನೋ ನೀನು. ಛೀ, ಮತ್ತೆ ಬರ್ತಾ ಇದ್ದಾನಲ್ಲಪ್ಪ ನಮ್ಮನ್ನ ಕರ್ಕೊಂಡು ಹೋಗಕ್ಕ. ಲೋ ಕೇಳ್ರಿ ಎಲ್ಲ, ನಮ್ಮೂರೇ ವಾಸಿ ಕಂಡ್ರು, ನಮ್ಮೂರೇ ವಾಸಿ. ಆ ಕಡೆ ಇರೋ ಊರು ಮುಳುಗೈತಂತೆ ಕಂಡ್ರು, ಪೂರ್ತಿ ಮುಳುಗೋಯ್ತಂತೆ. ಬೀಗ್ರೆ ಬೀಗ್ರೆ ಗೀಗ್ರೆ ಅಂತ ಏನೇನೋ ಬೈದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ ಬೀಗ್ರೆ, ಎಲ್ಲ ಸರ್ವನಾಶ ಆಗಿ ಹೋಗ್ತಾ ಇದೆ. ಊರೆಲ್ಲ ಮುಳುಗೋಗ್ತಾ ಇದೆ. ಎಲ್ರು ಸತ್ತೋಗ್ಬಿಡ್ತಾರೆ, ಎಲ್ರು ಹೊಟ್ಟೆ ತುಂಬಾ ನೀರು ಕುಡಿದು ಹಾಗಾಗೆ ಸತ್ತೋಗ್ಬಿಡ್ತಾರೆ. ಅದು ಮಹಾ ಪ್ರಳಯ ಅಂತ ಅರ್ಥ ಆಯ್ತಾ? ಈಸ್ಟನ್ ಲಿಸ್ಟೋಸ್ ಮುಚ್ಚಾಚೋಸ್. ಹಾಲಿವುಡ್ ರೇಂಜಲ್ ಪ್ಲಾನ್ ಮಾಡಿದ್ಯಾ? ಸಡಗಡ ನಡುಗದ ನೋಡುತ್ತಿರು ನೀನು, ನನ್ನ ಆಟವೂ ಶುರು ಇದೋ. ಸಾವೆ ಅದನ್ನು ಮರದ ಮೇಲೆ ಹೂ ಈಗ ತೋರಿಸ್ತೀನಿ ನೋಡು. ಅಯ್ಯೋ ಪ್ರೆಸಿಡೆಂಟ್ ಅವರೇ, ಎಲ್ಲ ಬ್ರಹ್ಮ ಹೇಳ್ದಂಗೆ ನಡೀತಾ ಇದೆ. ನನ್ನ ಕೈಗೆ ಆಟಾನೆ ನಂದು, ಮಾಯೆಯನ್ನು ಮಾಡುವ ದೇವ್ರೆ ಮಾಯವಾದರು, ಮಾಯೆಯನ್ನು ಮಾಡುವ ಏನ್ ಮಾಡ್ತಾ ಇದೆ, ಎಲ್ಲ ನಮ್ಮವರೇ ಮಾಡ್ತಿರೋದು. ನಿಂತ್ಕೊಂಡ್ರ ಆ ಬ್ರಹ್ಮ ಹೇಳ್ದಾಗ ಎಲ್ಲ ನಡೀತಾ ಇದೆ. ಬರ್ರ ನೋಡ್ರ, ಇದೆಲ್ಲ ಇದೇನು ಹಸು ಗಂದಿ ಹುಟ್ಟೈತೆ. ಏನು ಇದು, ಹಂದಿ ಹುಟ್ಟುಬಿಟ್ಟಿದೆ. ಇವಾಗ ಏನಪ್ಪ ಮಾಡಕ್ಕಾಯ್ತದೆ, ಇದನ್ನ ವಾಪಸ್ ಇರ್ಕ ಒಳಗ್ ತಳಕಾಯ್ತದ. ನಡುಗದ ನೋಡುತ್ತಿರು ನೀನು, ನನ್ನ ಆಟವೂ ಶುರು ಇದೋ. ಸಾವೆ ನಿಂಗಿನ್ನು ಶಿವ, ನಮ್ಮನೇಲಿ ಕೂಡ ಬಂದಿದೆ. ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡಿ ಐ ಲವ್ ಯು ಅಂತ ಹೇಳಕ್ ಬರ್ಲಿಲ್ಲ, ಇನ್ ಅರ್ಧ ಪೇಜ್ ಡೈಲಾಗ್ ನ ಊರ್ ಜನಗಳ ಮುಂದೆ ಹೇಳ್ತೀಯಾ? ಕೊಡಿಲಿ ತಾಳ. ಒಂದ್ಸಲ ನೋಡಿದ್ರೆ ಎಲ್ಲ ತಿಳ್ಕೊಂಡ್ಬಿಡ್ತೀನಿ. ಓ, ಪ್ರತಿಯೊಬ್ರು ಇದನ್ನ ಪಾಲ್ಸೇ ಪಾಲಿಸ್ತಾರೆ. ಪಾಲಿಸ್ತೀನಿ ಅಂದ್ಬಿಟ್ಟು ಜಾಸ್ತಿ ಪಾಲಿಸೋದಲ್ಲ. ಶೀಸ್ ಗಿವಿಂಗ್ ಮಿಲ್ಕ್. ಇದನ್ನ ಬ್ರಹ್ಮ ಅವ್ರು ಹೇಳಿದ್ರ? ಇದು ಕೂಡ ಹೇಳಿದ್ರ? ಸಾಧ್ಯ ಆದ್ರೆ ವಿಜುವಲ್ಸ್ ಪ್ಲೀಸ್. ಶಿವ ಊರಿಂದ ಬಹಿಷ್ಕಾರ ಹಾಕಿದ್ರಲ್ವಾ, ಮೋಸಗಾರ. ಸ್ವಾರ್ಥದಿಂದ ಊರು ಜನರನ್ನ ವಂಚಿಸಿ, ದುರ್ಮಾರ್ಗದಲ್ಲಿ ಊರಿನ ದೊಡ್ಡವರನ್ನ ದೂಷಿಸಿ, ಹೆತ್ತ ತಂದೆ ತಾಯಿ ಕಣ್ಣಿಂದ ಕಣ್ಣೀರ್ ಹಾಕ್ಸಿ, ಪ್ರೀತಿಸಿದ ಹುಡುಗಿನ ನಿರ್ಲಕ್ಷ್ಯ ಮಾಡಿ, ನಿನ್ನಿಂದ ಆಗಿದ್ದ ಆ ಡಬ್ಬ ಎರಡು ರಿಂಗಗಳಿಗೋಸ್ಕರ ನನ್ನದು ಅನ್ಕೋಬೇಕಾದ ಊರನ್ನ ಯುಗಾಂತದ ಕೈಯಲ್ಲಿ ಬಿಟ್ಟ ನಿನಗೆ ಸಾವು ಹತ್ರ ಬರ್ತಿದ್ದ ಹಾಗೆ ಸ್ವಂತ ಊರು ನೆನಪಾಯ್ತಾ? ನೀಚ ನೀನು. ನನಗ್ ಕ್ಷಮಿಸ್ಬಿಡು ಚಿತ್ರ, ನನಗ್ ಕ್ಷಮಿಸ್ಬಿಡು. ನೀವೆಲ್ಲರೂ ಕೂಡ ನನಗ್ ಕ್ಷಮಿಸ್ಬಿಡಿ. ನನ್ನಿಂದಾನೇ ಈ ಪಾಪ ನಡೆದಿದ್ದು. ಈ ದರಿದ್ರ ರಿಂಗ್ಗಳನ್ನ ಹಾಕೊಂಡಿದ್ರಿಂದಾನೆ ಈ ದೊಡ್ಡ ಅನಾಹುತ ಕಾರಣ ಆಗಿರೋ ಎರಡು ರಿಂಗ್ಗಳು ಇನ್ ನನಗ್ ಬೇಡ ಬೇಡ. ಓ ಯುಗಾಂತಮ್ಮ, ನನ್ನ ಪಾಪಕ್ಕೆ ನಾನು ಪ್ರಾಯಶ್ಚಿತ ಮಾಡಿಕೊಂಡೆ, ಇನ್ನಾದರೂ ಸುಮ್ಮನಾಗ್ಬಿಡು ಪ್ಲೀಸ್. ಹೇ ಓಎನ್ಜಿ ಹೇಳೆ, ಚುಪ್ಲಿ ಕಿತ್ತೋಗುತ್ತೆ. ಅಬ್ಬಾ
ಹೇಳಿ ಮೇಡಮ್. ಇನ್ನೊಂದು ಹಾಕು. ಫುಲ್ ಅಪ್ಪ ಕ್ವಾಟ್ರ ಫುಲ್ಲೆ. ಅಯ್ಯೋ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಡ್ರು ಇನ್ನೂ ಯುಗಾಂತಮ್ಮ ಸುಮ್ಮನೆ ಆಗ್ಲಿಲ್ವಾ? ಹಾಗಾದ್ರೆ ನಮ್ಮನ್ನ ಈಗ ರಕ್ಷಣೆ ಮಾಡೋರು ಯಾರು? ಈ ಪ್ರಳಯ ನಿಲ್ಸೋದಾದ್ರು ಯಾರು? ಒಬ್ಬ ಇದ್ದಾನೆ. ಯಾರೋದು? ಬ್ರಹ್ಮ. ಎಲ್ಲರ ಕಣ್ಣು ಮುಂದೆನೆ ಭಯ ಹೋಗೋ ತರ ಒಂದು ಆತ್ಮಲಿಂಗವನ್ನ ಸೃಷ್ಟಿಸಿ ಪ್ರಳಯಕ್ಕೆ ಎದುರಾಳಿಯಾಗಿ ಕಳಿಸ್ತೇನೆ. ಬ್ರಹ್ಮನ? ಹೌದು. ಈಗ ನಮ್ಮ ಬ್ರಹ್ಮ ಅವ್ರು ಎಲ್ಲಿದ್ದಾರೆ? ಒಂದೇ ಒಂದ್ಸಲ ಕಾಂತ, ಜೀವನ ಪೂರ್ತಿ ತಡ್ಕೊಂಡೇ ಇದ್ಬಿಟ್ಟಿದ್ದೀನಿ, ಇನ್ನ ತಡೆಯಕ್ಕಾಗ್ತಿಲ್ಲ ಕಣೆ. ಸಾಯೋಕ್ಕೂ ಮುಂಚೆ ಒಂದೇ ಒಂದ್ಸಲ ಈ ಸುಖನ ಅನುಭವಿಸ್ಬಿಟ್ಟು ಆಮೇಲೆ ಸುತ್ತೀನಿ. ನೀವು ಸಾಕ್ಷಾತ್ ಬ್ರಹ್ಮ ಸ್ವರೂಪರು, ನನ್ನ ಕಾಲನ ಹಿಡ್ಕೋಬಾರ್ದು, ನನಗೆ ಪಾಪ ಸುತ್ತಕೊಳ್ಳುತ್ತೆ. ಯಾವ ಬ್ರಹ್ಮ ಸ್ವರೂಪನೂ ಇಲ್ಲ ಪಿಂಡ. ಈಗ ಅದೆಲ್ಲ ಯೋಚನೆ ಮಾಡ್ಬೇಡ, ಒಂದೇ ಒಂದ್ಸಲ ಒಪ್ಕೊಳ್ಳೆ ಪ್ಲೀಸ್ ಕಾಂತ. ತಪ್ಪು ಬ್ರಹ್ಮ, ವಿಶ್ವಾಮಿತ್ರರ ತರ ನೀವು ತಪ್ಪು ಮಾಡ್ಬೇಡಿ. ನೀವು ಕೊಟ್ಟಿರೋ ಮಾತನ್ನ ಮರಿಬೇಡಿ. ಆತ್ಮಲಿಂಗನ ಕೊಟ್ಟು ಊರನ್ನೇ ಕಾಪಾಡ್ದವ್ರು ನೀವು. ಆತ್ಮಲಿಂಗನೂ ಇಲ್ಲ, ಬದನೆಕಾಯೂ ಇಲ್ಲ, ನನ್ನ ಹೋಟೆಲ್ ಬೆಳಗ್ಗೆ ತಿಂದಿರೋ ಪುಳಿಯೋಗರೆ ಬಿಟ್ರೆ ಬೇರೆ ಏನೂ ಇಲ್ಲ. ನಿನ್ನ ಕೈ ಮುಗಿತೀನಿ, ಒಂದೇ ಒಂದ್ಸಲ ಒಪ್ಕೊಳೆ. ಊರಲ್ಲಿರೋರ್ಗೆಲ್ಲ ಸುಖ ಕೊಟ್ಬಿಟ್ಟು ಇಷ್ಟೆಲ್ಲ ಗೋಗರಿತಾ ಇರೋ ನನಗ್ ನೀನು ಸುಖ ಕೊಡ್ಲಿಲ್ಲ ಅಂದ್ರೆ ನರ್ಕಕ್ ಹೋಗ್ತೀಯಾ. ಇಷ್ಟು ಆಸೆ ಪಡ್ತಿರೋ ನಿಮ್ಗೆ ಇಲ್ಲ ಅನ್ನಕ್ಕಾಗತ್ತ? ಲೇ, ಇದನ್ನ ನೀರ್ಗ ಹಾಕ್ಬಿಡಣ್ವಾ? ನೀನಿಗ್ ಸುಮ್ನೆ ಇದ್ರೆ ಸರಿ, ಆತ್ಮಲಿಂಗ ತಗೊಂಡ್ ಸುಮ್ನೆ ಇಲ್ಲಿಂದ ಹೊರಟೋಗೋಣ. ಪ್ರಪಂಚ ಎಲ್ಲ ಮುಳುಗೋಗಿ ನಮ್ಮ ಊರು ಕೂಡ ಮುಳುಗೋಯ್ತು ಅನ್ಕೋ, ಅವಾಗ ನಾವೇ ರಿಚ್ಚು. ಕಾಂತ ಕಾಂತ ಕಾಂತ, ಒಂದೇ ಒಂದ್ಸಲ ಬ್ರಹ್ಮ ಅವರೇ, ನನ್ನ ಮಕ್ಕಳ ನೀವ್ ಈಗ್ಲೇ ಬರ್ಬೇಕಾ? ಬ್ರಹ್ಮ ಅವರೇ, ಓ ಬ್ರಹ್ಮ ಅವರೇ, ಅಲ್ಲೋಡಿ ಅಲ್ಲೋಡಿ, ಬ್ರಹ್ಮ ಅವರು ಲಿಂಗ ಅಲ್ಲಿ ತಗೊಂಡು ಹೋಗಿದ್ದಾರೆ ಅನ್ಸುತ್ತೆ. ಬನ್ನಿ 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 ಬನ್ನಿ, ಮಹಾಪ್ರಭು ನನಗೆ ಕ್ಷಮಿಸ್ಕೊಡಿ. ಇರ್ಲಿ ಇರ್ಲಿ ಇರ್ಲಿ, ನನ್ನ ಅಜ್ಞಾನದಿಂದ ನಿಮ್ಗೆ ಅನ್ಬಾರ್ದು ಮಾತುಗಳನ್ನೆಲ್ಲ ಅಂದೆ, ಕೆಟ್ಟ ಕೆಟ್ಟದಾಗಿ ದೂಷಿಸಿದೆ, ನಿಮ್ ಮಹತ್ತರವಾದ ಕಾರ್ಯಕ್ಕೆ ಭಂಗ ಬರೋ ಹಾಗೆ ಮಾಡಿದೆ. ಈ ಪಾಪಿನ ಕ್ಷಮಿಸಿ, ಅದನ್ನೊಂಚೂರು ಹೊರಗೆ ತೆಗೀರಿ. ಏನ ಲಿಂಗ? ಆತ್ಮಲಿಂಗ. ಇದೆಲ್ಲ ನಿಂದ ಸ್ಕೆಚ್ಚ? ಖಂಡಿತವಾಗ್ಲೂ ತೆಗಿತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಭಕ್ತಿಯಿಂದ ಕಣ್ಮುಚ್ಕೋಬೇಕು. ಕಣ್ಮುಚ್ಕೊಳ್ಳಿ, ಆತ್ಮಲಿಂಗದ ತೇಜಸ್ಸನ್ನ ನಿಮ್ ಕಣ್ಣು ತಡ್ಕೊಳ್ಳೋದಿಲ್ಲ, ಹೋಗ್ಬಿಡ್ತವೆ. ಮುಚ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಮುಚ್ಚಿ ಪ್ಲೀಸ್ ಕಣ. ಅಲ್ಲಿ ಬ್ರಹ್ಮ ಅವರು ಓಡೋಗ್ತಿದ್ದಾರೆ. ಬನ್ನಿ 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 ಬನ್ನಿ. ಅಯ್ಯೋ ಬ್ರಹ್ಮ ಅವ್ರು ಏನ್ ಹಂಗ ಓಡೋಗ್ತಿದ್ದಾರೆ? ಪ್ರಾಣಭಯ ಗುರುಗಳೇ, ಆತ್ಮಲಿಂಗನ ಹೊರಗೆ ತೆಗೆದ್ರೆ ಎಲ್ಲಿ ಪ್ರಾಣ ಹೋಗುತ್ತೆ ಅಂತ ಭಯಪಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ಈಗ ಅವ್ರ ಪ್ರಾಣಕ್ಕಿಂತ ಊರ್ ಜನಗಳ ಪ್ರಾಣ ಮುಖ್ಯ ಅಲ್ವಾ? ಹಾಗಿದ್ರೆ ನಾವೇನ್ ಮಾಡ್ಬೇಕೀಗ? ಈಗ ಕೋಳಿ ಮೊಟ್ಟೆ ಇಟ್ಟಿಲ್ಲ ಅಂದ್ರೆ ಮೊಟ್ಟೆಯಲ್ಲಿರುತ್ತೆ, ಅದ್ರ ಹೊಟ್ಟೆಯಲ್ಲಿ. ಮತ್ತೆ ಬ್ರಹ್ಮ ಅವ್ರ ಆತ್ಮಲಿಂಗ ಎಲ್ಲಿರುತ್ತೆ? ಅವ್ರ ಹತ್ರ. ಮತ್ತೆ ಅವನ ಹತ್ರ ಏನ್ ಮಾತಾಡೋದು? ಹೊಡೆದಾಕಣ ಬರ್ತಾರೆ. ಇದೀಗ ಬಂದು ಸುದ್ದಿ, ವಾಟಿಕನ್ ಸಿಟಿ ಸರ್ವನಾಶ ಆಗೋಗಿದೆ. ಕಾಪಾಡೋನೇ ನಾಶ ಆಗಿ ಹೋಗ್ಬಿಟ್ರೆ ನಾವಿನ್ ಯಾರಿಗೆ ಕೈ ಮುಗಿಯೋಣ? ಹೆದರ್ಕೋಬೇಡ, ಈ ಸಲ ಏನು ಹೇಳಲ್ಲ. ದೇವ್ರ ಮಕ್ಕಳ, ಭಯ ಯಾಕೆ? ಎಲ್ಲ ಹತ್ರ ಬನ್ನಿ, ಎಲ್ಲ ಹತ್ರ ಬನ್ನಿ. ನಮ್ಮ ಕಲಿಯುಗ ರಕ್ಷಕ ಫಾದರ್ ಡ್ಯಾನಿಯಲ್ ಅವರು ಅವತ್ತು ನಮ್ಗೆಲ್ಲ ಏನ್ ಹೇಳಿದ್ರು? ಅವಶ್ಯಕತೆ ಬಿತ್ತು ಅಂದ್ರೆ ಪ್ರಭು ಇಂತರ ಶಿಲುಬೆ ಎತ್ಕೊಂಡು ಕಾವೇರಿಯಲ್ಲಿ ಮುಳುಗ್ತೀನಿ, ನನ್ ಪ್ರಾಣ ಕೊಟ್ಟು ನಿಮ್ಮನ್ ಕಾಪಾಡ್ತೀನಿ. ಏನ್ ಹಿಂಗ್ ರೊಚ್ಚಿಗೆ ಎಬ್ಬಿಸ್ತವನೆ? ಈಗ ನಮ್ ಡ್ಯಾನಿಯಲ್ ಅವ್ರು ಎಲ್ಲಿದ್ದಾರೆ? ಬನ್ನಿ. ನೋಡ್ಕೊ ನೋಡಿ, ಇವಾಗ ಯಾರ ಕೈಯಿಂದ ಯಾರು ಒದೆ ತಿಂತಾರೆ? ಪರಮ ಪಾಪಿಯಾಗಿರೋ ನಾನು ಅತ್ಯಂತ ಪವಿತ್ರವಾಗಿರೋ ನಿನ್ನ ಹೊಡಿತೀನಿ. ಹೇಗ್ ಹೊಡಿತೀನಿ? ಹೀಗೆ ರಕ್ತ ಸುರಿಯೋ ಹಾಗೆ ಹೊಡಿತೀನಿ.
ಯಾವುದರಿಂದ ಹೊಡಿತೀನಿ ಅರ್ಥವಾಗುವಂತೆ ಎಲ್ಲ ಹೇಳುತ್ತಾನೆ ಕೇಳು. ಎಲ್ಲರನ್ನು ನಂಬಿಸುತ್ತ ತೋಚುತ್ತಿದ್ದರೆ ಒಬ್ಬರನ್ನು ತಪ್ಪದಂತೆ ಕಟ್ಟಿ ಹಾಕಿ ಈಗ ಎಲ್ಲ ತಪ್ಪಿಗೊಂಡು ಶಿಕ್ಷೆಯನ್ನು ಕೊಟ್ಟರು. ಅರ್ಥವಾಗುವಂತೆ ಎಲ್ಲ ಹೇಳುತ್ತಾನೆ ಕೇಳು ಎಲ್ಲರನ್ನು ನಂಬಿಸುತ್ತಾರೆ. ಸಾಯಿಸ್ಬಿಡ್ತಾರೆ ಫಾದರ್, ನನಗೆ ಕ್ಷಮಿಸಿ ಫಾದರ್, ಪ್ಲೀಸ್. ನಿನ್ನ ಕ್ಷಮಿಸಬಹುದು, ಆದ್ರೆ ಆ ಪ್ರಭು ಯಾವತ್ತೂ ನಿನ್ನ ಕ್ಷಮಿಸ ಮಾಡಿ ಬಿಟ್ಟರೆ ಕತ್ತಿ ನೆತ್ತಿ ಮೇಲೆ ಕಟ್ಟೋರು. ಪ್ರಭು ನನ್ನ ಕರ್ಕೊಂಡು ಹೋಗಕ್ ಬಂದಿ, ಪ್ರಭು ನನ್ನ ಕರ್ಕೊಂಡು ಹೋಗಕ್ ಬಂದವರು ಮೇಲ್ ನೋಡಿ ಎಲ್ರು. ಮಾಯೆಯನ್ನು ಮಾಡುವ ದೇವೆ ಮಾಯವಾದದು. ಏನಿದು 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 ಏನಾಯ್ತು, ಲೋಕವೇ ತಿರುಗಿದೆ, ಚಿತ್ರ ವಿಚಿತ್ರದ ಮಾಯೆಯ ಮಾಡುತ್ತಿದೆ ಗೊತ್ತೇ ಆಗದೆ. ಅನ್ಕೊಂಡಾಗೆ ಪ್ರಳಯ ಸೌತ್ ಆಫ್ರಿಕಾಗೂ ಬಂದು ತಲುಪಿದೆ. ಪಾಪ ಪ್ರದೇಶ ತುಂಡು ತುಂಡಾಗಿ ಛಿದ್ರು ಛಿದ್ರವಾಗಿ ಆಗೋಗ್ಬಿಟ್ಟಿದೆ. ಪ್ರಮುಖ ಹಾಲಿವುಡ್ ನಟರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೇ, ಇದೀಗ ಬಂದ ಸುದ್ದಿ, ಟೈಟಾನಿಕ್ ಹೀರೋಯಿನ್ ಕೇಟ್ ವಿನ್ಸ್ಲೆಟ್ ಮಾತ್ರ ಆ ಸಿನಿಮಾದಲ್ಲಿ ಯೂಸ್ ಮಾಡಿರೋ ತೆಬ್ಬದಿಂದ ತೇಲ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಸುದ್ದಿ. ಅವಳಾದ್ರೂ ಬದುಕಲಿ ಅಂತ ಬೇಡ್ಕೊಳ್ಳೋಣ. ನಮ್ ಶಿವ ನನ್ ಕೇಬಲ್ ಟಿವಿನ ಯೂಸ್ ಮಾಡ್ಕೊಂಡು ಎಲ್ರನ್ನು ಹುಚ್ಚರಾಗಿ ಮಾಡ್ತಾವನೆ. ಲೋ ಶಿವ, ಏನೋ ಮತ್ತಿನ್ನೊಂದು ಡೌಟ, ಕೇಬಲ್ ಟಿವಿ ಸರಿ, ಯಾರಾದ್ರೂ ಡಿಶ್ ಯೂಸ್ ಮಾಡ್ತಿದ್ರೆ? ನಮ್ಮೂರಲ್ಲಿ ಡಿಶ್ ಉಪಯೋಗಿಸೋರು ಯಾರು ಇಲ್ಲ ಬಿಡು. ಕಿಶೋರ ಅವನೊಬ್ನೇ ಯೂಸ್ ಮಾಡೋದು. ಕೊನೆ ಪಕ್ಷ ನಿನ್ ಜೊತೆ ಒಂದ್ ಫೋಟೋ ತೆಗಿಸ್ಕೋಬೇಕು ಅಂತಿದ್ದೆ ಕಡೆ. ಈಗ ನನ್ ಹೊಂಟೋದ್ರೆ ನನ್ ಫೋಟೋಗ್ ಹೂವ ಹಾಕೋರು ಯಾರು ಇಲ್ಲ. ಈಗ ಆನ್ ಮಾಡಿದ್ರೆ ಎಲ್ಲಿವರೆಗೂ ಬಂದೈತೆ ಅಂತಾರೋ. ಈ ಟಿವಿ ನನ್ ಮಕ್ಕಳಂತೂ ಎಲ್ರಿಗಿಂತ ಜಾಸ್ತಿ ಎದುರಿಸ್ತಾರೆ. ಈ ಟಿವಿನ ಹಾಕಿದ್ರು ಒಂಥರ ಟೆನ್ಷನು, ಹಾಕ್ತೇ ಹೋದ್ರೆ ಒಂಥರ ಟೆನ್ಷನು. ಎಲ್ಲಿವರೆಗೂ ಬಂದೈತೋ ಏನೋ, ಅತ್ಲಾಗ ಹಾಕಿ ಬಿಡ್ತೀನಿ. ನಾನು ನೋಡದೆ ಹೋದ್ರೆ ನಡೆಯೋದೇ ನಿಂತೋಯ್ತದ? ನಾನೊಬ್ಬ ಹುಚ್ಚ, ಹಾಕ್ಬಿಡ್ತೀನಿ. ಎಲ್ಲ ನನ್ನ ಭ್ರಮೆ. ಮೇಲ್ ಫಿಗರ್ಗಳು ಇರ್ತಾರೋ ಇಲ್ವೋ? ಲೇ ಕಳ್ಳ, ಒಳಗೊಂದು ಒಳ್ಳೆ ಸೆಟಪ್ನೆ ಬಚ್ಚಿಟ್ಟಿದ್ಯಾ? ನನಗೆ ಚಿಕ್ಕ ವಯಸ್ಸಿಂದಾನು ನಿನ್ ಮೇಲೆ ಡೌಟೇ ಕಣೋ. ನೀನು ಹೊರಗಡೆ ಕಾಣಿಸೋದಕ್ಕೆ ಅಮಾಯಕಂತರ ಇರ್ತೀಯ, ಆದ್ರೆ ಒಳಗಡೆ ಫುಲ್ ಡರ್ಟಿ ಪಿಕ್ಚರೇ. ಹಾ, ಬಾರೋ ಹೊರಗಡೆ ಜೊತೆಲಿ ಎಣ್ಣೆ ಹೊಡಿಯೋಣ. ಇನ್ಯಾಕೋ ಭಯ ಮಗ? ಬಾರೋ ಹೊರಗಡೆ ಜೊತೆಲಿ ಎಣ್ಣೆ ಹೊಡಿಯೋಣ. ಡಬ್ಬ ನನ್ನ ಮಗನೆ, ಹೇಗಿದ್ರು ಹೋಗ್ತಿದ್ಯಲ್ಲೋ, ಸಾಯೋಕ್ ಮುಂಚೆನು ಯಾಕೋ ಭಯ. ಪುಕ್ಕಲ್ ನನ್ನ ಮಗ. ಅವನೇನಂತಾನೋ, ಇವನೇನಂತಾನೋ, ನಮ್ಮ ಅಪ್ಪ ಏನಂತಾನೋ ಅಂತ ಯಾವನೇನಂದ್ರೆ ನಿನಗೆ ಇಲ್ಲ. ಎಲ್ಲ ಮುಗ್ದೋಯ್ತು ಇವತ್ತಿಗೆ, ಈ ಸುಖ ಜೀವನ ಎಲ್ಲ ಮುಗ್ದೋಯ್ತು. ಏಯ್, ಇವತ್ತು ಒಂದಿನ ನಾದ್ರೂ ಏನ ನೀ ಅಂತ ಬದುಕ, ರೇಯ್ ಸಿಂಹ ಥರ ಬದುಕ, ಶಿವನ್ ತರ ಬದುಕು. ಆ
ಒಂದ್ಸಲ ಕಮಿಟ್ ಆಗಿದ್ದಕ್ಕೆ ನನ್ ದುಡ್ಡೆಲ್ಲ ಅಮ್ಮಕ್ ಬಿಟ್ಟು ನನ್ ಸೇಟಾಗಿಲ್ಲ ಅಂತೀಯ. ಏ ಇವತ್ ತೋರಿಸ್ತೀನಿ ಕಡೆ, ನೆಲ ಗುದ್ದಿ ನೀರ್ ತೆಗಿಯ ದಂಗೆ ಅಂತ. ಏನದು? ಅದ್ ನಂದು ಕಡಲೆ. ಕಳ್ಳ ಡ್ಯಾಡಿ. ಏನ ಏನ್ ಮಾಡಿದ್ರು ಕಳ್ತನದಲ್ ಮಾಡ್ಬೇಕಾ? ಮಾಡದೆ ಕಳ್ತನ ಅಂದ್ಮೇಲೆ ಇಲ್ ಮಾಡಿದ್ರೇನು, ಪೋದೆಲ್ ಮಾಡಿದ್ರೇನು? ಏ ನನ್ ಮಗ ನನ್ ಎಣ್ಣೆ ಹೊಡ್ಕ ಬಂದ್ರೆ ದೇವತೆ ತನ್ನ ಬಮ್ಮದ್ಗೆ ಆಮ್ಲೆಟ್ ಹಾಕುವಂತಾನೆ ಕಡೆ ಸಾವಿತ್ರಿ. ಲೇ ಇವತ್ ಇಲ್ಲೇ ಕೊಡ್ದೆ ಎಲ್ಲರ ಮುಂದೆ ನಿನ್ ಕೈಲಿ ಆಮ್ಲೆಟ್ ಹಾಕಿರ್ತೀನಿ ಕಡ ನನ್ನ ಮಗನೇ. ಇದ್ ಹಿಡ್ಕೋ ಸಾವಿದ್ರೆ ಏನಲ್ಲೇ ಬಟ್ಟೆ ಒಳಗ ಅಷ್ಟು ತೂತಿದ್ರು, ಹೊರಗೆ ರಾಜನ್ ತರ ಇರ್ಬೇಕಾ? ಎಲ್ರು ಮುಂದೆ ಮರ್ಯಾದೆಯಿಂದ ಬದುಕ್ಬೇಕಾ? ಲೈ ಪ್ರಪಂಚದ ಮುಳುಗ್ತಾ ಇರುವಾಗ ನಿನಗೆ ಇಷ್ಟ ಆದಾಗ ನಾನು ಯಾಕೋ ಬದುಕ್ಬೇಕ? ನನಗೆ ಇಷ್ಟ ಬಂದಾಗ ನಾನು ಬದುಕ್ತೀನ. ಲೈ ನಡೀ ಸಾವಿದ್ರೆ ನಮ್ಗೆ ಇಷ್ಟ ಬಂದಾಗ ನಾವು ಬದುಕೋಣ. ಲೈ ಡ್ಯಾಡಿ ಈ ಊರಲ್ಲಿ ನಿನ್ ಏನೋ ಕರೀತಾರೆ ಕಡ. ಏನಲೇ ನೀನು ಊರಿಗೆ ಇರೋನ ಬಾಂಡ್ಲಿ ನನ್ನ ಮಗನ. ಲೇ ಒರಿಜಿನಲ್ ಒರಿಜಿನಲ್ ಇವತ್ತಿಂದ ಈ ಊರಿಗೆ ನಾನೇ ಕಣಲೇ ಹೀರೋ. ಇವತ್ತಿಂದ ಈ ಊರಿಗೆ ನಾನೇ ಹೀರೋ. ಯಾರೋ ನಾನು ನೀನು ಹೀರೋ. ಅದು ಇವಾಗ ನೋಡು ನಾನು ಹೀರೋ ಥರ ಸ್ಟೆಪ್ ಹಾಕ್ತೀನಿ. ಟೈ ಡೈ 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 ಮಾವನವ್ರು ಇರಿ ನನ್ನ ಬರ್ತಿದ್ದೆ ಹುಸಿ. ಐ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಸಕತ ಕಾಣ್ತಿದ್ಯ ಬಾಬಾ. ತಗೊಳ ಇದು ಹಾಕ ಚೆನ್ನಾಗ್ ಕಾಣ್ತೀಯ. ಅದು ನಿನಗ್ ಸಕತ್ತಾಗೈತೆ ಮಾವ. ನಮಸ್ಕಾರ ಮಾಡ್ತಾ ಇದೀನಿ ಅನ್ಕೊಬಿಟ್ಟ ನೀ ನಾನ್ ನಿನ್ ಫ್ಯಾಮಿಲಿನ ಸಾಯಸ್ ಹಾಕ್ಬಿಡ್ತೀನಿ. ನಿಮ್ಮ ಮನೆಯಲ್ಲ ಸಾಯಸ್ ಹಾಕ್ಬಿಡ್ತೀನಿ. ಇವತ್ತಿನ ನಾನು ಕಂಡ್ರ ಊರಿಗೆ ಕಿಶ ಕಿಶ ಕಿಶೋರ ರಾಜು. ಕಾವೇರಿ ನದಿ ಏರ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಅಲ್ಲಿರುವಂತಹ ದೇವಸ್ಥಾನ ಮುಳುಗೋ ಪರಿಸ್ಥಿತಿಗೆ ಬಂದಿದೆ. ಇದು ಕೂಡ ಬ್ರಹ್ಮಯ್ಯ ಅವರೇ ಹೇಳಿದ್ದು. ಜಾಗ ಬಿಡ್ರ. ಏಯ್ ಜಾಗ ಬಿಡ. ಚಿನ್ನ ಚಿನ್ನ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡೆ ಚಿನ್ನ. ನಿಂಗೆ ತುಂಬಾ ದೋಗ್ ಕೊಟ್ಬಿಟ್ಟೆ ಕಡೆ ಚಿನ್ನ. ಎಲೆ ಎಲೆ ಅವನು ಆ ಬೋರ್ಡ್ಗುಡ್ಡ ಹೇಳಿದ ಮಾತು ಕೇಳ್ಕೊಂಡು ಅವಳ ಅಪ್ಪ ಜಾಸ್ತಿ ನೋಡಿ ಶಿವನ್ ಮೇಲಿರೋ ದ್ವೇಷದಿಂದ ಅವಳ ಮೇಲೆ ಆಸೆ ಪಟ್ಬಿಟ್ಟೆ ಕಡೆ ಚಿನ್ನ. ನನಗೆ ನೀನಂದ್ರೆ ಇಷ್ಟ ಕಡೆ. ನಿನ್ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಈಗಲೇ ಸತೋಯ್ತಿದೆ. ಕ್ಷಮಿಸಿದ್ಯಾ? ಎಚ್ಚರಾಗಿದೆಯಾ? ಲೇ ಶಿವ ಎಷ್ಟು ಸಂತೋಷ ಆಯ್ತೈತೆ ಗೊತ್ತಿಲ್ಲ. ಅಲಕಲ ಒರಿಜಿನಲ್ ಆಗಿ ಬದುಕ್ಬಿಟ್ರೆ ಇಷ್ಟೊಂದು ಸಂತೋಷ ಆಯ್ತದ? ಈ ಫೀಲಿಂಗ್ ಏನೋ ತಲೆ ಮೇಲಿರೋ ಬಾರನ್ನ ಕೆಳಗಿಳಿಸ್ದಂಗೈತೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಂಟರ್ವಲ್ ಬಂದಂಗೆ ನಮ್ಮೂರ್ ನದಿಲಿ ಟೈಟ್ ಆದೇ ಕೀರೋ ಇದು. ಇದೇನೋ ಇದು ಈ ಫೀಲಿಂಗು ಎಷ್ಟು ಚೆನ್ನಾಗೈತಲ್ಲೋ. ಇರುತ್ತೆ. ನೀವೇನ್ರಲ್ಲ ಮಖ ಮಖ ನೋಡ್ಕೊಂಡು ನಿಂತಿದ್ದೀರಾ? ನನ್ನ ನೋಡ್ರಲ್ಲ ಎಷ್ಟು ಹ್ಯಾಪಿ ಆಗಿದ್ದೀರಿ, ಎಷ್ಟು ಉಲ್ಲಾಸದಿಂದ ಇದ್ದೀನಿ. ಬಾಚಿದೆ ಖುಷಿಯಾಗಿರೋ ನಾವು. ಮನುಷ್ಯ ಮುಸುಕನ್ನ ತೆಗೆದು ಮಾಯೆಯಿಂದ ಹೊರಗಡೆ ಬಂದ್ರೆ ಸಾವಿಗೂ ಹೆದರುತ್ತಿಲ್ಲ. ನೋಡಿ ಎಷ್ಟು ಸಂತೋಷವಾಗಿದ್ದಾನೆ ಅಂತ ನೋಡಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಅರಿಷಡ್ ವರ್ಗಗಳು. ಮನುಷ್ಯನ ಕಾಣಿಸ್ತಾ ಇರೋ ಆರು ಶತ್ರುಗಳು ಮಾಯಲ್ ಸಿಕ್ಕಾಕ್ಸುತ್ತೆ. ಸತ್ಯನ ಹೋಗಲಾಡಿಸಿ ಮನುಷ್ಯನ ನಿರಂತರವಾಗಿ ಕಿತ್ತು ತಿನ್ನುತ್ತೆ. ನಾವು ಯಾವಾಗ ಹುಟ್ಟಿವೋ ಹೇಗೆ ಸಾಯ್ತೀವೋ ಯಾರಿಗೂ ಗೊತ್ತಾಗಲ್ಲ. ಆದರೆ ನಮಗೆ ಇವಾಗ ದೇವರು ಕೊಟ್ಟಿರೋ ವರ ಅಂದ್ರೆ ನಾವು ಇನ್ನು ಕೆಲವು ಗಂಟೆಗಳು ಮಾತ್ರ ಬದುಕಿರ್ತೀವಿ ಅಂತ ನಮಗೆ ಗೊತ್ತಾಗಿರೋದು. ಈಗಲಾದರೂ ಅವನ ಹಾಗೆ ಮುಸುಕನ್ನ ತೆಗೆದು ನಿಮ್ಮಲ್ಲಿರೋ ಕಲ್ಮಶಾನ ಕಕ್ಕಬಿಡಿ. ಮುಂದಿನ ಜನ್ಮದಲ್ಲಿ ನಾಯಿಯಾಗೋ ನರಿಯಾಗೋ ಹುಟ್ಟೋ ಬದಲು ಮತ್ತೆ ಮನುಷ್ಯನಾಗಿ ಹುಟ್ಟುವಂತ ಅದೃಷ್ಟ ಬರುತ್ತೆ.
ನಿಮ್ಮ ಮೂಢನಂಬಿಕೆಯಿಂದ ಅವನನ್ನ ದೇವ್ರು ಮಾಡಿದ್ ನೀವು, ಅವನನ್ನ ಸಾಯಿಸಿದ್ರೆ ಏನ್ ಸಿಗುತ್ತೋ, ಮೊದಲು ನೀವು ಬದಲಾಗಿ ನಮ್ಮನ್ನು ಕ್ಷಮಿಸ್ಬಿಡಿ, ತಪ್ಪು ಮಾಡ್ಬಿಟ್ಟಿದೀವಿ. ಎಲ್ಲರೂ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರೆಸಿಡೆಂಟ್ ಅವರ ದೃಢತನವನ್ನು ನಾನು ಅಡ್ಡವಾಗಿಟ್ಕೊಂಡು ಇಬ್ಬರ ಜೊತೆ ಸೇರಿಕೊಂಡು ಇಡೀ ಊರನ್ನೇ ದೋಚ್ಬಿಟ್ಟೆ. ಇದೇ ನೋಡಿ ಒರಿಜಿನಲ್ಸ್. ಇಷ್ಟು ದಿನ ನಾವು ಡೂಪ್ಲಿಕೇಟ್ ಇಟ್ಕೊಂಡು ಓಡಾಡ್ತಿದ್ವ. ಕ್ಷಮಿಸಿ ಪ್ರೆಸಿಡೆಂಟ್ ಅವರೇ, ದಯವಿಟ್ಟು ಹಾಗೆ ನೋಡಬೇಡಿ. ನಾನೊಬ್ನೇ ಅಲ್ಲ, ಊರೆಲ್ಲರೂ ಸೇರಿ ನಿಮ್ಮನ್ನ ಹೊಗಳಿ ಹೊಗಳಿ ಪೂರ್ತಿ ದೋಷ್ಬಿಟ್ರಯ್ಯ. ಹೌದು ಯಜಮಾನ್ರೆ, ಈಗ ನಿಮ್ ಮುಂದೆನೆ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ನಾನು, ಮಾಡ್ಲೇಬೇಕು ಕೂಡ. ಕಾಂತ ಕಾಂತ ಗಂಡ ಸತ್ತೋಗಿದ್ದ ಆವಾಗಿಂದ ನಾನು ಇವಳಿಗೆ ಗಂಡಂತರ ಆಧಾರವಾಗೇ ಇದ್ದೆ. ನಾಚಿಕೆನೇ ಆಗಲ್ವಾ ಇವನಿಗೆ? ನಮ್ಮಿಬ್ಬರಿಗೂ ಹುಟ್ಟಿದವನೇ. ಇವನೇ ನನ್ನ ದೊಡ್ಡ ಮಗ. ಬೆಳಗ್ಗೆ ಆದ್ಮೇಲೆ ಇವನ್ ಕಥೆ ಏನು? ಇಲ್ಲಿ ಗಂಟ ಇವನ್ನ ಯಾರಿಗೋ ಹುಡ್ದವನು ಯಾರಿಗೋ ಹುಡ್ದವನು ಅಂತಿದ್ರಲ್ರ ನನ್ನ ಮಕ್ಕಳ, ಈಗ ಹೇಳ್ತೀನಿ ಕಂಡ್ರಲ್ಲ, ಇವನ್ನ ನಮ್ಮಣ್ಣ ಕಂಡ್ರ. ಬರೋಣ. ಊರ್ನವ್ರೆಲ್ರ ಮುಂದೆನೆ ನಾನು ಕಾಂತನ ಮದುವೆ ಆಗೋಕ್ ಬಯಸ್ತಾ ಇದ್ದೀನಿ. ನನಗೊಂದೂ ಇಲ್ಲ, ನಿನಗೆ ಇಬ್ಬಿಬ್ರ ಕುಂಕುಮ ಇದ್ರೆ ಕೊಡು ಬ್ರಹ್ಮ, ಕೊಡು. ಅಮ್ಮನ್ ಗಿಡಪ್ಪ ನಾನು ಏನೇನೆಲ್ಲ ನೋಡ್ತಾ ಇದ್ದೀನಿ. ನಾಳೆ ಏನಾದ್ರೂ ನನ್ನ ಮೇಲಕ್ಕೆ ಹೋದ್ರೆ ನಮ್ಮ ಮುತ್ತಾತಂಗೆ ಹೆಂಗ್ ಮುಖ ತೋರಿಸ್ಲಿ? ನನ್ನ ಆಡಳಿತದಲ್ಲಿ ಈ ತರ ದರಿದ್ರವಾಗಿದ್ರ? ಸುಶೀಲ, ನನ್ನ ಕ್ಷಮಿಸ್ಬಿಡು, ನಾನು ಕಾಂತಾಳಿಗೆ ಕಸ್ಟಮರ್. ಅಯ್ಯೋ ನನ್ನ ಮಗನೇ, ನೀನು ಎಷ್ಟು ಸುಂದರವಾಗಿದ್ರು, ನನ್ನ ಫ್ಯಾಂಟಸಿ ನಿಂಗೆ ಹೇಳಕ್ಕಾಗಲ್ವಲ್ಲ. ಅದೇ ಕಾಂತ ಆದ್ರೆ ನಾನು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಆಟಗಾರನೇ ನೋಡು ಸುಂದ್ರ, ನೀನ್ ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋತೀಯೋ ಅಂತ ನಾನು ಹೇಳಿಲ್ಲ ಅಷ್ಟೇ. ನನಗಿರಲ್ವಾ ಫ್ಯಾಂಟಸೀಸು? ಕಲಿಯುಗ ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ನೀನ್ ದುಡ್ಡು ಕೊಡಲ್ಲ ಅಂತ ಹೇಳಿ ನಾನು ಅಮ್ಮ ಸೇರ್ಕೊಂಡು ಎಷ್ಟೋ ಸಲ ನಿನ್ನ ಕೊಲ್ಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. ಕೊಂದು ಬಿಡ್ತೀರಾ? ನನ್ನ ಕ್ಷಮಿಸ್ಬಿಡಮ್ಮ, ನನ್ ಮಗ ನಿನಗ ಹತ್ರ ಆಗ್ತಿದ್ದಾನೆ ಅಂತ ನಿನ್ ನೆಕ್ಲೆಸ್ ಅನ್ನ ಬಚ್ಚಿಟ್ಟು ನಾನೇ ಹೊಡ್ಸಿರೋದು. ನನಗ್ ಗೊತ್ತಿಲ್ಲದೆ ಇಷ್ಟೊಂದು ಕೆಟ್ಟದಾಗಿದ್ಯಾ ಊರು? ನಾನೇ ನಮ್ಮ ಅಪ್ಪನ ಸಾಯಿಸ್ಬಿಟ್ಟೆ ಫಾದರ್. ನನ್ ಇಡೀ ಆಸ್ತಿನ ನಿಂಗೆ ಬರ್ಕೊಡ್ತಾ ಇದ್ದೀನಿ ಕಣ. ಈ ಬಟನ್ ಎಲ್ಲ ಬಿಚ್ಚಾಕ್ಬಿಟ್ಟು ರಾಜೇಂದ್ರ ಸತ್ತಕ್ಬಿಡ. ತಗೊಳ್ಳಿ, ಇದು ಅಮ್ಮವ್ರು ಒಡೆದೆ, ನಾನೇ ಕತ್ತಿದ್ದು. ಯಾರು ನೀವೆಲ್ಲ? ತಾತ ನೋಡ್ತಾ ಇದ್ದೀರಾ, ಊರಲ್ಲಿ ಇರೋರೆಲ್ಲ ಮೋಸ ಮಾಡಿದ್ದಾರೆ. ಮಕ್ಕಳ ನಾನು ಎರಡು ರಿಂಗ್ ಕೊಟ್ಟಿಲ್ಲ ಅಂತ ಊರಿಂದ ಆಚೆ ಹಾಕ್ಬೇಕು ಅಂತ ನೋಡಿದ್ರ? ನೀವೆಲ್ಲ ಪರಮ ಭಕ್ತರು, ನಾನು ಪಾಪಿನ? ಒಬ್ಬೊಬ್ರು ಎಷ್ಟೋ ಬಚ್ಚಿಟ್ಕೊಂಡಿದ್ರಿ. ಅಲ್ಲ, ನಿಜವಾಗ್ಲೂ ದೇವ್ರ ಇದ್ದಿದ್ರೆ ನನಗಲ್ಲ ಕಣ, ನಿಮಗ್ ಶಿಕ್ಷೆ ಕೊಡ್ತಿದ್ದ ಮೇಲೆ ಹೋದ್ಮೇಲೆ.
ಸುತ್ತಮುತ್ತ ಇರೋ ದೇಶ ಎಲ್ಲ ನಾಶ ಆಗೋಗ್ತಿದೆ. ಪ್ರಪಂಚದಲ್ಲಿ ಕೊನೆ ನ್ಯೂಸ್ ರೀಡರ್ ಆಗಿ ಇತಿಹಾಸದ ಪುಟದಲ್ಲಿ ನಾನು ಉಳಿತೀನಿ. ಓಕೆ ಗಾಯ್ಸ್, ಮೇಲ್ ಸಿಗೋಣ. ಖುದಾ ಫೇಸ್ ಖುದಾ. ಲ, ಇನ್ನೂ ಯಾಕ್ರೋ ಮುಖನ ಹಿಂಗಿಟ್ಕೊಂಡಿದ್ದೀರಾ? ಇನ್ಮೇಲಾದ್ರೂ ಇಷ್ಟ ಆಗೋ ಹಾಗೆ ಬದುಕ್ರೋ. ಬೆಳಗ್ಗೆ ಆದ್ರೆ ಹೇಳೋದಕ್ಕೂ ಕೇಳೋದಕ್ಕೂ ಯಾರು ಇರಲ್ಲ. ಸಾಯೋಕ್ ಮುಂಚೆ ಏನಾದ್ರೂ ಅನುಭವಿಸ್ರೋ. ಜನ್ಮವು ಯಾತಕ್ಕೆ ತಿಳಿಯದಾಯ್ತೋ, ಎಲ್ಲಿದೆ ಗಮ್ಯ ತಿಳಿಬೋದ, ಎತ್ತ ಹೋಗೋದು ತಿಳಿಯದಾಯ್ತೋ, ಬದುಕಿನ ಉದ್ದಾನ ತಿಳಿಬೋದ. ಉಸಿರನು ಆಡು ತಂಕ ಜಗವಿದು ನಿನ್ನ ಸ್ವಂತ, ಇರುವೆ ನೀ ಎಷ್ಟು ದಿವಸ, ಎದುರಿಗೆ ಸಾವೆ ಬಂದ್ರೂ ಹೆದರದೆ ನಿಲ್ಲಬೇಕು, ಬದುಕನು ನೋಡಬೇಕು. ಯಾರಿಗಿಲ್ಲಿ ಸಾವು ಇಲ್ಲವೋ, ಈ ಭಯವನ್ನು ಬಿಡಲೇಬೇಕು. ಮನಗದಗಳ ತಿಳಿಯದು ಯುಗಗಳ ಅರಿಯದು ಬದುಕಿದು ಸುಖ, ತಲೆ ಕೆಡಿಸುವ ಜಗವನ್ನು ಅರೆದರು ಕುಡಿದರು ಬಿಡುವುದೇ ಲೆಕ್ಕ. ಚಿಂತೆ ನೂಕು ಸ್ಟೆಪ್ಪು ಹಾಕು, ಅಚಿಂತೆ ನೂಕು ಸ್ಟೆಪ್ಪು ಹಾಕು. ಯಾರನ್ನು ಮೆಚ್ಚಿಸೋಕೆ ಯಾರನ್ನು ಗೆಲ್ಲೋದಕ್ಕೆ, ಬದುಕಿದು ಹುಟ್ಟು ಮೋಸ. ದಿನ ದಿನ ಬೇರೆ ವೇಷ, ಕಳೆಯುವುದು ಪೂರ್ತಿ ದಿವಸ, ತಿಳಿಯು ನೀ ನಿನ್ನ ದೋಷ. ಈ ದೇಹಕ್ಕೆ ಯಾವ ಮೋಹವೋ, ಲೋಕ ಇದು ಚಕ್ರವ್ಯೂಹ. ನೀ ಬಯಸಿದ ಗುರಿಯನ್ನು ಅರಿಯದೆ ಅಳಿಸುತ್ತ ಕೊಡುವುದು ನರಕ. ನೀ ಕೊರಗದೆ ನರಳದೆ ಬಯಸದೆ ಇರುವುದ ಕೊಡುವುದು ಲೋಕ. ಚಿಂತೆ ನೂಕು ಸ್ಟೆಪ್ಪು ಹಾಕು, ಅಚಿಂತೆ ನೂಕು ಸ್ಟೆಪ್ಪು ಹಾಕು. ಮರಣವೇ ಮಾಯವಾಗಿ ಕೊನೆಯದು ಇಲ್ಲದಾಗ ಬದುಕಿಗೆ ಅರ್ಥವೇನು? ಎದುರಲ್ಲಿ ಸೋಲೆ ಇರದೆ ಗೆಲುವಿನಿಂದಾದ ಮೇಲೆ ಅಸಲಿಗೆ ಆಟವೇನು? ನೋವುಗಳೇ ಇರದಂತೆಯೇ ಬದುಕಿದ್ದರೆ ಏನು ಲಾಭ? ಮನಗದಗಳ ತಿಳಿಯದು ಯುಗಗಳ ಅರಿಯದು ಬದುಕಿದು ಸುಖ, ತಲೆ ಕೆಡಿಸುವ ಜಗವನ್ನು ಅರೆದರು ಕುಡಿದರು ಬಿಡುವುದೇ ಲೆಕ್ಕ. ಚಿಂತೆ ನೂಕು ಸ್ಟೆಪ್ಪು ಹಾಕು, ಅಚಿಂತೆ ನೂಕು ಸ್ಟೆಪ್ಪು ಹಾಕು.
ಸಿಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಮೊದಲನೇದಾಗಿ ಮುಖ್ಯಾಂಶಗಳು. ನಿನ್ನೆ ರಾತ್ರಿ ನೀವು ನೋಡಿದ ಬಿಳಿ ಕಾಗೆಗಳು, ಆಲದ ಮರದಲ್ಲಿ ಹುಟ್ಟಿದ ಶಾಮಂತಿಗೆ ಹೂವುಗಳು, ಹಸುವಿನ ಹೊಟ್ಟೆಯಲ್ಲಿ ಬಂದಿರುವಂತಹ ಒಂದು ಹಂದಿ ಮರಿ, ಆಕಾಶದಿಂದ ಬಂದ ರಕ್ತ. ಅದೇನ್ ರಕ್ತ ಏನ್ರಿ, ಯಾಕ್ರಿ ಇಷ್ಟು ಕೆಟ್ಟದಾಗೆಲ್ಲ ಬರ್ದಿದ್ದೀರಾ ಇದರಲ್ಲಿ? ಓ ನಜ್ಜಿ, ಇದನ್ನು ಹೇಳೋದಕ್ಕೆ ನನಗಿದ್ದು ಮೂಡೆಲ್ಲ ಸರ್ವನಾಶ ಆಗೋಯ್ತು. ಆದರೂ ಹೇಳ್ತೀನಿ, ಆಕಾಶದಿಂದ ಬಿದ್ದ ರಕ್ತ, ಅಲ್ಲಲ್ಲಿ ಕೇಳಿಸಿದ ಬಾಂಬಿನ ಶಬ್ದ, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದು ಶಿವ ಮತ್ತು ಅವನ ಮಿತ್ರವೃಂದ. ವಿವರವಾಗಿ ಹೇಳಬೇಕು ಅಂದ್ರೆ, ಇಲ್ಲಿವರೆಗೂ ಶಿವನೇ ದೊಡ್ಡ ಪೆದ್ದ ಅನ್ಕೊಂಡಿದ್ದ ಊರ್ ಜನಗಳು ಪ್ರತಿಯೊಬ್ಬರು ಅವನಿಗಿಂತ ದೊಡ್ಡ ಮುಠಾಳರು ಅಂತ ಪ್ರೂವ್ ಮಾಡಿ ಖುಷಿ ಪಟ್ಟಿದ್ದಾರೆ. ಮುಖ್ಯವಾದ ವಿವರಗಳು, ಈ ಊರಿನ ದೊಡ್ಡ ಪ್ರೆಸಿಡೆಂಟ್ ಒಪ್ಕೊಂಡ್ರೆ ನಮ್ಮ ಮಾವನವರು ಎಲ್ರಿಗೂ ತಿಳಿಸ್ತಾರೆ. ನನಗರ್ಥ ಆಯ್ತು. ರಾತ್ರಿ ಅಷ್ಟೆಲ್ಲ ನಡೆದ್ಮೇಲೆ ಇವಾಗ ನೀವು ಹೊರಗಡೆಗೆ ಬಂದು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರೆ ಕಷ್ಟ ಏನಾಗಕ್ಕಿಲ್ಲ ಬಿಡಿ. ಇವತ್ತು ರಾತ್ರಿ ನನ್ನ ಮಗಳನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡಿಸ್ತಿದ್ದೀನಿ, ಎಲ್ರೂ ಬನ್ನಿ. ಕತ್ಲಲ್ಲಿ ಒಬ್ರು ಮುಖ ಒಬ್ರಿಗೆ ಕಾಣಿಸಲ್ವಲ್ಲ, ತೊಂದರೆ ಇರಕ್ಕಿಲ್ಲ. ಪ್ರಪಂಚದಲ್ಲಿ ಎಲ್ಲೂ ನಡೆದೇ ಇರುವಂತ ಒಳ್ಳೆ ಕೆಲಸ ನಮ್ಮೂರಾಗ ನಡೆದೈತೆ. ನಿನ್ನೆವರೆಗೂ ನಾವೆಷ್ಟು ದೊಡ್ಡರಾಗಿದ್ವಿ ಅಂತ ಅವರವ್ರಿಗೆ ಗೊತ್ತಿರ್ತದೆ. ಇವತ್ತಿಂದ ನಾವ್ಯಾರು, ನಮ್ ಬೆಲೆ ಏನು ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಇವತ್ತಿಂದ ಈ ಹೊಸ ಕ್ಯಾರೆಕ್ಟರ್ಗಳ ಜೊತೆ ನಾವೆಲ್ಲರೂ ಓಪನ್ ಆಗಿ ಬದುಕ್ಬಿಡೋಣ. ಸಿಗರೆಟ್ ಸೇದ್ಬೇಕು ಅನಿಸ್ತಾ ಇದೆ. ಈ ಎರಡು ಉಂಗ್ರನು ಕೊಡ್ತೀನಿ, ಆದಷ್ಟು ಬೇಗ ಮುಗಿಸು. ನಿಮ್ಮನ್ನ ಮೀರ್ಸೋ ಅಂತ ಅಳಿಯನ್ನ ನಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ, ಮೇಲಿಂದನೇ ಆಶೀರ್ವಾದ ಮಾಡಿ. ಲೋ ಶಿವ, ಒಂದೇ ಒಂದ್ ಉಳ್ಕೊಂಡಿದೆ ಕಣ, ಹಿಂಗೆ ದಾರಿಲಿ ಹೋಗ್ತಾ ಡುಮ್ಮನ್ಸ್ಬಿಡ್ಲಾ. ನೋಡಿದ ಟಿವಿ 777 ಹೇಳಿದ್ದೆ ನಿಜ ಆಯ್ತು, ಪ್ರಳಯ ಎಲ್ಲೂ ಆಗ್ಲಿಲ್ಲ. ಫಸ್ಟ್ ಇಂದ ಟಿವಿ 777 ಈ ಸುಳ್ಳು ಸುದ್ದಿನ ನಾಶ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ ಅಂತ ಗರ್ವದಿಂದ ಭಾವಿಸ್ತಿದೀವಿ.